ಧರ್ಮ, ರಾಜಕೀಯ ಮತ್ತು ಭಯೋತ್ಪಾದನೆಯಂತಹ ಸೂಕ್ಷ್ಮ ವಿಚಾರದ ಅಸಲಿತನವನ್ನು ಹೊದ್ದು ಬಂದ ಕಿರುಚಿತ್ರ ನವಿಲಾದವರು. ಈ ಕಿರುಚಿತ್ರವನ್ನು ತಯಾರಿಸಿ ಚಾಲ್ತಿಗೆ ಬಂದ ನಿರ್ದೇಶಕ ಬಿಎಂ ಗಿರಿರಾಜ್. ಕನ್ನಡ ಸಿನಿಮಾ ಲೋಕದ ಕ್ರಿಯಾತ್ಮಕ ನಿರ್ದೇಶಕರಲ್ಲಿ ಇವರ ಹೆಸರು ಮುಂಚೂಣಿಯಲ್ಲಿದೆ. ರಂಗಭೂಮಿಯ ಗಟ್ಟಿ ಹಿನ್ನೆಲೆ ಇರುವ ಗಿರಿರಾಜ್ ಅವರ ಪ್ರತಿಯೊಂದು ಸಿನಿಮಾ ವಿಶೇಷ ಆಕರ್ಷಣೆಯಿಂದ ಕೂಡಿದೆ. ಸಣ್ಣ ವಯಸ್ಸಿಗೆ ರಂಗಭೂಮಿಯ ಸಹವಾಸಕ್ಕೆ ಬಿದ್ದ ಇವರು ನಿರ್ದೇಶಿಸಿದ ಎಲ್ಲ ಸಿನಿಮಾ ಮತ್ತು ನಾಟಕಗಳು ಹೊಸ ಹೊಳಹುಗಳನ್ನು ಹೊತ್ತು ತಂದಿವೆ. ಇವರು ನಿರ್ದೇಶಿಸಿರುವ ಸಿನಿಮಾಗಳು ನೋಡುವಂಥ ಸಿನಿಮಾಗಳಲ್ಲ, ಕಾಡುವಂಥ ಸಿನಿಮಾಗಳು ಎಂಬ ವಿಮರ್ಶಕರ ಮಾತಿದೆ. ಇವರು ನಿರ್ದೇಶಿಸಿದ ಜಟ್ಟ ಸಿನಿಮಾ ಈ ಮಾತಿಗೊಂದು ಅದ್ಭುತ ಉದಾಹರಣೆ. ಬಿಎಂ ಗಿರಿರಾಜ್ ನಿರ್ದೇಶನದ ಜಟ್ಟ, ಮೈತ್ರಿ, ಅಮರಾವತಿ ಮೂರು ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಇವರು ಒಟ್ಟು 7 ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಪ್ರಗತಿಪರ ಮನಸ್ಸಿನ ಗಿರಿರಾಜ್ ಅವರು 12 ನಾಟಕಗಳನ್ನು ಬರೆದು ನಿರ್ದೇಶಿಸಿದ್ದಾರೆ. 2000 ಹೆಚ್ಚು ಬೀದಿ ನಾಟಕದಲ್ಲಿ ಅಭಿನಯಿಸಿದ್ದಾರೆ. ಗಿರಿರಾಜ್ ಅವರ ಕತೆಗೆ ಸಾವಿಲ್ಲ ಕಾದಂಬರಿಗೆ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಸಂದಿದೆ. ಇವರ ಜನಪ್ರಿಯ ಸುಗಂಧದ ಸೀಮೆಯಾಚೆ ನಾಟಕಕ್ಕೆ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನಾಧಾರಿತವಾದ ಭಾರತ ಭಾಗ್ಯವಿದಾತ ಎಂಬ ಗೀತರೂಪಕವನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಚಿಸಿದ್ದಾರೆ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಅತಿಥಿಯಾಗಿರುವ ಬಿಎಂ ಗಿರಿರಾಜ್ರವರಿಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಆತ್ಮೀಯ ಸ್ವಾಗತ. ಹಾಗಾದರೆ ಬನ್ನಿ, ಅಪರೂಪದ ನಿರ್ದೇಶಕರಾದ ಬಿ ಎಂ ಗಿರಿರಾಜ್ ಅವರನ್ನು ಸ್ವಾಗತಿಸೋಣ. ಸರ್, ನಿಮಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಆತ್ಮೀಯ ಸ್ವಾಗತ ಸರ್. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಸಿನಿ ಪಯಣ ಜೀವನದ ಬಗ್ಗೆ ಮಾತಾಡೋಣ, ಆದರೂ ನಿಮ್ಮ ಜೀವನದಲ್ಲಿ ಸಿನಿಮಾ ಬಂದಿದ್ದು ಹೇಗೆ, ಯಾವಾಗ ಸರ್? ಬಹಳ ಕುತೂಹಲ ನಮಗೆ. ಯಾವಾಗ ಅಂತ ಸ್ಪೆಸಿಫಿಕ್ ಆಗಿ ನನಗೂ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಸೇ ದಟ್ ಇದು ನನ್ನ ಮೊದಲ ಪ್ರೀತಿನೇ ಆಗಿತ್ತು, ಆ್ಯಂಡ್ ಲವ್ ಎಟ್ ಫಸ್ಟ್ ಸೈಟೇ ಆಗಿತ್ತು. ಸಣ್ಣ ವಯಸ್ಸಿಂದಲೂ ನಮ್ಮ ಅಪ್ಪ ಅಮ್ಮ ಬೈತಾನೆ ಇದ್ರು ದಟ್ ಸಿನಿಮಾ ಕೊಡುವಷ್ಟು ಕಾನ್ಸಂಟ್ರೇಟ್ ನಿನ್ಗೆ ಓದೋದಕ್ಕೆ ಕೊಡಲ್ಲ ಅಂತೇಳಿ. ಒಂದ್ಸಲ ಸಿನಿಮಾ ನೋಡಿದ್ರೆ ಅದರ ಡೈಲಾಗ್ಸ್ಗಳು ಆ್ಯಕ್ಷನ್ಸ್ಗಳೆಲ್ಲ ನನಗೆ ಗೊತ್ತಿದ್ದು, ಹೊರತು 10 ಓದಿದ್ರು ಯಾವ ಪುಸ್ತಕದ್ದು ಏನು ಗೊತ್ತಿರಲಿಲ್ಲ. ಸೊ ಹಾಗೆ ಇತ್ತು. ಆ್ಯಂಡ್ ಅದರ ಇವತ್ತಿನ ಹೆಚ್ಚಿನ ಮೌಲ್ಯಗಳು ನನ್ನ ಜೀವನದಲ್ಲಿ ರೂಪಿಸಲಿಕ್ಕೆ ಮೊದಲ ಕಾರಣ ಸಿನಿಮಾನೇ, ಆಮೇಲೆ ಓದು. ಸೊ ಹಾಗೇ ನಡ್ಕೊಂಡು ಬರ್ತಾ ಹೋಯ್ತು. ನಾನು 9th 10th ಬರುವಷ್ಟು ಟೈಮಲ್ಲಿ ನನಗೆ ಅಕ್ಯೂಟ್ ಸ್ಕಿಜೋಫ್ರೆನಿಯಾದಿಂದ ನಾನು ಒದ್ದಾಡಬೇಕಾಯಿತು. ಎಲ್ಲಿ ನನಗೆ ಇಲ್ಲಿ ನಿಮಾನ್ಸಲ್ಲಿ ಟ್ರೀಟ್ ಮಾಡಿದ್ರು, ಇದರಲ್ಲ ಟ್ರೀಟ್ ಮಾಡಿದ್ರು. ಆ ಸಮಯದಲ್ಲಿ ನಾನು ಇನ್ನೂ ಒಂಟಿಯಾಗಿ ಓದಿನ ಕಡೆಗೆ ಮತ್ತು ಸಿನಿಮಾ ಕಡೆಗೆ ಹೆಚ್ಚು ನೋಡ್ತಾ ಇದ್ದೆ, ಆ್ಯಂಡ್ ಅದರಲ್ಲೇ ಹೆಚ್ಚು ಧೈರ್ಯ ಮತ್ತು ಸ್ಥೈರ್ಯಗಳನ್ನು ಪಡ್ಕೋತಾ ಇದ್ದೆ. ಹಾಗೆ ಹಾಗೆ ಹೋಗ್ತಾ ಇದರಲ್ಲೇ ಹೆಚ್ಚಿನ ಖುಷಿ ಸಿಗ್ತಾ ಹೋಯಿತು. ಒಂದು ಮೊದಲು ನಾಟಕ ಬರೆದು ಹಿಂದಿಯಲ್ಲದು ಜನಾಜ ಅಂಥೇಳಿ, ಸೊ ಆಗ ಎಲ್ಲರೂ ಚಪ್ಪಾಳೆ ತಟ್ಟಿ ಅವಾರ್ಡ್ ಎಲ್ಲ ಕೊಟ್ಟಾಗ ಜೀವನದಲ್ಲಿ ನಮಗೂ ಏನೋ ಯೋಗ್ಯತೆ ಇದೆ ಅಂತ ಅನಿಸ್ಲಿಕ್ಕೆ ಯಾವಾಗ ಶುರು ಆಯಿತು, ಇಟ್ಸ್ ಸ್ಟಾರ್ಟೆಡ್. ಸೊ ಐ ಥಿಂಕ್ ಅದು ಯಾವಾಗ ಮೊದಲು ನಮ್ಮಲ್ಲಿ ರುಚಿ ಹುಟ್ಟಿಸಿ, ಅಭಿರುಚಿ ಹುಟ್ಟಿಸಿ, ಆಮೇಲೆ ನಂತರ ಬದುಕಿಗೂ ಸ್ಥೈರ್ಯ ಕೊಟ್ಟು, ಆಮೇಲೆ ಇಲ್ಲೇ ಅನ್ನ ಕಂಡುಕೊಳ್ಬೇಕು ಅನ್ನೋ ಬದ್ಧತೆ ಕೊಟ್ಟಿದ್ದರಿಂದಾಗಿ ಸಿನಿಮಾ ರಂಗಭೂಮಿ ಎರಡೂ ಸಮಾನಾಂತರವಾಗಿ ಸಾಕೊಂಡು ಅದರಲ್ಲಿ ಎರಡೂ ಕಾಲು ಇಟ್ಟು ಹೊಡ್ತಾ ಇದ್ದೀವಿ. ನೋಡೋಣ ಎಲ್ಲಿ ತನಕ ಓಡ್ತೀವಿ ಅಂತ. ರಂಗಭೂಮಿ ಮತ್ತು ಸಿನಿಮಾ ಕಲೆಯ ವಿವಿಧ ಮಜಲುಗಳಲ್ಲಿ ಎರಡು ಮಜಲುಗಳು. ರಂಗಭೂಮಿ ಅಂದರೆ ಬೇರೆ ರೀತಿ ಇರುತ್ತೆ, ಸಿನಿಮಾ ಅಂದ್ರೆ ಬೇರೆ ರೀತಿ ಇರುತ್ತೆ. ರಂಗಭೂಮಿಯಾಗಿ ಬೀದಿ ನಾಟಕಗಳಲ್ಲಿ ಮಾಡಿದ್ದೀರಾ, ತಕ್ಷಣ ಕಟ್ ಹೇಳಿದಾಗ ಸಿನಿಮಾಗಳನ್ನು ಮಾಡ್ತೀರಾ, ಹೇಗೆ ಅದು ಕನೆಕ್ಟಿವಿಟಿ ಅಂತ ಸರ್? ಇಲ್ಲ, ಅದು ಏನಾಗುತ್ತೆ, ಮಾಧ್ಯಮ ಬೇರೆ ಇದೆ ಹೊರತು ಕತೆ ಹೇಳುವ ಒಂದು ಏನಿರುತ್ತೆ ಒಳಗಿಂದ ಒಂದು ಡ್ರೈವ್ ಅಂತ ಏನು ಹೇಳ್ತೀವಲ್ಲ ಅದು ಸಮಾನವಾಗೇ ಇರುತ್ತೆ. ನಾವು ಇದನ್ನು ಅರ್ಥ, ಈಗ ನಾನು ಅಕಸ್ಮಾತ್ ಇಲ್ಲಿ ರಂಗಭೂಮಿಯಲ್ಲಿ ಇದರಲ್ಲೇ ನಾಟಕ ಮಾಡೋದಂತ ಹೇಳಿದ್ರೆ ಅದರ ಗ್ರಾಮರ್ ಬೇರೆ ಇರುತ್ತೆ, ಅದೇ ಕ್ಯಾಮ್ರಾದ ಮೂಲಕ ಹೇಳಬೇಕಂದ್ರೆ ಅದರ ಒಂದು ವ್ಯಾಕರಣ ಬೇರೆ ಇರುತ್ತೆ. ಇದೆರಡನ್ನು ಅರ್ಥ ಮಾಡ್ಕೊಬಿಟ್ರೆ ಸಾಕು, ಇನ್ನು ನೀವು ಕತೆಯನ್ನು ಹೇಗೆ ಹೇಳ್ತೀರಿ ಅನ್ನೋದು ನಿಮಗೆ ಬಿಟ್ಟಿರೋದು. ಪ್ರತಿಯೊಂದು ಕತೆ ಹಿಂದಿರುವಂಥ ಬದ್ಧತೆ ಏನು, ಅದರ ಅನಿವಾರ್ಯತೆ ಏನು, ಈ ಕತೆ ಹೇಳಲೇಬೇಕು ಅಂತ, ಇಲ್ಲದೇ ಇದ್ರೆ ನಿಮಗೆ ನಿದ್ದೆ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಬದುಕೋಕ್ಕೆ ಆಗಲ್ಲ ಅಂತ ಒಂದು ಒಳಗಡೆಯಿಂದಲೇ ಒಂದು ಆತ್ಮಹತ್ಯಾ ಗುಣಗಳು ಬಂದ್ಬಿಡತ್ತೆ, ಹೇಳಬೇಕು ಮಾಡಬೇಕು ಇಲ್ಲಾರ ಆಗಲ್ಲ ಅಂತ ಹೇಳುವಂಥದ್ದು. ಸೊ ಅದು ಇಂಪಾರ್ಟೆಂಟ್ ಆದ ಕೂಡಲೇ ಮೀಡಿಯಮ್ಸ್ಗಳು ಯಾರಿಗೂ ಮ್ಯಾಟ್ರ್ ಆಗಲ್ಲ. ಕೆಲವ್ರಿಗೆ ಕೆಲವ್ರ ಮೇಲೆ ಹೆಚ್ಚು ಒಲವು ಇರ್ಬೋದು, ನನಗೆ ಅದು ಯಾಕೋ ಗೊತ್ತಿಲ್ಲ. ಕೆಲವರು ನನಗೆ ಈಕ್ವಲಿ, ನಾನು ನಾಟಕ ಮತ್ತು ಸಿನಿಮಾನ ತುಂಬ ಈಕ್ವಲಿ ಅದರ ಸಮಾನವಾಗಿ ಅದನ್ನು ಪ್ರೀತಿಸಿದ್ದೀನಿ, ಆರಾಧಿಸಿದ್ದೀನಿ, ಆ್ಯಂಡ್ ಅದರ ಬಗ್ಗೆ ಸುಮಾರು ಸಿಟ್ಟು ಪ್ರೀತಿ ಎಲ್ಲವೂ ಸಮಾನವಾಗೇ ಇದೆ. ಸೊ ಗೊತ್ತಿಲ್ಲ, ಅದು ಕಟ್ ಅನ್ನೋದು ಬರಲಿಲ್ಲ ನಮ್ಗೆ ಅದು ಯಾವತ್ತು, ಅದು
ಸರ್, ಇನ್ನು ಸಿನಿಮಾ ಮೊದಲ ಪ್ರೀತಿ ಅಂತ ಹೇಳಿದ್ರಿ, ನೀವು ಮೊದಲು ಅಂದ್ರೆ ಬಾಲ್ಯದಲ್ಲಿದ್ದಾಗ ಯಾವ ತರ ಸಿನಿಮಾಗಳನ್ನ ನೋಡ್ತಾ ಇದ್ರಿ? ಸಿನಿಮಾ ನೋಡೋರ್ದಂದ್ರೆ ದೃಷ್ಟಿಕೋನ ಅಂದ್ರೆ ಕೆಲವರು ಮನರಂಜನೆಗೋಸ್ಕರ ಆ ಕ್ಷಣವನ್ನ ಎಂಜಾಯ್ ಮಾಡ್ಬೇಕು ಅಷ್ಟೇ, ಆದ್ರೆ ನೀವು ನೋಡುವಂತ ದೃಷ್ಟಿಕೋನ ಹೇಗಿರ್ತಿತ್ತು ಸಿನಿಮಾ? ಸಿದ್ಧಲಿಂಗ ಏನವರ ಸಿನಿಮಾಗಳು ನಿಮಗೆ ತುಂಬಾ ಪ್ರೇರಣೆಯಾಗಿದೆ ಅಂತ ಕೇಳಿದೀನಿ. ಸಿದ್ಧಲಿಂಗ ಅವ್ರ ಸಿನಿಮಾ ನನಗೆ ಇಷ್ಟ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು, ಯಾಕಂದ್ರೆ ಮೊದಲು ನಾವು ಯಾರು ನೋಡ್ಬೇಕಾದ ನಿರ್ದೇಶಕ ನಮ್ಗೆ ಗೊತ್ತಿರಲ್ಲ, ನಮಗೆ ಸಿನಿಮಾ ಅಷ್ಟೇ ಗೊತ್ತಿರೋದು. ಆ್ಯಂಡ್ ಇವತ್ತಿಗೂ ನನಗೆ ಇದು ಅರ್ಥ ಆಗದೆ ಇರೋ ಮನೋರಂಜನೆಗೋಸ್ಕರ ಸಿನಿಮಾ ಅಂತ ಹೇಳುವ, ಅಂದ್ರೆ ಸಿನಿಮಾ ಹೋಗಿಂತ ಮುಂಚೆನೇ ನಾವು ಯಾರಾದರೂ ಡಿಸೈಡ್ ಮಾಡ್ತೀವ ಇದು ಮನೋರಂಜನೆ ಅಥವಾ ಇದಾಗಿರುತ್ತೆ ಅಂತ ಹೇಳ್ಕೊಂಡು. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದು ಕಡಿಮೆನೆ, ಟಿ ವಿ ಅದರಲ್ಲೂ ಏನಾಗಿತ್ತು ಅಂತ ಹೇಳಿದರೆ ಅದು ಕಡಿಮೆ ಇದ್ದಷ್ಟು ಜಾಸ್ತಿ ಆಸಕ್ತಿ ಇದ್ದಿದ್ರು. ಈ ಮದುವೆಗೋ ಅಥವಾ ಈ ಹೌಸ್ ಇದಿರ್ತಾವಲ್ಲ ಏನೋ ಯಾವ್ದಾದ್ರು ಫಂಕ್ಷನ್ಗೆ ವಿ ಸಿ ಆರ್ ಮತ್ತು ಕ್ಯಾಸೆಟ್ ತಗೋ ಬರ್ತಿದ್ರು ಊರಲ್ಲಿ, ರಾತ್ರಿ ಹಾಕ್ಬಿಟ್ರೆ ಇಡೀ ಹುಡುಗರೆಲ್ಲ ಕುತ್ಕೊಂಡು ರಾತ್ರಿ ಇಡೀ ಸಿನಿಮಾ ನೋಡ್ತಾ ಇದ್ರು. ಸೊ ಇದು ತರ್ತಿದ್ದವರೇ ಕಾಲೇಜು ಹೋಗ್ತಿರುವಂತ ಅಥವಾ 19-20 ಆಸ್ಪಾಸಿನ ಹುಡುಗರೇ ತರ್ತಾ ಇದ್ದಾರೆ. ಅಂಡ್ ಅವರು ತರ್ತಿದ್ದದೇ ಆಕ್ಷನ್ ಫಿಲ್ಮ್ಸ್ಗಳು, ಸಾಹಸ ಸಿನಿಮ, ಪ್ರಭಾಕರ್ ಅವರ ಸಿನಿಮಾಗಳು, ಬಿಡು ಏನದು ಭರ್ಜರಿ ಬೇಟೆ ಇಂಥದ್ದೇ ಸಿನಿಮಾಗಳು ತರ್ತಾ ಇದ್ರು. ನಮಗೆ ಮೊದಲು ಕನ್ಸಂಪ್ಷನ್ ಅಂತ ಏನು ಹೇಳ್ತೀವೋ ಅದನ್ನು ತೊಗೊಳ್ಬೇಕಾದ್ರೆ ಈ ಎಲ್ಲ ಇದಿರಲಿಲ್ಲ, ಬಾರ್ ಲೈನ್ಗಳಿರಲಿಲ್ಲ, ಇದು ಫ್ಯಾಮಿಲಿ ಫಿಲ್ಮು ಇದು ಇದು ಅಂತ ಹೇಳ್ಕೊಂಡು ಬರೀ ಅದನ್ನು ಹಾಗೆ ಗ್ರಹಿಸ್ಕೊತಾ ಇದ್ವಿ. ಆ್ಯಂಡ್ ಎಷ್ಟೋ ವರ್ಷ ತನಕ ನೀವು ಇದ್ದಂಗೆ ಇವರಲ್ಲ ಇದು ನಿಜ ಅಂತಲೇ ಅಂದ್ಕೋತಾ ಇದ್ವಿ. ಸಾಯಿದ್ರೆ ಸಾಯಿಸ್ತಿರ್ಲ ಗೇಸ್ತಿರ್ಲ ಓಕೆ, ಬಟ್ ಹೀರೋ ಹೊಡೆದ್ರೆ ನಿಜಕ್ಕೂ 5-10 ದೂರ ಹೋಗ್ತಾನೆ ಅನ್ನುವಂತಹ ಸಮಾನವಾದ ಇದರಲ್ಲೇ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಹೋಗ್ತಾ ಹೋಗ್ತಾ ನಾನಾಗಲೇ ಹೇಳ್ದಂಗೆ ನಮಗೆ ಗೊತ್ತಿಲ್ಲದೇ ಆದಂತಹ ಮಾರ್ಪಾಡುಗಳು ಇವು ಅಂತೇಳಿ. ನನಗೆ ಇನ್ನೂ ತನಕ ಅಂದರೆ ನನ್ನ ಮೊಟ್ಟ ಮೊದಲ ಸಿನಿಮಾ ನೋಡಿದ ನೆನಪು ಯಾವುದಂದ್ರೆ ಮೊಟ್ಟ ಮೊದಲು ಯಾವುದಾದ್ರೂ ಇರಬೇಕು, ಬಟ್ ಮರಿಲಿಕ್ಕಾಗದೆ ಇರೋ ಸಿನಿಮಾ ನನಗೆ ಈಗಲೂ ನೆನಪಿರೋದು, ನಾನು ಕಾರವಾರದಲ್ಲಿ ಇದು ನೋಡಿದ್ದೆ, ಏನದು ಕ್ಯಾಸೆಟಲ್ಲೇ ನೋಡಿದ್ದು ಮುತ್ತಿನಹಾರ. ನನಗೆ ಅದು ಏನು ಅನಿಸ್ತು ಗೊತ್ತಿಲ್ಲ, ಸಡನ್ಲಿ ಅದು ಭಾರತ ಸೇನೆ ಅದು ಇದು ಅಂತ ಹೇಳಕ್ಕೆ, ಅದು ಅದರ ಸಂದೇಶ ಅಲ್ಲ ಅನ್ನೋದು ಗೊತ್ತಾಗ್ಲಿಕ್ಕೆ ನಂಗೆ ಎಷ್ಟೋ ವರ್ಷ ಬೇಕಾಯ್ತು. ಆಗಲೂ ನಾವು ನೋಡ್ತಿದ್ದೇನೆ ಅಂತ ನೋಡಿ ಭಾರತೀಯ ಸೈನಿಕರನ್ನ ಹೆಂಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತೇಳಿ, ಅದು ಯುದ್ಧದ ಸೋಲು ಈ ಯುದ್ಧದ ಹಿಂದೆ ಹೋಗ್ಬಿಟ್ರೆ ಮನುಷ್ಯತ್ವ ಮನುಷ್ಯ ಏನೆಲ್ಲ ಕಳ್ಕೊಳ್ಬೇಕು ಅನ್ನೋ ಸಿನಿಮಾ ಅನ್ನೋದೇ ನಮಗೆ ನಂತರ ಗೊತ್ತಾಗ್ತಾ ಹೋಯ್ತು. ಬಟ್ ಅಲ್ಲಿ ಏನಾಯ್ತು, ನಾವು ಒಂದ್ಸಲ ನೋಡಿದ ಕೂಡಲೇ ನಮಗೆ ಈ ಯುದ್ಧದ ಭೀಕರತೆ ಬಗ್ಗೆ ಗೊತ್ತಾಯ್ತು, ಒಬ್ಬ ಸೈನಿಕ ಎಷ್ಟೆಲ್ಲ ತ್ಯಾಗ ಮಾಡಬೇಕು ಅನ್ನೋದು ಗೊತ್ತಾಯ್ತು, ಅಲ್ಲೊಂದು ಪ್ರೀತಿ ವಿಶ್ವಾಸದ ಬಗ್ಗೆ ಗೊತ್ತಾಯ್ತು. ಇನ್ನೂ ಏನೂ ಅರ್ಥ ಆಗದೆ ಇರೋಂತಹ ವಯಸ್ಸಲ್ಲೇ ಒಂದು ಮೂರನೇತಿ ಇದ್ದಂತಹ ಸಂದರ್ಭದಲ್ಲೇ ಅದು ಆಗಲಿಕ್ಕೆ ಶುರುವಾಯಿತು. ಹೋಗ್ತಾ 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 ನಮಗೆ ಇದು ಈ ಸಿನಿಮಾದಲ್ಲಿ ಅದಿರಬೇಕು ಇದಿರಬೇಕು ಅಂತೇಳಿ ಆಮೇಲಿನ ಬಂದಂತಹ ಏನದು ಬುದ್ಧಿ ಆಗಿರ್ಬೋದು ಅಥವಾ ದಾರಿ ತಪ್ಪಿದ ಬುದ್ಧಿ ಆಗಿರ್ಬೋದು ಅದು ಶುರುವಾಗಿರುತ್ತೆ. ಯಾರೇ ಆಗಲಿ ಮೊದಲು ಗ್ರಹಿಸ್ಕೋಬೇಕಾದ್ರೆ ಅವರು ಕ್ರಾಫ್ಟನ್ನಷ್ಟೇ ಗ್ರಹಿಸ್ಕೋತಾರೆ ಅವರು. ಏನರ ನೀವು ನಮ್ಮಲ್ಲಿ ಎಷ್ಟೋ ಜನರು ಹೇಳ್ತಾರೆ ಏನದು ಇವ್ರನ್ನ ಇದನ್ನು ನೋಡಲ್ಲ, ಏನದು ಮೆಸೇಜ್ ಇರೋ ಸಿನಿಮಾ ನೋಡಲ್ಲ, ಅದಿರೋ ಸಿನಿಮಾ ನೋಡಲ್ಲ, ಅದು ಯಾವುದೂ ಮ್ಯಾಟರ್ ಆಗಲ್ಲ. ಕ್ರಾಫ್ಟ್ ಚೆನ್ನಾಗಿಲ್ಲ ಅಂದರೆ ಯಾವುದು ಮ್ಯಾಟರ್ ಆಗಲ್ಲ, ಯಾಕಂದ್ರೆ ಬಂದು ನೋಡ್ತಿರೋನಿಗೆ ಅವನಿಗೆ ಇದು ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನೋದನ್ನ ಅವ್ನು ಕ್ಲೈಮ್ಯಾಕ್ಸ್ ನಂತರನೇ ಹೇಳ್ಬೋದು. ಇದ್ರಲ್ಲಿ ಕಾಮಿಡಿ ಇದೆ ಇದು ಮಾಡ ಅವ್ನು ನೋಡೋದೇ ಹೇಳೋಕ್ಕಾಗಲ್ಲ, ಅವನು ಇದರಲ್ಲಿ ಹೇಳ್ಬೋದು. ಅಕ್ಕಪಕ್ಕ ಜನರ ಜೊತೆ ಮಾತಾಡಬೇಕಾದ್ರೆ ಅವನು ಸಿನಿಮಾ ಹೇಗಿದೆ ಅಂತ ಕೇಳಬೇಕಾದ್ರೆ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಅವನು ಸಂದೇಶ ಇದೆ, ಮೆಸೇಜ್ ಇದೆ. ನಾರ್ಮಲ್ ಆಗಿ ನಾವು ಮಾತಾಡಬೇಕಾದ್ರೆ ಬಹುಶಃ ಕ್ಯಾಮ್ರಾ ಇಟ್ಟಾಗ ನಾವು ಹೇಳ್ತೀವಿ ಏ ಇಲ್ಲ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ಅಂತ ಹೇಳ್ತೀವಿ, ಹೊರತು ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ ನೋಡೋ ಸಖತ್ತಾಗಿದೆ ಇಲ್ಲ ನೀನು ನೋಡು ಅಷ್ಟೇ ಸಖತ್ತಾಗಿದೆ, ಅದ್ರಲ್ಲಿ ಕ್ಯಾರೆಕ್ಟರ್ ಬರುತ್ತೆ ಇದು ಬರುತ್ತೆ ಕ್ಲೈಮ್ಯಾಕ್ಸ್ ಅಂತ ಮಿಸ್ ಮಾಡಬೇಡ. ಅಲ್ಲಿ ಏನಾಗ್ತಿದೆ ಅಂದರೆ ಅವ್ನ ಕ್ರಾಫ್ಟ್ ಬಗ್ಗೆನೇ ಅವನ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಹೊರತು ಇದರಲ್ಲಿ ಒಂದು ಮೆಸೇಜ್ ಇದೆ ನೋಡು, ಅವ್ನು ಯಾಕೆ ಮೆಸೇಜ್ ನೋಡು, ಮೊಬೈಲ್ ಮೆಸೇಜಸ್ ಬರ್ತಾ ಇರ್ತಾವಲ್ಲ ದಿನಬೆಳಗಾದರೆ ಇನ್ನೇನಕ್ಕೆ ಅವ್ನು ಮೆಸೇಜ್ ಹೋಗ್ತಾನೆ. ಸೊ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆ ಮೇಕರ್ಗೆ ಕೆಲವು ಅದೇ ಹೇಳಿದ್ನಾರೆ ಒಳಗಿನ ಆಸೆಗಳು, ಈ ವಿಷಯ ನಾನು ಹೇಳಬೇಕು ಈ ವಿಷಯ ನಾನು ಹೇಳಬೇಕು ಅನ್ನೋ, ಅದು ಹೆಂಗೆ ನಾವು ಬ್ಲೆಂಡ್ ಮಾಡ್ತೀವಿ ಕ್ರಾಫ್ಟ್ ಒಳಗೆ ಅಂದರೆ ಕೊಡಬೇಕಾದ್ರೆ ಮೊದಲೇದಾಗ ನಾವು ಪಟ್ಟಿ ಹಿಡ್ಕೊ ಬಂದುಬಿಟ್ರೆ 2 ನಿಮಿಷ ಆದ್ಮೇಲೆ ಬೋರ್ ಹೊಡೆದ್ಬಿಡುತ್ತೆ, ಯಾರಿಗೆ ಆದರೂ ಬೋರ್ ಹೊಡೆಯುತ್ತೆ, ನಮಗೆ ಬೋರ್ ಹೊಡೆಯುತ್ತೆ. ಸೊ ಅದನ್ನು ಯಾವ ರೀತಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮೇಕರ್ಸ್ ಆದ ನಾವು ಎಡುತ್ತಾ ಇದ್ದೀವಿ ಗೆಲ್ತಾ ಇದ್ದೀವಿ ಪಯಣ ಸಾಕ್ತಾ ಇದೆ. ಯಾವ ಒಂದು ಸಿನಿಮಾ ನಿಮ್ಮನ್ನು ಸಿನಿಮಾ ಮಾಡಲೇಬೇಕು ಅಂತ ಪ್ರಭಾವ ಬೀರಿದ್ದು ಏನಾದರೂ ಇದೆಯಾ ಸರ್? ಈ ಒಂದು ಸಿನಿಮಾ, ಈಗ ನೀವೊಂದು 7 ಸಿನಿಮಾಗಳನ್ನು ನಿರ್ದೇಶಿಸಿದ್ದೀರಿ ಅಂದರೆ ಬಹುತೇಕ ಸಿನಿಮಾಗಳು ಎಲ್ಲವೂ ಕೂಡ ಪ್ರಭಾವ ಬೀರುವಂಥ ಸಿನಿಮಾಗಳೇ. ನಿಮಗೆ ಇದೊಂದು ಸಿನಿಮಾ ನನಗೆ ತುಂಬ ಪ್ರಭಾವ ಬೀರ್ತು, ಇದರಿಂದಲೇ ನಾನು ನಿರ್ದೇಶನದತ್ತ ಒಲವು ತೋರಿಸಿದೆ ಅನ್ನೋದು ಯಾವುದಾದ್ರೂ ಇದೆಯಾ ಸರ್? ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾವು ಮೊದಲಿಂದಲೂ ಆಸೆ ಅಂತೂ ಇದೇ ಇತ್ತು ಡೈರೆಕ್ಟರ್ ಆಗಬೇಕು. ಬಹುಶಃ ನಂದು ಪಿ ಯು ಸಿ ದಾಟ್ತಿದ್ದಂಗೆ ನಂಗೆ ಅರ್ಥ ಆಯ್ತು, ನನಗೆ ಎಲ್ಲ ಕೂತ್ಕೊಂಡು ಲೆಕ್ಕ ಬರೆಯೋಕ್ಕಂತೂ ನನಗೆ ಆಗಲ್ಲ, ಕಾಮರ್ಸ್ ಮಾಡಿದ್ದೀನಿ ಈಗೆಲ್ಲ ಮಾಡಿಕೊಂಡು ಮಾಡಿದ್ರು ನಾನಂತೂ ಖುಷಿಯಾಗಿರಲ್ಲ. ಆ್ಯಂಡ್ ಒಂದಂತೂ ಸತ್ಯ, ನಾವೇ ಖುಷಿಯಾಗಿಲ್ಲದೆ ಇದ್ದರೆ ಬೇರೆಯವ್ರಿಗೆ ಖುಷಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ನಾವೇ ಎಲ್ಲಾದರೂ ಸಮಾಧಾನ ಇದ್ದರೆ ಅದು ದಾಂಪತ್ಯದಲ್ಲಾಗಿರ್ಬೋದು, ಸ್ನೇಹದಲ್ಲಾಗಿರ್ಬೋದು, ಅಕ್ಕಪಕ್ಕರ ಜೊತೆ ನಮ್ಮಿರುವಂತಹ ಸಂಬಂಧಗಳಾಗಿರ್ಬೋದು ಕೊಡ್ಬೋದು. ಸೊ ಅಲ್ಲಿಗೆ ನಾನು ಇದಾಗ್ಬಿಟ್ಟೆ. ಬಟ್ ಏನಾಗ್ತಾ ಇತ್ತು, ಅವಕಾಶಗಳು ಇರ್ತಾ ಇರಲಿಲ್ಲ. ಉಳಿದ
ಸಂದರ್ಭಗಳಲ್ಲೂ ಒಂದ್ಸಲ ಸೋಲು ಅಥವಾ ಹಿಂಬಡ್ತಿ ಬಂದಮೇಲೆ ಮತ್ತೆ ಮುಂದಕ್ಕೆ ಒಂದು ಕಸುವು ಇರ್ತಾ ಇರಲಿಲ್ಲ. ಸೊ ಹಂಗಿದ್ದಾಗ ನಾನು ಸುಮಾರು ಕೆಲಸಗಳನ್ನು ಮಾಡ್ತಾ ಇದ್ದೆ. ನಾನು ಲೈಟಿಂಗ್ ಮಾಡಿದ್ದೀನಿ, ಇದು ಏನದು ಸೆಟ್ಗಳನ್ನು ಹಾಕಿದ್ದೀವಿ, ಆ್ಯಡ್ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತೀವಿ. ಬಟ್ ಏನೇ ಇದ್ದರೂ ಈ ಕ್ಷೇತ್ರದಲ್ಲೇ ಇರಬೇಕು ಅಂತ ಡಿಸೈಡ್ ಆಗಿತ್ತು, ಕ್ರಿಯೇಟಿವ್ ಸ್ಪೇಸ್ ಅಂತ ಏನು ಹೇಳ್ತೀವಿ. ಸೊ ನಾನಾಗ ಒಂದು ರೇಡಿಯೋ, ಇವತ್ತು ಆಕಾಶವಾಣಿ ದಿನ ಆಗಿರೋದ್ರಿಂದ ರೇಡಿಯೋದಲ್ಲಿ ಒಂದು ವರ್ಷ ಪ್ರೈವೇಟ್ ಸಂಸ್ಥೆ ಒಂದರಲ್ಲಿ ಇದಾಗಿದ್ದೆ, ಪ್ರೋಗ್ರಾಮಿಂಗ್ ಎಕ್ಸಿಕ್ಯೂಟಿವ್ ಆಗಿದ್ದು. ಸೊ ಬೆಳಗ್ಗೆಯಿಂದ ರಾತ್ರಿ ಕೆಲಸ ಅಲ್ಲೇ ಇರ್ತಿದ್ವಿ, ಎಷ್ಟೊತ್ತಲ್ಲಿ ಅಲ್ಲೇ ಮಲಗ್ತಿದ್ವಿ, ಎಲ್ಲ ಹಾಗೆ ದುಡಿತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಬ್ಲ್ಯಾಕ್ ಫ್ರೈಡೇ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಅನುರಾಗ್ ಕಶ್ಯಪ್ ಅವ್ರದ್ದು. ಆ ಸಿನಿಮಾ ಹತ್ತತ್ರ 8 ವರ್ಷ ಬ್ಯಾನ್ ಆಗಿತ್ತು, ಯಾಕಂದರೆ ಅದು ರಿಲೀಸ್ ಆದ ಸಂದರ್ಭದಲ್ಲಿ ಅದ್ರ ಕೇಸ್ ಇನ್ನೂ ಕೇಸ್ ಆಗಿಲ್ಲ, ಸೊ ಅದಕ್ಕೆ ಅಲ್ಲಿ ತನಕ ಮಾಡಬಾರ್ದು ಅಂತೇಳಿ. ಅವರ ಮುಂದಿನ ಸಿನಿಮಾ ಪಾಂಚ್ ಸೆನ್ಸಾರ್ ಸರ್ಟಿಫಿಕೇಟೇ ಕೊಟ್ಟಿಲ್ಲ. ಸೊ ಆಮೇಲೆ 3ನೇ ಸಿನಿಮಾನೂ ನಿಂತು ಹೋಗಿತ್ತು. ನಾ ಆ ಮನುಷ್ಯನ ಬಗ್ಗೆ ಕೇಳಿ 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 ನಾವು ನಮ್ಮ ಬಗ್ಗೆ ಒಂದು ಆತ್ಮರೀತಿಯಲ್ಲಿ ಅಳ್ತಾ ಇರ್ತೀವಿ, ಅಯ್ಯೋ ನೋಡ್ರಿ ನಮ್ಗೆ ಇಷ್ಟು ಕಷ್ಟ ಆಯಿತು ಕಷ್ಟ ಆಯಿತು ಕಷ್ಟ ಆಯಿತು ಅಂತೇಳಿ. ಬಟ್ ನಮಗಿಂತ 100 ಪಟ್ಟು ಕಷ್ಟಪಟ್ಟಂಥ 100 ಜನರು ಇರ್ತಾರೆ. ಆ್ಯಂಡ್ ಅದರಿಂದ ನಾವು ಅರ್ಥ ಮಾಡ್ಕೊಳ್ ದಟ್ ಅವ್ರು ಬಿಟ್ಕೊಟ್ಟಿಲ್ಲ ಅಂದರೆ ನಮಗೂ ಏನದು ಜೀವನದ ಮೇಲೆ ಆಸೆ ಬಿಡೋಕ್ಕೆ ಯಾವ ಹಕ್ಕು ಇಲ್ಲ, ಮತ್ತು ಬಿಡಬಾರ್ದು ಅನ್ನೋ ಸ್ಥೈರ್ಯ ಇರಲಿಲ್ಲ. ಸೊ ಅದು ಎರಡು ಕೂಡ್ಕೋತು. ಒಂದು ನನಗೆ ಆ ಸಿನಿಮಾ ನೋಡಾದ್ಮೇಲೆ ಸಿನಿಮಾ ಹೀಗೂ ಮಾಡ್ಬೋದಾ, ಮತ್ತು ಇಷ್ಟೆಲ್ಲ ನಂತರ ಒಬ್ಬ ಡೈರೆಕ್ಟರ್ ಸಿನಿಮಾ ಮಾಡ್ತಿದ್ದಾನೆ, 8 ವರ್ಷ ಆದಮೇಲೆ ಅದು ರಿಲೀಸ್ಗೋಸ್ಕರ ಓಡಾಡ್ತಿದ್ದಾನೆ, ಒದ್ದಾಡ್ತಿದ್ದಾನೆ, ಮತ್ತು ನಾವು ಏನಕ್ಕೆ ನಮ್ಮ ಸೋಂಬೇರಿತನಕ್ಕೆ ಏನೇನೋ ಕಾರಣ ಕೊಡ್ತಿದ್ವಿ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವಕಾಶ ಸಿಗಲ್ಲ ಅನ್ನೋ ರೀತಿಯೆಲ್ಲ ಆಗ್ತಾ ಹೋಯಿತು. ಆ್ಯಂಡ್ ಅದೇ ಸಂದರ್ಭದಲ್ಲಿ ಏನಾಯಿತು, ಆ ಪರ್ಟಿಕ್ಯುಲರ್ ಸಂಸ್ಥೆ ಏನಿತ್ತು ಅದು ಹಿಂದಿಯಿಂದ ಕನ್ನಡದಿಂದ ಹಿಂದಿಗೆ ಶಿಫ್ಟ್ ಆಯಿತು. ಸೊ ಅವರು ಹಿಂದಿನ ಹಾಡಾಕ್ತೀವಿ ಪ್ರೋಗ್ರಾಮಿಂಗ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತವೆ. ಸೊ ನಾನು ಪ್ರೊಟೆಸ್ಟಲ್ಲಿ ಅವರು ಯಾವಾಗ ಹಿಂದಿಯಿಂದ ಕನ್ನಡದಿಂದ ಹಿಂದಿಗೆ ಶಿಫ್ಟ್ ಆದ್ರೆ ನಾವು ಉದ್ಯೋಗದಿಂದ ನಿರುದ್ಯೋಗ ಶಿಫ್ಟ್ ಆಗಿ ರಾಜೀನಾಮೆ ಬಿಸಾಕ್ ಬಂದ್ವಿ. ಆ್ಯಂಡ್ ಅಲ್ಲಿಗೆ ಡಿಸೈಡ್ ಇನ್ನು ವಾಪಸ್ಸು ಇಂಥ ಕೆಲಸ ಒಂದೇ ಗೋಲಿ ಇಟ್ಕೊಂಡು ಹೋಗೋದು ಒಳ್ಳೆಯದು, ಸಾಯೋದಾದರೆ ಡೈರೆಕ್ಟ್ರಾಗೆ ಸಾಯೋಣ, ಇಲ್ಲ ಆ ಪ್ರಯತ್ನದಲ್ಲೇ ಸತ್ತೋಗೋಣ ಅನ್ನೋ ರೀತಿಯಲ್ಲಿ ಇದು ಬರ್ತಾ ಹೋಯ್ತು. ದೋ ಆಸೆಗಳೆಲ್ಲ ಇದ್ದರೂ ಕೂಡ ಆ ಒಂದು ಟೈಮ್ ಇದೆಯಲ್ಲ, ಅವರು ಹಂಗೆ ಶಿಫ್ಟ್ ಆಗಿರೋದಕ್ಕೂ ನಾನು ಆ ಸಿನಿಮಾ ಅದೇ ಸಂದರ್ಭದಲ್ಲಿ ನೋಡೋದಕ್ಕೂ ಮತ್ತು ಇದೆಲ್ಲ ಆಗಿರೋದಕ್ಕೂ ಐ ಥಿಂಕ್ ಅದು ಹಾಗೊಂದು ಬಂದಾಗ ಆ ಒಂದು ಸಿನಿಮಾದ ಬಿಡುಗಡೆ ಸಂದರ್ಭದಲ್ಲಿ ಹೇಳ್ಬೋದು ಎಲ್ಲ ಕೂಡ್ಕೊಂಡು ಅದು ಆಮೇಲೆ ಡಿಸೈಡ್ ಆದ ಆದರೆ ಡೈರೆಕ್ಟ್ರಾಗೆ. ಸರ್, ಆದರೂ ಮೊದಲಿನಿಂದ ನಿಮಗೆ ಸಿನಿಮಾದಲ್ಲಿ ಆಸಕ್ತಿ ಹೆಚ್ಚು ಅಂತ ಹೇಳಿದ್ರಿ, ಹಾಗಾದರೆ ವಿದ್ಯಾಭ್ಯಾಸವನ್ನು ಯಾವ ದಡಕ್ಕೆ ತಂದು ಹತ್ಸಿದ್ರಿ ಅಂತ ಕೊನೆಗೆ? ನಾನು ಪಿ ಯು ಸಿ ತನಕ ಹೆಂಗೋ ಕಷ್ಟ ಪಡ್ಕೊಂಡು ಫಸ್ಟ್ ಕ್ಲಾಸಲ್ಲಿ ಪಾಸ್ ಹಾಕ್ಕೊಂಡು ಬಂದೆ. ಸೇಂಟ್ ಜೋಸಫ್ ಕಾಲೇಜಲ್ಲಿ ನಾನು ನಮ್ಮ ತಂದೆಗೆ ಹೇಳಿದೆ ಸೇರ್ಕೊಳ್ಳಿಕ್ಕೆ ಹೋಗ್ತೀನಿ, ಅಲ್ಲಿ ಹಿಂಗೆ ವಾಚ್ಮನ್ ಬಿಡಲ್ಲ ಅಂತ ಹೇಳ್ಕೊಂಡು ಬೈದರು, ವಿಚ್ ವಾಸ್ ಟ್ರೂ. ನಾವು ಅಪ್ಲೈ ಮಾಡಿದ್ವಿ, ಆಮೇಲೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಯಾರಿದ್ರು ಗ್ರೀವೆನ್ಸ್ ಅವ್ರಿಗೆ ಹೋಗ್ಕೊಂಡು ಹೇಳಿದ್ವಿ, ಸರ್ ನನ್ನ ಮಾರ್ಕ್ಸ್ ಇಲ್ಲ ಬಟ್ ನೀವು ಅವಕಾಶ ಕೊಟ್ಟರೆ ನಾವು ಏನೋ ಮಾಡ್ತೀವಿ ಸರ್ ಅಂತ. ಸಿಕ್ತು, ಅದೇನು ಅದರಿಂದ ಸಿಕ್ತು ಅಂತ ಇಲ್ಲ ಬಟ್ ಸಿಕ್ತು, ನಮಗೆ ಸೀಟ್ ಸಿಕ್ತು, ಎಲ್ಲ ಕೊಟ್ಟಾದ್ಮೇಲೆ 1 ವರ್ಷ ಇದು ಮಾಡಿಕೊಂಡು ಸಾಗಿಸಿದ್ವಿ. ಬಟ್ ಅಲ್ಲಿ ಕೆಲವು ಒಳ್ಳೊಳ್ಳೆ ಟೀಚರ್ಸ್ಗಳಿದ್ವು, ಯಾರು ಪಾಠಗಳಿಗಿಂತ ಹೆಚ್ಚು ಜೀವನದ ಪಾಠದ ಬಗ್ಗೆ ಹೇಳ್ತಾ ಇದ್ರು. ಸೊ ಅಲ್ಲಿ ಕೆನಡಿ ಅಂತ ಸರ್ ಇದ್ರು, ಅಗಸ್ಟಿನ್ ಅಂತ ಇದ್ರು. ಸೊ ಇವರೆಲ್ಲರೂ ಅವರವರ ಹೋರಾಟ ಮತ್ತು ಬೇರೆ ಇವುಗಳ ಬಗ್ಗೆ ಹೇಳ್ತಾ ಇದ್ರು, ನನಗೆ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಆಯಿತು. ಅದಾದ್ಮೇಲೆ ಅಷ್ಟೊತ್ತಿಗಾಗಲೇ ಈ ನಾಟಕ ಬೀದಿ ನಾಟಕದ ಪಯಣ ಶುರು ಆಗಿಬಿಟ್ಟಿತ್ತು. ಸೊ ಅಲ್ಲಿಗೆ ನಾನು ಡಿಸೈಡ್ ಆದೆ, ನನಗೆ ಒಂದು ಗೊತ್ತಿತ್ತು, ನಾನು ಒಂದು ವೇಳೆ ಡಿಗ್ರಿ ಪಾಸ್ ಮಾಡಿದರೆ ಈ ಜೀವನಕ್ಕೆ ಹೆದರೆ ನಾನು ಕೆಲಸ ಹಿಡಿತೀನಿ ಅಂತ. ನಾನು ನಮ್ಮ ಅಪ್ಪಂಗೆ ಹೇಳಿದೆ, ನಾನು ಓದ್ತೀನಿ, ಯಾರೋ ಒಬ್ರಿಗೆ ಬೇರೆಯವ್ರಿಗೆ ಹೇಳ್ಕೊಡ್ತೀನಿ, ಅವ್ರು ಪಾಸ್ ಆದರೆ ನಾನು ಪಾಸ್ ಆದಂಗೆ, ಬಟ್ ನಾನು ಪಾಸ್ ಆಗಿಲ್ಲ. ಸೊ ನಾನು ಎಕ್ಸಾಮ್ ಬರೆದಿಲ್ಲ, 2-3 ಎಕ್ಸಾಮ್ ಬರೆದಿಲ್ಲ. ಸೊ ಅವತ್ತಿಂದ ಅಂದರೆ ಬರೆದಿಲ್ಲ ಅಂತ ಹೋಗ್ಬೇಕು, ನಾನು ಹೋಗಿದ್ದು ಹೋಗಿದ್ದೆ, ಅವತ್ತು ಬೀದಿ ನಾಟಕ ಕಾಲ್ ಬಂದು ಹೊರಟೋಗ್ಬಿಡ್ತಿದ್ವಿ. ಸೊ ಹಂಗೆಲ್ಲ ಆಗಿ ಡಿಗ್ರಿ ಇನ್ಕಂಪ್ಲೀಟಾಗಿ ಉಳಿತು. ಸೊ ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ ಪಿ ಯು ಸಿ ಪಾಸ್ ಅಷ್ಟೇ. ಸೊ ಬಟ್ ಅಲ್ಲಿಂದ ಹುಡ್ಕೊಂಬಂದರು, ಅವರು ಸಿಟ್ಟಾಗಿದ್ರೆ ಎಲ್ಲ ಆಯಿತು, ಬಟ್ ಇವ್ ಟುಕ್ ಟೈಮ್. ಸೊ ಆದರೆ ನಾನು ಅತಿ ಹೆಚ್ಚು ಇದ್ದದ್ದು 2 ಜಾಗದಲ್ಲಿ, ನಮ್ಮ ಕಾಲೇಜಲ್ಲಿ ಇದ್ದಾಗ ಒಂದು ಆಡಿಟೋರಿಯಮಲ್ಲಿ, ಇಲ್ಲ ಲೈಬ್ರರಿಯಲ್ಲಿ. ಸೊ ಅಲ್ಲೇ ಹೆಚ್ಚು ಸಮಯ ಕಳೀತಾ ಇದ್ವಿ. ಸೊ ಇವತ್ತು ಏನೇ ಇದ್ರು ಅದು ಅವತ್ತಿನ, ಯಾಕಂದ್ರೆ ಇವತ್ತು ಓದೋಕ್ಕೂ ಆಗ್ತಾ ಇಲ್ಲ. ಸೊ ಹಂಗೆ ಓಡು ಮನೆಯಿಂದ ಹೊಡೋದಂದ್ರೆ 2 ತಾಸು ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಬೇಕು, ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋಕಾದ್ರೆ ಆಗ್ತದೆ. ಅತಿ ಹೆಚ್ಚು ಓದಿದ್ದು ನಾನು ಆ ಸಂದರ್ಭದಲ್ಲಿ. ಯಾವ ತಂದೆ ತಾಯಿ ಏನು ಮಾಡ್ತಾ ಇದ್ರು ಅಂದ್ರೆ, ಸಹಜವಾಗಿ ಎಲ್ರಿಗೂ ತಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಪಡಿಬೇಕು ಅಂತ ಅದೊಂದು ಸಹಜ ಆಸೆ ಅದು. ಅವ್ರು ಏನು ಮಾಡ್ತಿದ್ರು ಸರ್? ನಮ್ಮ ತಂದೆ ನಮ್ಮ ಕಮ್ಯುನಿಟಿಯಲ್ಲೇ ಮೊತ್ತ ಮೊದಲು ಏನದು ಎಜುಕೇಷನ್ ಪಡ್ಕೊಂಡಂತಹ ಗ್ರೂಪ್ ಅದು, ಅದರಲ್ಲಿ ಸಾಧನೆ ಇದು. ಅವರು MBA ರ್ಯಾಂಕ್ ಹೋಲ್ಡರ್ ಎಲ್ಲ ಆಗಿದ್ರು ಅವರ ಸಂದರ್ಭಕ್ಕೆ. ಸೊ ಅವ್ರ ಮಗನಾಗ ನಾವು ಬಂದಾಗ ಇಡೀ ಊರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ಮುಳುವಾಯ್ತು ನಮಗೆ. ನೀವು ಬಂದವರೆಲ್ಲ ಏ ಅವ್ರ ಮಗನ ನೀನು ಅಂತೇಳ್ಕೊಂಡು, ಏನು ಇವಾಗ ಅಂತ ಹೇಳ್ಕೊಂಡ್ರೆ ಇರ್ತಾ ಇದ್ವಿ. ಎಲ್ಲ ಅವರು ಎಜುಕೇಷನ್ನು ಮತ್ತು ಇದ್ರ ವಿಷಯವಾಗಿ ಏನು ನಮಗೆ ಕಡಿಮೆ ಮಾಡಿಲ್ಲ. ಇವತ್ತಿಗೂ ನನಗೆ ನಮ್ಮ ತಂದೆ ಕಟ್ಸಿದ ಮನೇಲಿ ಇರೋದಕ್ಕೆ ನಾವು ಧೈರ್ಯವಾಗಿ ಹೇಳ್ಬೋದು, ಓಡಾಡ್ತಿದ್ದೀವಿ ಅದು ಇದು ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಸಹಜವಾಗಿ ಅವ್ರಿಗೂ ತುಂಬ ಆತಂಕ ಆಯಿತು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ 9th ಎಲ್ಲ ಬರ್ತಿದ್ದಂಗೆ ಯಾವಾಗ ನಮಗೆ ಇದು ಮೆಡಿಕಲ್ ಪ್ರಾಬ್ಲಮ್ಸ್ ಎಲ್ಲ ಶುರುವಾಯಿತು. ಸೊ ಅದು ಕೂಡ ಅವ್ರಿಗೆ ತುಂಬ ಮನಸ್ಸೊಳಗೆ ಎಫೆಕ್ಟ್ ಮಾಡಿತ್ತು, ಎಲ್ಲ ಮಾಡಿತ್ತು. ಅವ್ರಿಗೆ ನನ್ನ ಮೇಲಿನ ನಂಬಿಕೆಗಿಂತ ಸಮಾಜದ ಮೇಲಿಂದ ಅಪನಂಬಿಕೆನೇ ಜಾಸ್ತಿ ಇತ್ತು. ಸೊ ಇವನು ಮಾಡ್ತಾನೋ ಇಲ್ಲಕ್ಕಿಂತ ಇವನು ಬಿಡ್ತಾರ,
ಇವನ್ ಕೈಲಾಗಿತ್ತಾ, ಸೊ ಸ್ವಲ್ಪ ಸಾಮಾಜಿಕ ಹಿನ್ನೆಲೆನೂ ಹಂಗೆ ಇತ್ತು. ಸೊ ಎಲ್ಲವೂ ಇದ್ದಿದ್ರಿಂದ ಅವರು ಭಯ ಪಡ್ತಾ ಹೋದ್ರು. ಇವತ್ತಿಗೂ ನಮ್ಮ ತಂದೆಗೆ ಸರಿ ಅದ ಆ ಕೆಲಸ ಮಾಡಿದ್ರೆ ಇನ್ನೂ ಎಷ್ಟು ದುಡಿಬೋದಿತ್ತಲ್ಲ ಅನ್ನೋ ಒಂದು ಇದಿದೆ, ಬೇಸಿಕ್ ಇದಾಗಿದೆ. ನಾನು ಅದನ್ನು ಬಹುಶಃ ನಾನು ಒಬ್ಬ ತಂದೆಯಾಗಿ ಈಗ ನೋಡೋದಾದ್ರೆ 20 ವರ್ಷದ ನಂತರ ನನ್ನ ಮಗನು ಅದೇ ಒಂದೊಳ್ಳೆ ನಂದೇ ಪರಿಸ್ಥಿತಿಯಲ್ಲಿ ಇದ್ರೆ ಇದೇ ಭಯ ಇರುತ್ತೆ. ಬಟ್ ಓ EMI ಕಟ್ಬೇಕಲ್ಲಪ್ಪ, ಇದು ಕಟ್ಬೇಕಲ್ಲಪ್ಪ, ಎಲ್ಲಪ್ಪ ಇಷ್ಟು ಇನ್ಕಮ್ ಬರ್ತಾ ಇಲ್ಲ ಹಾಗಂತೇಳಿ. ಬಟ್ ನಾನು ನಮ್ಮ ತಂದೆಗೆ ನೀವು ಬರೀ ದೇವ್ರನ್ನ ಪೂಜಿಸ್ತೀರ, ನಾನು ದೇವ್ರನ್ನ ನಂಬ್ತೀನಿ ಅಂತೇಳಿ. ಆಗೋದಾಗತ್ತೆ, ಇಲ್ಲಾದ್ರೆ ಅದು ಕಷ್ಟಪಟ್ಕೊಂಡು ಹೋಗೋಣ ಏನಾಗುತ್ತೆ ನೋಡ್ಕೊಂಡು. ಸೊ ಆಮೇಲೆ ನನ್ನ ತಂದೆ ಈಗ ಒಂದು 2 ವರ್ಷದ ಹಿಂದೆ ರಿಟೈರ್ ಆದರು. ನಮ್ಮ ತಾಯಿ ಹೋಮ್ ಮೇಕರ್ ಆಗಿದ್ದರು. ಸೊ ಅವರೇ ನಮ್ಮನ್ನು ನೋಡಿಕೊಂಡು ಇದು ಮಾಡಿಕೊಂಡು ಇರೋ ತನಕ ಬಂದ್ವಿ. ನನ್ನ ತಮ್ಮ ಇದ್ದಾನೆ, ಅವನು ಕೆನಡಾದಲ್ಲಿ ಈಗ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಶ್ರೀಮತಿ ಇದ್ದಾರೆ ಕಾತ್ಯಾಯಿನಿ ಅಂತೇಳಿ, ಒಬ್ಬ ಮಗ ಇದ್ದಾನೆ ಭೀಮರಾಜ್ ಕಬೀರ್ ಅಂತ. ಸೊ ಇದೇ ನಡೀತಾ ಇದೆ, ಕಷ್ಟಪಟ್ಟು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೆ. ಸರ್, ನಿಮ್ಮ ಸಿನಿ ಪಯಣದ ಬಗ್ಗೆ ಬರೋದಾದರೆ ಒಂದೊಂದು ಕಥಾವಸ್ತುನೂ ಕೂಡ ತುಂಬ ವಿಭಿನ್ನ, ಜೊತೆಗೆ ತೀರಾ ಸಾಮಾನ್ಯ ಜನರಿಗೆ ಹತ್ತಿರವಾಗುವಂಥವು. ಅಂದರೆ ಅಂದರೆ ಈ ರೀತಿಯ ಕಥಾವಸ್ತುಗಳು ನಿಮ್ಮ ಮೊದಲು ಬರೋದು ಹೇಗೆ ಅಂತ, ಇಂಥ ಪರಿಕಲ್ಪನೆ ಬರೋದು? ಅಲ್ಲ ಮೇಡಮ್, ನಾವು ಸಿನಿಮಾ ನೋಡ್ತಾ ಇದ್ಬೇಕಲ್ಲ, ಅಂಥದ್ದೇ ಕಥೆಗಳಿದ್ವಿ ತಾನೆ. ಈಗ ನೀವು ಭೂತಯ್ಯನ ಮಗ ಅಯ್ಯೋ ಆದರೂ ನೋಡಿ, ಹೇಮಾವತಿ ನೋಡಿ, ಅಥವಾ ಯಾವುದೇ ಜನ್ಮದ ಜೋಡಿ ನೋಡಿ, ನಾಗಮಂಡಲಿ, ಇವೆಲ್ಲವೂ ನಮ್ಮ ಸುತ್ತ ನಡಿಬಹುದಾದಂತಹ ಕಥೆಗಳೇ ಆಗಿದ್ವು. ಒಂದು ಹಂತದ ನಂತರ ಕಳೆದೊಂದು 15-20 ವರ್ಷದಲ್ಲಿ ನಾವು ಇದೊಂದು ಭ್ರಮಾಲೋಕವನ್ನು ಸೃಷ್ಟಿಸಿ ಅದರಿಂದ ಹಣ ಮಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ನಮಗೆ ಪರಿಚಯವೇ ಇಲ್ಲದ ಒಂದು ಕ್ರೈಮಿನ ಒಂದು ಇದು ಇರಬಾರ್ದಂತಲ್ಲ, ನಾವು ಪ್ರತಿಯೊಂದು ಇವತ್ತು ನಮ್ಮ ಜೀವನದಲ್ಲಿ 5 ಕಿಲೋಮೀಟರ್ ದೂರ ಹೋಗೋಷ್ಟರಲ್ಲಿ ಒಂದು ಕ್ರೈಮ್ ನಡೆದಿರುತ್ತೆ. ನಾವು ಎದರ ವಿಟ್ನೆಸ್ ಅಥವಾ ಭಾಗಿಯಾಗೇ ಇರ್ತೀವಿ, ಅದು ರೋಡ್ ರ್ಯಾಶಿಂದ ಹಿಡಿದು ಏನೋ ಒಂದಾಗಿರ್ಬೋದು, ಟ್ಯಾಕ್ಸ್ ಫ್ರಾಡಿಂದ ಇರ್ಬೋದು, ಇದೆಲ್ಲವೂ ಹಾಕ್ಕೊಂಡೇ ಇದ್ದಂಥವು. ನಾವು ನೋಡಿ ಯಾವ ಸಿನಿಮಾ ನೋಡಿ ಖುಷಿ ಪಡ್ತಿದ್ವೋ ಅದೇ ಥರದ ಸಿನಿಮಾ ಮಾಡುವ ಪ್ರಯತ್ನದಲ್ಲೇ ನಮ್ಮದು ನಡೆದು. ಸಿನಿಮಾ ಅನ್ನೋದು ಸರ್ ಕಾಲಕ್ಕೆ ತಕ್ಕ ಹಾಗೆ, ಅಂದರೆ ಆ ಕಾಲಕ್ಕೆ ಆ ಸಿನಿಮಾಗಳು ಹಿಟ್ ಆದವು, ಸಿನಿಮಾಗಳು ಜನರು ಇಷ್ಟಪಟ್ಟರು. ಆದರೆ ಒಂದು ಬೇರೆಯೇ, ನೀವು ಹೇಳಿದಾಗೆ ಒಂದು ಭ್ರಮಾಲೋಕನೆ ಸೃಷ್ಟಿ ಆದಂಥ ದಿನಗಳಲ್ಲಿ ನೀವು ಮತ್ತೆ ಆ ದಿನಗಳಂದರೆ ಅದೇ ಅನ್ನುವ ವಿಭಿನ್ನ ನಿರೂಪಣೆಯ ಮೂಲಕ ತರಬೇಕು, ಅದೊಂದು ಸ್ವಲ್ಪ ರಿಸ್ಕ್ ಅನಿಸ್ತಿತ್ತಾ ನಿಮಗೆ ಹೇಗೆ? ಬಟ್ ಇದು ಬಿಟ್ಟರೆ ಮತ್ತೇನೋ ಮಾಡೋದ್ರಲ್ಲಿ ಹೆಚ್ಚು ರಿಸ್ಕ್ ಅಂತ ನನಗನ್ನಿಸ್ತಾ ಇತ್ತು. ಯಾಕಂದರೆ ನೀವು ಈ ಭಕ್ತಿ ಪರಂಪರೆಯ ಸಿನಿಮಾಗಳು ಅಂತ ನಾವು ಹೇಳ್ತೀವಿ, ಅಣ್ಣನ ಕಾಲು ನೋಡು, ಅಣ್ಣನ ಕೈ ನೋಡು, ನೀವು ಕಾಲ್ಗೊಂದು ಕ್ಲೋಸಪ್ ಇಡ್ತಾರೆ, ಗಾಳಿ ಎದ್ದು ಬಿಡುತ್ತೆ, ಕೈ ಇರುತ್ತಿರುತ್ತೆ, ಮುಖ ಕಾಣೋಕ್ಕಿಂತ ಮುಂಚೆನೇ ಗಾಳಿ ಹೊಗೆ ಎಲ್ಲ ಬಂದ್ಕೊಂಡು, ಆಮೇಲೆ ಅಣ್ಣ ಬಂದು ಒಂದು ಹೊಡೆದ ಕೂಡಲೇ ಹಾರು 25 ಜನರು ಹಾರು ಬೀಳೋದೆಲ್ಲ ಇದೆಯಲ್ಲ, ಇದು ನಿಮಗೆ ಮಿಥಾಲಜಿಯಲ್ಲಿ ಕೂಡ ನಿಮಗೆ ಈ ರೀತಿಯ ಕಥೆಗಳು ಸಿಗಲ್ಲ, ಅಥವಾ ಈ ರೀತಿಯ ಬಿಲ್ಡಪ್ಗಳು ಸಿಗಲ್ಲ. ನೀವು ರಾಮಾಯಣ ಮಹಾಭಾರತನೇ ತಗೊಳ್ಳಿ, ಒಬ್ಬ ರಾಕ್ಷಸನ ಹೊಡಿಬೇಕಾದ್ರೆ ಒಂದು ಸಣ್ಣ ಅಳಕಿರುತ್ತೆ, ಅಯ್ಯೋ ಪಾಪ ಒಂದು ಸಂಸಾರ ಹಾಳಾಯ್ತು ಅನ್ನೋ ರೀತಿಯಲ್ಲಿ. ಸೊ ನಾವು ಇಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ಸಾಯಿಸ್ತಾನೆ ಇದೀವಿ, 20,000 ಜನ 20,000 ಜನರನ್ನು ಸಾಯಿಸಿದ್ರು ಇನ್ನೂ ಕಮ್ಮಿ ಆಯ್ತು, ಇನ್ನೂ ಹೆಚ್ಚು ಜನರನ್ನ ಸಾಯಿಸೋದು ಒಂದು ವಯಲೆನ್ಸ್ನ ಸಟಲ್ ಆಗಿ ಎಲ್ಲ ಕಡೆ ಹರಡಿಸುವಂತಹ ಒಂದು ಸಂದರ್ಭಗಳಲ್ಲಿ ಆಗ್ತಾ ಇದೆ. ಇದು ಹೆಚ್ಚು ರಿಸ್ಕ್ ಅಲ್ವಾ? ಯಾಕಂದ್ರೆ ನೀವು ಎಟ್ ದಿ ಎಂಡ್ ಆಫ್ ದಿ ಡೇ ಒಂದು ಈಗ ನನ್ನಂತ ಒಬ್ಬ ಹುಡುಗ ಸಣ್ಣಿರ್ತ ಸಿನಿಮಾ ನೋಡ್ತಾ ಇದ್ರೆ ಅವನಿಗೆ ಕಂಪ್ಲೀಟ್ ಆಗಿ ಹಿಂಸೆ ಬಗ್ಗೆನೇ ಅಷ್ಟೊಂದು ಪ್ರಚೋದನೆ ಅಷ್ಟೊಂದು ಇದು ಸಿಕ್ಬಿಟ್ರೆ ಅವನು ದೊಡ್ಡಾದ್ಮೇಲೆ ಏನು ಮಾಡ್ತಾನೆ? ಅವ್ನಿಗೆ ಹಿಂಸೆ ಸರಿ ಅನ್ಸುತ್ತೆ, ಹಿಂಸೆ ಕರೆಕ್ಟಾಗಿ ಅನ್ಸುತ್ತೆ ಅಂತ ಮಾಡ್ಕೊಂಡು ಹೊರಗಡೆ ಹೋಗ್ಕೊಂಡು ಅದನ್ನೇ ಮಾಡ್ತೀನಿ. ಮಾತಾಡಬೇಕಾದ್ರೆ ಅಥವಾ ಏನೋ ತೋರಿಸ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನಾವು ನಾವು ಅದೇ ಹೇಳ್ತಿರೋದು, ದಟ್ ಒಬ್ಬ ವ್ಯಕ್ತಿನ ನೀವು ಇನ್ಸ್ಪೈರ್ ಮಾಡಿದ್ರೆ ಅವ್ನ ಸಹಾಯಕ್ಕೂ ರೆಡಿಯಾಗಿರ್ತಾನೆ. ಇಫ್ ಟೆರರಿಸ್ಟ್ ಕ್ಯಾನ್ ಡೂ ದ್ಯಾಟ್, ಆರ್ಟಿಸ್ಟ್ ಹ್ಯಾವ್ ಮಚ್ ಬಿಗರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮಚ್ ಸ್ಟ್ರೆಂತ್. ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಇದೆ ಅವರನ್ನು ಸರಿದಾರಿಗೆ ಇದು ಮಾಡೋಕ್ಕೆ. ನೀವು ಇಡೀ ಸ್ವಾತಂತ್ರ್ಯ ಚಳವಳಿ ಅಥವಾ ಇದನ್ನು ನೋಡಿ, ನಾವು ಯಾರೇ ದೊಡ್ಡ ಲೀಡರ್ಸ್ ಅಂತ ಹೇಳಿದ್ರು ಕೂಡ ಆ ಮಾತನ್ನು ಹರಡಲಿಕ್ಕೆ ಆವತ್ತೇನು ಇದಿರಲಿಲ್ಲ, MMS ಇಂಟರ್ನೆಟ್ ಇರಲಿಲ್ಲ, ಅವರ ವಿಷಯ ಹರಡಿಸ್ಲಿಕ್ಕೆಲ್ಲ ಅತಿ ಹೆಚ್ಚು ದೊಡ್ಡದವರು ಕಲಾವಿದರೆ. ಮಾತನ್ನು ಇದು ಮಾಡಿಸಿ ಇನ್ಸ್ಪೈರ್ ಮಾಡಿಸ್ಕೊಂಡು ಇವತ್ತಿಗೂ ನೀವು ನೋಡಿದ್ರೆ ಯಾವುದೇ ಪ್ರೊಟೆಸ್ಟ್ ನೋಡಿದ್ರು ಅದರಲ್ಲಿ ತುಂಬ ಎಫೆಕ್ಟಿವ್ ಆಗಿ ಆಗುವಂಥದ್ದು ಕಲಾವಿದರು ಇದ್ರಲ್ಲೇ. ಇಲ್ಲಾದರೆ ಅವ್ರು ಯಾರಾದರೂ ಗನ್ ಹಿಡಿಯೋದು, ಈ ಮಾವೋಯಿಸ್ಟ್ ಆಗೋದು, ಅಥವಾ ಇವರುಗಳು ಏನದು ನಾರ್ತ್ ಈಸ್ಟಲ್ಲಿ ನಾವು ನೋಡ್ತಾ ಇರುವಂತಹ ಸಂದರ್ಭಗಳಾಗಿರ್ಬೋದು, ಇಲ್ಲದಾಗ್ತಾ ಇರುತ್ತೆ. ಅಲ್ಲಿ ಕಲೆ ಅಷ್ಟೊಂದು ಸದೃಢವಾಗಿ ಶಾಂತವಾಗಿಸುವ ಹತ್ರ ಅಥವಾ ಬುದ್ಧಿ ಇದು ಮಾಡಿಸುವ ಹತ್ರ ತೀಕ್ಷ್ಣವಾಗಿ ಅವ್ರನ್ನ ಯೋಚಿಸುವ ಹತ್ರ ದುಡಿತಾ ಇಲ್ಲ. ಸೊ ಯಾವ್ದಾರದು ಸರ್ಕಾರದ ಅಥವಾ ಇದರ ಏನದು ಈ ಕಾರ್ಪೊರೇಟ್ ಸಂಸ್ಥೆಗಳ ಮೌತ್ ಪೀಸ್ ಆಗಿಬಿಡ್ಬೋದು, ಅಥವಾ ಈ ಹಿಂಸೆಯ ಪ್ರಚೋದಿಸುವಂತಹ ಒಂದು ವರ್ಗಕ್ಕೆ ಅದು ಸಿಗಬಹುದು. ಬಟ್ ಅದರದೇ ಆದ ಒಂದು ಗುಣ ಇರುತ್ತಲ್ಲ, ಶಾಂತಿ ಪ್ರೀತಿ ಅಥವಾ ಸಂವಿಧಾನದ ಮೌಲ್ಯಗಳನ್ನು ಹೇಳುವಂತಹ ಮ್ಯಾಟರ್ಗಳಿವೆಲ್ಲ, ಅದು ತುಂಬ ಇದಾಗಿರೋಂಥದ್ದು. ನಮ್ಮ ಇದರಲ್ಲಿ ನಾವು ಅದೇ ಮಾಡೋದು, ಒಂದು ವೇಳೆ ನಾವು ಪೊಲೀಸನ್ನು ತೋರಿಸ್ಬೇಕಾದ್ರೆ ಅಥವಾ ಯಾರನ್ನ ತೋರಿಸ್ಬೇಕಾದ್ರೆ ಅದೇ ರಿಯಲಿಸ್ಟಿಕ್ ಆಗಿ ತೋರಿಸಿ, ಇಲ್ಲಾರೆ ಅದು ಎಟ್ ದಿ ಎಂಡ್ ಆಫ್ ದಿ ಡೇ ಅದು ಸಂವಿಧಾನದ ಮೌಲ್ಯವನ್ನು ಎತ್ತಿ ಹಿಡಿಯುವಂಥ ಸಂದರ್ಭದಲ್ಲಿ ತೋರಿಸ್ಬೇಕಾಗತ್ತೆ. ನಾವು ಪೊಲೀಸರನ್ನು ಕೂಡ ಅವನು ಕಾನೂನು ಮುರಿದು ಅವ್ನು ಗ್ರೇಟು ಅಂತ ತೋರಿಸೋದಿದೆ ಅಲ್ಲ, ಸಮಥಿಂಗ್ ಲೈಕ್ ಸೆಲೆಬ್ರೇಟಿಂಗ್ ಅವನು ಕಾನೂನು ಪ್ರಕಾರ ಹೋದರೆ ಸರಿ ಇಲ್ಲ, ಅದಕ್ಕೆ ನಾನು ಬೇರೆ ರೀತಿ ಹೋಗೋದಂತಿದೆಯಲ್ಲ, ಅದೇ ಅದು ವ್ಯವಸ್ಥಿತವಾಗಿ ಸಂವಿಧಾನವನ್ನು ಕೆಳಗಡೆ ಹಾಕುವಂತಹ ಒಂದು ವಿಧಾನವಾಗಿದೆ. ಯಾವುದು ಕಮರ್ಷಿಯಲ್ ಸಿನಿಮಾ ಮಾಡಲಿಕ್ಕೆ ಶುರು ಮಾಡಿತು,
ಸೊ ಒಂದು ಕ್ರೈಮ್ ನಡೀತಾ ಇದೆ. ಈಗ ನೀವು ಐರಿಷ್ ಮ್ಯಾನ್ ಅಥವಾ ಇದು ನೋಡಿದ್ರೆ ಅಲ್ಲಿ ಕೂಡ ಕ್ರೈಮ್ ನಡೀತಾ ಇದೆ, ಬಟ್ ಅದರ ದುರಂತ ತೋರಿಸ್ತಾರೆ ಅವರು. ನಮ್ಮ ಹಾಗೆ ನಾವು ಮಾಡಿದಂಥ ತಪ್ಪೇನಂದ್ರೆ ನಾವು ಅದನ್ನು ವಿಜೃಂಭಿಸ್ಲಿಕ್ಕೆ ಶುರು ಮಾಡಿದ್ವಿ. ಯಾವ ಸಿನಿಮಾ ಶುರು ಮಾಡ್ತೀವಿ ಓಂ, ಅದರಲ್ಲಿ ಕೂಡ ಈಗ ಎಂಟಲ್ಲಿ ದುರಂತನೇ ತೋರಿಸಿದ್ದಾರೆ ಅದನ್ನು. ಹೌದು ಹೌದು. ಬಟ್ ಅದರ ಗೆಲುವು ನೋಡಿಕೊಂಡು ನಂತರ ಏ ರೌಡಿಗಳೇ ಸಿನಿಮಾ ಮಾಡಬೇಕು ಅಂತ ಹೇಳಿ ಶುರು ಆಯ್ತಲ್ಲ, ಅದು ತಪ್ಪಾಗಿದ್ದು. ಇದರಲ್ಲಿ ಆಮೇಲೆ ನಾವು ವಾಪಸ್ ಬರ್ಬೇಕಾದ್ರೆ ನಾವು ಯಾವ ಲೋಕವನ್ನು ನೋಡಿದ್ವಿ, ಮ್ಯಾಟನ್ ಸ್ಕಾರ್ಸಸ್ ಹೇಳ್ದಂಗೆ ಪರ್ಸ್ನಲ್ ಇಸ್ ಕ್ರಿಯೇಟಿವ್. ನಿಮಗೆ ಗೊತ್ತಿರುವ ಕಥೆಯೇ ಹೇಳಬೇಕು, ನಿಮ್ಗೆ ಗೊತ್ತಿರುವ ಇದನ್ನು ನೀವು ಅರ್ಥ ಮಾಡಿಕೊಳ್ಳುವ ಲೋಕವನ್ನೇ ಪರಿಚಯಿಸಬೇಕು ಅಂತ ಯಾವಾಗಾಯಿತು ಅದನ್ನೇ ಪ್ರಯತ್ನಿಸಿದ್ದೆ. ನಾನು ಮಕ್ಕಳ ಜೊತೆ ದುಡ್ದಿದ್ದೆ ಜೋನಲ್ ಡೆಲಿಕೊಂಡ್ ಜೊತೆ, ನನಗೆ ಅಲ್ಲಿದ್ದಾಗ ಒಬ್ಬನು ಅದೊಂದು ಲೈನ್ ಚೆನ್ನಾಗಿತ್ತು, ಒಬ್ಬ ಬಾಲ ಅಪರಾಧಿ ಪುನೀತ್ ರಾಜ್ಕುಮಾರ್ ಅದು ತುಂಬ ಇಷ್ಟಪಡ್ತಾ ಇದ್ದೆ, ಇದನ್ನೇ ಒಂದು ಲೈನ್ ಮಾಡಬೇಕು ಅಂತ ಅನಿಸ್ತು. ಅದಕ್ಕೆ ಸಂದರ್ಭ ಬಂದಾಗ ನಾವು ಅದನ್ನು ಆ ಕಡೆ ತಿರುಗಿಸಿದ್ವಿ. ಸೊ ಜಟ್ಟ ಮಾಡ್ಬೇಕು ನಾನು ನಮ್ಮ ಊರಲ್ಲಿ ನೋಡಿದ್ದೆ. ಸಾಮಾನ್ಯ ಜನರು ಇದಕ್ಕಿದ್ದಂಗೆ ಒಳ್ಳೆ ಮೆಂಟಲ್ಗಳಾಗ್ಲಿಕ್ಕೆ ಶುರು ಮಾಡಿಬಿಟ್ರು. ಸಾರಿ ನಾನು ಪದನ ಹಂಗೆ ಇದು ಮಾಡ್ಬೋದು ಮೆಂಟಲ್ ಅನ್ನೋಂಥದ್ದನ್ನು. ಬಟ್ ಏನಾಗ್ತಿತ್ತು, ಮಾತು ಕೇಳ್ಕೊಂಡು ಸಡನ್ನಾಗಿ ಅವ್ರ ಮನೆಗೆ ಹೋಗ್ಕೊಂಡು ಅವ್ರ ಹೆಂಡತಿ ಅಥವಾ ಮನೇಲಿ ರೆಂಗಸ್ರ ಮೇಲೆ ಈ ರೀತಿ ಬಟ್ಟೆ ಹಾಕೋ ಈ ರೀತಿ ಇದಾಕು ಅಂತ ಹೇಳ್ಕೊಂಡು ದಬ್ಬಾಳಿಕೆ ನಡೆಸ್ಕೊಂಡು ಮನೆ ಮನೆ ಜಗಳಗಳೆಲ್ಲ ಶುರು ಆಗ್ತದೆ. ಯಾಕಂದ್ರೆ ಯಾವ ಸಂಘದಲ್ಲಿ ಯಾವ ಸುಮ್ಮನೆ ಹಿಂಗೆ ಪ್ರಚೋದಿಸ್ಬಿಡ್ತಾರೆ, ಸೊ ಹಂಗೆ ಮಾಡ್ಕೊಂಡು ಹೋಗಿ ಬಂದು ಆಡೋದನ್ನು ನಾವು ನೋಡಿದ್ವಿ ಕಣ್ಣಾರೆ. ನಾನು ಅದು ನಮಗೆ ಪ್ರೇರಕ ಆಯಿತು. ಅಮರಾವತಿ ಮಾಡಬೇಕಾದ್ರೆ ನಾನು ಈ ಪೌರಕಾರ್ಮಿಕರ ಹೋರಾಟಗಳ ಜೊತೆ ಒಂದು 2-3 ವರ್ಷ ಇದ್ದಾಕೊಂಡು ನಾವು ಎಷ್ಟು ಅವ್ರಿಗೊಂದು ಥ್ಯಾಂಕ್ಸು ಹೇಳಲ್ಲ. ನಮ್ಮ ಮನೆ ಮುಂದೆ ಬಂದರೆ ಒಂದು ತಗೊಳಪ್ಪ ಒಂದು ಕಾಫಿ ಕೊಡಿ ಅಂತಲೂ ಹೇಳಲ್ಲ, ಮತ್ತು ಇನ್ನೇನು ಹೆಚ್ಚು ಕೇಳ್ತಾ ಇಲ್ಲ. ಅವ್ರ ಕಷ್ಟದ ಬವಣದ ಬಗ್ಗೆ ಒಂದು ಮಾತು ಆಡದೇ ಇರುವಂಥ ಸಂದರ್ಭದಲ್ಲಿ ಕತೆ ಹೇಳಬೇಕು ಅಂತ ಒಳಗಿಂದ ಅನಿಸ್ಬೇಕು, ಆಗಲೇ ಏನೋ ಒಂದು ಆಗುವಂಥದ್ದು. ಈ ಕತೆ ನಾವು ನಮ್ಮ ಕತೆ ನಾವು ಹೇಳಿದ್ರೆ ಇನ್ಯಾರು ಹೇಳ್ತಾರೆ. ಓಕೆ ಸರಿ. ವಾರಕ್ಕೆ 10-12 ಸಿನಿಮಾಗಳು ಬಿಡುಗಡೆ ಆಗ್ತಿರೋ ಈ ದಿನಗಳಲ್ಲಿ 7-8 ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಅದರಲ್ಲಿ 3 ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ ಪಡೆಯೋದು, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ರೆಕಗ್ನಿಷನ್ ಪಡೆಯೋದು ಅಂತ ಹೇಳಿದ್ರೆ ಸುಲಭದ ಮಾತು ಅಲ್ವೇ ಅಲ್ಲ. ಈ ಹಾದಿ ಎಷ್ಟು ಸವಾಲಾಗಿತ್ತು ಸರ್ ನಿಮಗೆ? ಇಲ್ಲ, ಯಾವುದೇ ಹಾದಿನೂ ಸವಾಲೇ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೆಲವ್ರಿಗೆ ಆಕಾಶ ಸಿಗದಿದ್ರೆ ಕೆಲವ್ರಿಗೆ ಭೂಮಿ ಸಿಗಲ್ಲ, ಅದು ಎಲ್ಲವನ್ನೂ ಸಿಗಬೇಕು, ಸ್ಪೇಸ್ ಆ್ಯಂಡ್ ಟೈಮ್ ಎಲ್ಲ ಸಿಗಬೇಕು ಅನ್ನೋದು ಯಾರಿಗೂ ಇದಿಲ್ಲ. ಈಗ ನಮಗೆ ಹೇಳೋದಂತ ಹೇಳಿದ್ರೆ ಫೈನಾನ್ಷಿಯಲ್ ಕಷ್ಟಗಳು ಸಿಕ್ಕಾಪಟ್ಟೆ ಇರ್ತವೆ. ಒಂದು ವೇಳೆ ಅದು ಸಿನಿಮಾದಲ್ಲಿ ಅದು ಸಿನಿಮಾದಲ್ಲಿ ಇಂಥ ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಕಷ್ಟಗಳು, ಪ್ರತಿ ತಿಂಗಳ ಎಂಡಲ್ಲಿ ಎಲ್ಲ ಬಿಲ್ಗಳು ಬಂದಾಗ ಹೆಂಗೋ ಒದ್ದಾಡಿಕೊಂಡು ಅಷ್ಟಿಷ್ಟು ಮಾಡಿಕೊಂಡು ಸಮಾಧಾನದಲ್ಲಿ ಇರ್ತವೆ. ಆದರೆ ಸರಿಯಾಗಿ ದುಡಿದ ಇದ್ದವನಿಗೆ ನಮಗಿರುವಂಥ ಯಾವುದೋ ಒಂದು ಸುಖ ಸಿಗಲ್ಲ, ಯಾವುದೋ ಒಂದು ಖುಷಿ ಸಿಗಲ್ಲ. ಈ ಚರ್ಮದ ಚಾಪೆ ಕತೆ ಒಂದಿದೆ, ಅಲೆಕ್ಸಾಂಡರ್ ಬಂದಾಗ ಇಲ್ಲಿದ್ದಂಥ ಒಬ್ಬ ಇವನು ಋಷಿ ಕೇಳ್ತಾನೆ ಏನು ಮಾಡಬೇಕು ಅಂತಿದೆಯಾ, ಇಡೀ ಭೂಮಿನ ಆಕ್ರಮಿಸ್ಕೊಳ್ಬೇಕು ಅಂತ. ಅವನು ಚರ್ಮದ ಚಾಪೆ ಕೊಡ್ತಾನೆ, ಇದನ್ನು ಸರಿ ಮಾಡ್ಕೊಂಡು ಒಂದು 2 ಕಾಲಲ್ಲಿ ನಿಂತ್ಕೊಬಿಡಪ್ಪ, ಅದು ಈ ಕಡೆಯಿಂದ ಸರಿ ಮಾಡದಿದ್ರೆ ಈ ಕಡೆಯಿಂದ ರೋಲ್ ಆಗ್ತಾ ಬರ್ತಿರತ್ತೆ, ಈ ಕಡೆ ನಿಂತ್ಕೊಳಕ್ಕೆ ಹೋದರೆ ಆ ಕಡೆಯಿಂದ ರೋಲ್ ಆಗ್ತಾ ಬರುತ್ತೆ. ನೋಡಿ, ಇದು ಜೀವನ, ಇದರಲ್ಲಿ ನೀನು ಹೆಂಗಿನೇನು ಏನು ಎಲ್ಲವನ್ನು ನನ್ನ ಕಾಲಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೀಯಾ, ಸಾಧ್ಯನೇ ಇಲ್ಲ. ಅದನ್ನು ಮಡಚಿ ಕಂಕಳಲ್ಲಿ ಇಟ್ಕೋ, ನಿನ್ಗೆ ಎಷ್ಟು ಬೇಕೋ ಅಷ್ಟೇ ಹಾಸ್ಕೊಂಡು ಕೂತ್ಕೋ, ಅದೇ ಸ್ಪಾಟಿಗೆ ಬರುತ್ತೆ ಅನ್ನೋ ಒಂದು ಕತೆ ಐತೆ. ಆ್ಯಂಡ್ ಅದು ಅಲ್ಲಿಂದ ಅಲೆಕ್ಸಾಂಡರ್ನ ಡಿಕ್ಲೈನು ಶುರು ಆಗುತ್ತೆ ಅಂದರೆ ಅವನಿಗೆ ಅದು ಆ ಥಾಟ್ ತುಂಬ ಕಾಡೋಕ್ಕೆ ಶುರುವಾಗಿ ಸರಿಯಾಗಿ ಯುದ್ಧ ಮಾಡೋಕ್ಕಾಗಲ್ಲ, ಸೋಲ್ಲಿಕ್ಕೆ ಶುರು ಆಗ್ತಾನೆ. ಅವೆಲ್ಲ ಭಾರತಕ್ಕೆ ಬಂದಾಗ ಆಗುವಂತಹ ಘಟನೆಗಳು. ಇದೇ ಕೂಡ ಜೀವನ ಕೂಡ, ದಟ್ ನಮ್ಗೆ ಅದು ಬೇಕು ಇದು ಬೇಕು ಅಂತಲ್ಲ, ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪೆಸಿಫಿಕ್ ಆಗಿ ನಾವು ಸಿದ್ಧ ಇದ್ಕೊಂಡ್ರೆ, ಸಿಗದೇ ಇರೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಇದಿಲ್ಲ, ಸಾರಿ ತಲೆ ಕೆಡಿಸ್ಕೊಳ್ಳೋ ಅದ್ರ ಬಗ್ಗೆ ಅದು ಸಿಕ್ಕಿಲ್ಲ ನನಗೆ, ಓ ನಾವು ಇಷ್ಟು ಅಷ್ಟು ಹಣ ಮಾಡಬೇಕಿತ್ತು ಅಷ್ಟು ಇದು ಮಾಡಿ. ಬಟ್ ಅದಾಗಿರಲಿಲ್ಲವಲ್ಲ ನಿಮ್ಮ ಫಸ್ಟ್ ಡ್ರೈವ್. ನಿಮ್ಮ ಫಸ್ಟ್ ಡ್ರೈವ್ ಏನಾಗಿತ್ತು, ನಮಗೊಂದು ಸಿನಿಮಾ ಮಾಡಬೇಕಿತ್ತು, ನಂದೊಂದು ಸಣ್ಣ ಸಂಸಾರ ಇರಬೇಕಿತ್ತು, ಅದನ್ನು ನಾವು ಪ್ರೀತಿಸಿದವ್ರು ಇರಬೇಕಿತ್ತು, ಅದೇನಿತ್ತು ಅದಿದೆಯಾ, ಹಾಂ ಓಕೆ. ಇಫ್ ಯುವರ್ ಡ್ರೈವ್ ಅಷ್ಟು ದೊಡ್ಡ ಮನೆ ಮಾಡಬೇಕಿತ್ತು ಅದು ಬಂದಿರುತ್ತೆ. ನಮ್ಮ ಮನುಷ್ಯನ ಎಲ್ಲ ಮೂಲ ಡ್ರೈವ್ ಏನಿರುತ್ತೆ ಅದು ಈಡೇರುತ್ತೆ, ಅವ್ನು ಕೆಲಸ ಮಾಡೇ ಮಾಡ್ತಾನೆ. ಈಗ ನಾನು ಹೆಂಗಾದರೂ ಮಾಡಿ ಹಣ ಮಾಡಬೇಕು ಅಂದರೆ ನೀವು ಮಾಡ್ತೀರ, ಅದ್ರ ಬಗ್ಗೆ ಯಾರೂ ತಡೆಯೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತ. ಎಲ್ಲೋ ಮೌಲ್ಯ ಅನ್ನೋದು ನಿಮಗೆ ಕಾಲಿಗೆ ತೊಡಕಾಕ್ಬಿಟ್ರೆ ನಿಮ್ಗೆ ಅದು ಮಾಡೋಕ್ಕಾಗಲ್ಲ, ಆಗ ನೀವು ಮೌಲ್ಯ ಉಳಿಸ್ಕೊಳಕ್ಕೆ ಹೋಗ್ತೀರ. ಇರೋದೇ 2 ಕೈಯಲ್ಲಿ, ಎಷ್ಟಂತ ಸ್ಪೇಸ್ ನೀವು ಅಂಬಾನಿ ಕೇಳಿದ್ರೆ ಅವ್ನು ಹೇಳ್ತಾನೆ ಯಾಕೆ ನಂಗೆ ಪೇಂಟಿಂಗ್ ಮಾಡೋಕ್ಕಾಗಲ್ಲ ಅಂತೇಳಿ, ಅವ್ರದ್ದೇನೋ ಕಷ್ಟ ಇರುತ್ತೆ. ಸೊ ಅಲ್ಲಿಗೆ ಬಂದ್ಕೊಂಡು ನಾವು ನಮ್ದೇನು ಕಷ್ಟ, ಅಯ್ಯೋ ಏನ್ರಿ ಜಾಗ ತೊಗೊಂಡ್ಬಿಟ್ವಿ, ಸಿ ಫೀಲ್ಡಿಗೆ ಬಂದುಬಿಟ್ವಿ, ಇದರಿಂದ ಎಷ್ಟು ಕಷ್ಟ ಆಯಿತು ಅನ್ನೋ ರೀತಿಯಲ್ಲಿ ನಾವು ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗುವ ಎಲ್ಲ ಖುಷಿ ಸಂತೋಷಗಳು ಅವನು ಮಾಡುವ ಕ್ರಿಯೆ ಕೆಲಸದಲ್ಲೇ ಸಿಗಬೇಕು. ಸೊ ಅದ್ರ ಬಗ್ಗೆ ನಾವು ತುಂಬ ಕೆಲಸ, ನಾವು ಅಂತಹ ಕೆಲಸವನ್ನೇ ಆಯ್ಕೆ ಮಾಡ್ಕೋಬೇಕು ಎಲ್ಲಿ ನಮ್ಮ ಉದರ ಮತ್ತು ನಮ್ಮ ಉದ್ಧಾರ ಎರಡಕ್ಕೂ ಅದು ಮಾರ್ಗ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಅಫ್ಕೋರ್ಸ್ ಹೆಚ್ಚಿನ ಸಿನಿಮಾ ಅಥವಾ ರಂಗಭೂಮಿ ಈ ಕಲಾವಿದರ ಥರನೇ ಫೈನಾನ್ಷಿಯಲಿ ನಮ್ಗೆ ಸ್ವಲ್ಪ ಕಷ್ಟ ಜಾಸ್ತಿ ಉಳಿದ ಇವರುಗಳಿಂದ, ಅದು ಇವತ್ತಿನ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಇರ್ಬೋದು. ಬಟ್ ಎಲ್ಲ ಒಂದು ಕಡೆ ಅದ್ರ ಕಾಂಪೆನ್ಸೇಷನ್ ಬೇರೆ ಇರುತ್ತೆ, ಅಲ್ಲೆಲ್ಲ ಒಂದು ಕಡೆ ಹೆಚ್ಚಿನ ಪ್ರೀತಿ ಸಿಕ್ಕಿರುತ್ತೆ, ಹೆಚ್ಚಿನ ನೆಮ್ಮದಿ ಸಿಕ್ಕಿರುತ್ತೆ, ಅದೆಲ್ಲ ಒಂದು ಕಡೆ ಕಾಂಪೆನ್ಸೇಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಅದು ಬಿಟ್ಕೊಂಡು ಅಳತಾ ಕೂತ್ಕೊಳ್ಳೋದ್ರಲ್ಲಿ
ಅರ್ಥನೇ ಇಲ್ಲ. ವಿ ಶುಡ್ ಕೌಂಟ್ ಅವರ್ ಬ್ಲೆಸ್ಸಿಂಗ್ಸ್ ಅಷ್ಟೇ. ಸರ್, ಇನ್ನು ನಿಮ್ಮ ಮಾತಿನ ಮೂಲಕ ಆಗಿರಬಹುದು ಅಥವಾ ನಿಮ್ಮ ಸಿನಿಮಾದಲ್ಲಿ ಆಗಿರಬಹುದು, ಅಂಬೇಡ್ಕರ್ ಅವರ ಪ್ರಭಾವ ತುಂಬ ಕಾಣ್ತೀವಿ ನಾವು. ಅಂದರೆ ಸಾಗರಿಕ ಪಾತ್ರ ಆಗಿರ್ಬೋದು, ಜಟ್ಟಾದಲ್ಲಿ ಅಮರಾವತಿಯ ಅಚ್ಯುತ್ ಕುಮಾರ್ ಅವರ ಪಾತ್ರ ಆಗಿರ್ಬೋದು, ಎಲ್ಲವೂ ಅಂದರೆ ಭಾಗ್ಯ ವಿಧಾತ ರಚನೆಗೂ ಮೊದಲೇ ನಿಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದ್ದು ಅಂತ. ನಾನು ಆಗಲೇ ಹೇಳ್ದಂಗೆ, ನನ್ನ 10ನೇ ಕ್ಲಾಸಿಗೆ ನಾನು ಯಾವಾಗ ಬಂದೆ ಆವಾಗಿಂದ ನಮ್ಮ ಓದಿ ಯಾವಾಗ ಹೆಚ್ಚಾಗ್ತಾ ಹೋಯಿತು. ಹೆಚ್ಚಾಗಿ ಅಂಬೇಡ್ಕರ್ ಬಗ್ಗೆ ನಾವು ಓದಿರಲಿಲ್ಲ ಯಾಕಂತ ಹೇಳಿದ್ರೆ, ಅದು ನಾನ್ ಫಸ್ಟ್ ಆಫ್ ಆಲ್ ಅವ್ರು ಬರೆದಿದ್ದು ನಾನ್ ಫಿಕ್ಷನ್ನು. ಆ್ಯಂಡ್ ನಿಮಗೆ ಪ್ರತಿ ಪಾಠದಲ್ಲಿ ಅದು ಡೆಲಿಬ್ರೇಟ್ ಆಗಿ ಅತಿ ಕೆಟ್ಟ ಪಾಠಗಳನ್ನು ಬರೆಯುವಂಗೆ ಬರಿತಾ ಇದ್ರು. ಅದು ರೈಟಿಂಗ್ಸು ಕೆಟ್ಟದಾಗಿರ್ತಿತ್ತು. ಆ್ಯಂಡ್ ಪಾಠದ ಮೂಲಕ ಬಂದಾಗ ಚೆನ್ನಾಗಿದ್ದಿದ್ರು ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ, ನಿಮ್ಗಳಿಗೆ ಯಾರಿಗೂ ಇವ್ರನ್ನೆಲ್ಲ ಪಾಠ ಮಾಡ್ಲಿಕ್ಕೆ ಶುರು ಮಾಡ್ತಾರಂತೆ. ನಂತರದ ಹಂತದಲ್ಲಿ ನಾವು ಯಾವಾಗ ಓದಕ್ಕೆ ಶುರು ಮಾಡಿದೆ, ನನಗೆ ಪರಿಚಯ ಆಗ್ತಾ ಹೋಗಿದ್ದು ಇಡೀ ಸಮಾಜದಲ್ಲಿ ಒಂದು ವ್ಯವಸ್ಥಿತ ಒಂದು ಹುನ್ನಾರ ಇತ್ತು. ಏನಂತ ಹೇಳಿದ್ರೆ, ನೀವು ಯಾರೋ ಒಬ್ಬರನ್ನ ಸ್ತುತಿಯಿಂದ ಸಾಯಿಸ್ತೀರಿ, ಇಲ್ಲರೂ ವಿಸ್ಮೃತಿಯಿಂದ ಸಾಯಿಸ್ತೀರಿ. ಸ್ತುತಿ ಅಂದರೆ ಹೇಗೆ, ಅವ್ರನ್ನ ದೇವ್ರು ಮಾಡಿಬಿಡ್ತೀರಿ, ಅವ್ರನ್ನೇನು ಕ್ವಶನ್ ಮಾಡೋಂಗಿಲ್ಲ, ಇದು ಮಾಡೋಂಗಿಲ್ಲ, ಮತ್ತು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತೀವಿ. ವಿಸ್ಮೃತಿಯಿಂದ ಹೆಂಗೆ ಸಾಯಿಸ್ತೀರಿ ಅಂದರೆ, ಅವ್ರು ಮಾಡಿದ ಕೆಲಸಗಳನ್ನೆಲ್ಲ ಡಿಸ್ಪರಾಜ್ ಮಾಡಿಬಿಡ್ತೀರಿ, ಅದೇನು ಇಲ್ಲರಿ ಅಂಥದ್ದೇನೂ ಮಾಡಿಲ್ಲರಿ ಅಂತ ಹೇಳ್ತಾ 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 ಅವ್ರು ಮಾಡಿರೋ ಕೆಲಸಗಳ ಬಗ್ಗೆನೇ ಮಾತಾಡ್ತಾ ಬರಲ್ಲ. ಅಂಬೇಡ್ಕರ್ ಅವರ ಬಗ್ಗೆನೂ ಅದೇ ಆಗ್ತಾ ಹೋಯಿತು. ಹೇಳಬೇಕಾದ್ರೆ ಎಲ್ಲರೂ ಅವರನ್ನು ಜಾತಿ 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 ನಿರ್ಮೂಲನೆ ಜಾತಿ ಅಂತ ಹೇಳ್ಕೊಂಡೆ, ಅವರು ಯಾವ ಹಿನ್ನೆಲೆಯಿಂದ ಬಂದಿದ್ರು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರು, ಮತ್ತು ಅವರು ಈ ಜಾತಿ ರಿಸರ್ವೇಷನ್ನು ಅನ್ನೋದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಡ್ತಾ ಹೋದರು. ಅವರ ಇಡೀ ಜೀವನದ ಕೆಲಸದಲ್ಲಿ ಅದ್ರ ಬಗ್ಗೆ ದುಡಿದಕ್ಕಿಂತ ಹೆಚ್ಚಾಗಿ ಅವರು ಎಕನಾಮಿಕ್ಸ್ ಬಗ್ಗೆ ದುಡಿದಿದ್ರು. ಇವತ್ತು ನೀವು RBIನ ಏನು ಹೇಳಿದ್ರು, ಅದನ್ನು ಅವರು ದ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಅನ್ನೋ ಪುಸ್ತಕದ ಆಧರಿಸ್ಕೊಂಡು ಅಪೆಕ್ಸ್ ಬ್ಯಾಂಕ್ ಮಾಡಿ ಅದೇ RBI ಅಂತ ಆಗಿತ್ತು. ನಮ್ಮದು TA DA ಪ್ರಾವಿಡೆಂಟ್ ಫಂಡ್ ಎಲ್ಲಗಳ ಬಗ್ಗೆ ಮೊದಲು ಚರ್ಚೆ ಬ್ರಿಟಿಷ್ ಪಾರ್ಲಿಮೆಂಟ್ ಇದ್ದಾಗ 1932 ಅವರು ಯಾವಾಗ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಎಲೆಕ್ಟ್ ಆಗಿ ಹೋಗ್ತಾರೆ, ಅಲ್ಲಿಂದ ಚರ್ಚೆ ನಡೆಸಿ ಟೈಮಿಂಗ್ ಇಂದ ಹಿಡಿದು ಕೂಡ ವರ್ಕ್ ಪ್ಯಾಟರ್ನ್ ಆಗಿರ್ಬೋದು ಸರ್. ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ 12-13 ಗಂಟೆಗಳ ಕಾಲ ಕೆಲಸ. ಹೌದು, ಅವ್ರು ಅಲ್ಲಿಂದ ಮಾಡ್ಕೊಂಡು 1950s ಇವತ್ತು ನಾವು ಯಾರೆಲ್ಲ ಅದರ ಬೆನಿಫಿಷಿಯರ್ಸ್ ಆಗಿದ್ದರು ಅದರ ಮೂಲ ಅಲ್ಲೇ ಇದೆ. ಇನ್ಶೂರೆನ್ಸ್ ಅನ್ನೋದ್ರ ಬಗ್ಗೆ ಅವ್ರು ಎಷ್ಟು ಕೇರ್ಫುಲ್ ಆಗಿ ಹೇಳಿದ್ರು ಅಂತ ಹೇಳಿದ್ರೆ, ಆ್ಯಂಡ್ ಹಿ ಪ್ರಿಡಿಕ್ಟೆಡ್ 1948 ಅವ್ರ ಇದೆಲ್ಲ ಬಂದ್ಕೊಂಡು 50s ಆಗೋಕ್ಕಿಂತ ಮುಂಚೆ ನಾವು ಇನ್ಶೂರೆನ್ಸ್ನ ನ್ಯಾಷನಲೈಸ್ ಮಾಡಿದ್ರೆ ಇನ್ನೊಂದು 2 ವರ್ಷದಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ಗಳು ಬರಲಿದೆ ಆ್ಯಂಡ್ ಇದು ಇನ್ಶೂರೆನ್ಸ್ ಫಾಲ್ ಆಗ್ತಾ ಇದೆ. ಹಂಗೆ ಆಯಿತು. ಆ್ಯಂಡ್ ಆಮೇಲೆ 1956 ಇವರೊಂದು ಇನ್ಶೂರೆನ್ಸ್ ಆ್ಯಕ್ಟ್ ಅಂತ ಮಾಡಿಸ್ಕೊಂಡು LIC ಎಲ್ಲ ಮಾಡಿಸ್ಬಿಡ್ಲಿಕ್ಕೆ ಆಮೇಲೆ ಮಾಡಿಸ್ಬೇಕಾಯ್ತು. ಬಟ್ ಹಿ ಪ್ರಿಡಿಕ್ಟೆಡ್ ದಟ್ ಬಿಗ್. ಆಮೇಲೆ ಸಣ್ಣ ಭೂ ಹಿಡುವಳಿಗಾರರ ವಿಷಯಗಳ ಬಗ್ಗೆ ಇದು ಮಾಡ್ಬೇಕಾದ್ರೆ ಬಾಕ್ರಾನಂಗಲ ಇದ್ರದ್ದು ಮಹಾನದಿ ಮೇಲೆ ಮಾಡಿಸಿರುವಂತಹ ಇದರದ್ದು ಏನದು ಆ ಡ್ಯಾಮ್ಗಳನ್ನು ಕಟ್ಟಿ ಅದನ್ನು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಮಾಡೋದ್ರೆಲ್ಲ ಹಿಂದೆ ಇದೆಲ್ಲದರಲ್ಲೂ ನೀವು ಕೇರ್ಫುಲ್ಲಾಗಿ ನೋಡಿದ್ರೆ ಇಟ್ ಲೀಡಲ್ಲಿ ನಿಂತು ಪ್ರಾಜೆಕ್ಟ್ ಹಾಕಿ ಕೊನೆಗೆ ಸೈನ್ ಮಾಡದೇ ಇದ್ದದ್ದು ಒಂದು ಬಿಟ್ಟರೆ ಅದರ ಇಡೀ ರೂಪರೇಷೆಗಳನ್ನು ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಟ್ ಇವತ್ತನಕೂ ಇವರೆಲ್ಲ ಮಾಡಬೇಕಾದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ಜಾತಿ 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 ಅಂತ ಮಾಡೋದು, ವಿಚ್ ಇಸ್ ವೆರಿ ಎಸೆನ್ಷಿಯಲ್. ಯಾಕಂದರೆ ಇಡೀ ಒಂದು ಸಮಾಜದ ಇದರದ್ದು ಏನದು ಏರಿಳಿತಗಳನ್ನು ಇದು ಮಾಡ್ಕೊಂಡು, ಬಟ್ ಬರೀ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅನ್ನೋದನ್ನು ನೀವು ಗಮನಿಸಿದಾಗ ಈ ಎಲ್ಲ ಕಾಂಟ್ರಿಬ್ಯೂಷನ್ಸ್ನ ಡಿಸ್ಪರೇಜ್ ಮಾಡುವ ಹುನ್ನಾರಗಳಿದೆ. ವುಮೆನ್ ರೈಟ್ಸ್ ಬಗ್ಗೆ ಇನ್ನು ನಾವು ಅದೇ ಹೇಳೋದು, ನೋ ಮ್ಯಾನ್ ಕ್ಯಾನ್ ಬಿ ಕಾಲ್ಡ್ ಅ ಫೆಮಿನಿಸ್ಟ್ ಎಕ್ಸೆಪ್ಟ್ ಅಂಬೇಡ್ಕರ್. ಯಾಕಂದರೆ ವುಮೆನ್ ರೈಟ್ಸ್ ಬಗ್ಗೆ ಆವಾಗಿಂದಲೂ 1930 ಇವತ್ತಿಗೂ ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋದರೆ ಗಣೇಶ ಸ್ತುತಿ ಹಾಡೋದಕ್ಕೋ ದೀಪ ಹಚ್ಚೋದಕ್ಕೋ ಭಾಷಣ ಮಾಡೋದಕ್ಕೋ ಹೆಣ್ಮಕ್ಳನ್ನ ಕರೆಸ್ತಾರೆ ಹೊರತು ವೇದಿಕೆ ಮೇಲೆ ಡಯಾಸಲ್ಲಿ 5 ಜನ ಮುದುಕರೆ ಕೂತಿರ್ತಾರೆ. ಇನ್ಯಾರು ಹೆಂಗಸರನ್ನು ಕರ್ತ್ಕೊಂಡು ಮಧ್ಯದಲ್ಲಿ ಕರೆಸಿ ಅವ್ರು ಮಾತಾಡಿಸುವ ಇದು ಮಾಡಿಸುವ ವೇದಿಕೆಗಳು ಕರೆಸೋದೇ ಇಲ್ಲ. ಒಂಥರದ ಮೇಲ್ ಡಾಮಿನೇಟೆಡ್ ಮೈಂಡ್ ಸೆಟ್ ಅದು. ಯಾರೋ ಒಬ್ಬರನ್ನು ಕರೆಸಿದ್ರು ಅವ್ರು ಕರೆಸಿದ್ವಲ್ಲ ಒಬ್ಬರು ಅನ್ನೋ ರೀತಿಯಲ್ಲಿ ಇರ್ತಾರೆ. ಅವ್ರು ಯಾವ ಬಹಿಷ್ಕೃತ ಭಾರತ ಮಾಡಿದ್ರು, ಅವ್ರು ಯಾವ ಅಲ್ಲಿ ಆಲ್ ಇಂಡಿಯಾ ವುಮೆನ್ ಕಾಂಗ್ರೆಸ್ ಎಲ್ಲ ಮಾಡಿಸಿದ್ರು, ಆಗಲೂ ಕೂಡ ಅವರು ಲೀಡರ್ಶಿಪ್ಪಲ್ಲಿ ಮತ್ತು ಮುಂಚೂಣಿಯಲ್ಲಿ ಹೆಣ್ಮಕ್ಳನ್ನೇ ತದ್ದು ಇರಿಸಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಹಿ ವಾಸ್ ಲಾ ಮಿನಿಸ್ಟರ್. ಲಾ ಮಿನಿಸ್ಟರ್ ಆಗಿದ್ದಾಗ ಯಾವಾಗ ಹಿಂದೂ ಕೋಡ್ ಬಿಲ್ ಪಾಸ್ ಆಗಲ್ಲ, ಇದರಿಂದ ನಮ್ಮ ದೇಶದ ಹೆಣ್ಮಕ್ಳಿಗೆ ತುಂಬ ಅನ್ಯಾಯ ಆಗಿದೆ ಅಂಥೇಳಿ ಇರುವ ಪೊಸಿಷನಿಗೆ ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಅವರು. ಇವತ್ತು ತನಕ ಬಟ್ ವುಮೆನ್ ರೈಟ್ಸ್ ಬಗ್ಗೆ ಆ್ಯಕ್ಟಿವಿಟೀಸ್ ಮೇಲೆ ಗೊತ್ತೇ ಇಲ್ವಲ್ಲ, ಹೇಳೋದೇ ಇಲ್ವಲ್ಲ ಯಾರು. ಅಂಟಿಲ್ ಅಂಡ್ ಅನ್ಲೆಸ್ ಯು ರೀಡ್ ಇಟ್ ನಿಮಗೆ ಗೊತ್ತಾಗ್ತಾನೆ ಇಲ್ಲ. ಆ್ಯಂಡ್ ಇವತ್ತು ತನಕ ಅದು ಏನೇನೆಲ್ಲ ಇತ್ತು ಅವತ್ತು ಯಾರೆಲ್ಲ ವಿರೋಧಿಸಿದ್ರು ಅದೆಲ್ಲವೂ ಅನುಷ್ಠಾನಕ್ಕೆ ಬಂದಿದೆ. ರೈಟ್ ಫ್ರಮ್ ಪ್ರಾಪರ್ಟಿ ರೈಟ್ಸ್, ಡಿವೋರ್ಸ್ ರೈಟ್ಸ್ ಎಲ್ಲವೂ ನೀವು ಗಮನಿಸಿದರೆ ಅದು ಅನುಷ್ಠಾನಕ್ಕೆ ಬಂದಿದೆ. ಸೊ ಯಾವ ಓದ್ತಾ ಹೋದ್ವಿ ಇದು ಹೆಚ್ಚು ಗೊತ್ತಾಗ್ತಾ ಹೋಯಿತು. ಆ್ಯಂಡ್ ಏನಂತ ಹೇಳಿದರೆ ನೀವೇ ಟ್ರೈ ಮಾಡ್ತಾ ಹೋಗಿ ಅವ್ರ ಬಗ್ಗೆ ಮತ್ತು ಅವ್ರು ಬರೆದಿದ್ದನ್ನು ಓದ್ತಾ ಹೋದರೆ, ಅವ್ರ ಬಗ್ಗೆಕ್ಕಿಂತ ಅವ್ರು ಬರೆದಿರೋದನ್ನು ನೀವು ಓದ್ತಾ ಹೋದರೆ ಸಡನ್ಲಾಗಿ ನಿಮ್ಮೊಳಗೆ ಒಂದು ವಿಚಿತ್ರವಾದ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೇನಿದೆ ನಮಗೆ ಇಷ್ಟ ಆಗಿದೆ ಅಂತ ಇನ್ನೇನಿದೆ ಅನ್ನೋ ರೀತಿಯಲ್ಲಿ ಒಂದು ಬಂಡತನ ಬಂದುಬಿಡುತ್ತೆ, ನುಗ್ಗೋ ಒಂದು ಧೈರ್ಯ ಬರುತ್ತೆ. ಸೊ ಹಂಗೆ ಆಗಿರುತ್ತೆ. ಆ ಮಟ್ಟಕ್ಕೆ ನನಗೆ ಲೈಫಲ್ಲಿ ಇನ್ಸ್ಪೈರ್ ಮಾಡಿದಂಥವ್ರು ಮತ್ತಾರು ಇಲ್ಲ. ಅದೊಂದು ಇನ್ನೇನು ಸಾಧ್ಯ, ಇನ್ನು ಅಸಾಧ್ಯ ಆಗಿರೋದು ಇನ್ನೇನಿದೆ. ಬಟ್ ನಾವು ಏನು ಕೆಲಸ ಮಾಡಿದ್ದೀವಿ ಅಷ್ಟು ಕೆಲಸ ಮಾಡಿ ಆ ಮನುಷ್ಯನೇ ಮರ್ತಿರ್ಬೇಕಾದ್ರೆ ಈ ಜನರು ನಾವಿನ್ನೂ ಎಷ್ಟು ಕೆಲಸ ಮಾಡಬೇಕಾಗತ್ತೆ. ಅವ್ರದ್ದು ಒಂದು ಜೀವನದಲ್ಲಿ ಅವ್ರದ್ದು ಒಂದು 5% ಮಾಡಿಬಿಟ್ರು ತುಂಬ ಅಸಾಧ್ಯ. ಆ್ಯಂಡ್ ಹಿ ವಾಸ್ ಅ ಮ್ಯೂಸಿಷಿಯನ್, ಅವ್ರಿಗೆ ವಯೋಲಿನ್ ಬರ್ಸೋ ಗೊತ್ತಿತ್ತು. ಆ್ಯಂಡ್ ಹಿ ಕುಡ್ ಟಾಕ್ ಅಬೌಟ್ ಎನಿಥಿಂಗ್. ಅವರು ಇದು ಏನದು ಬಾಟ್ನಿ ಬಗ್ಗೆ ಮಾತಾಡ್ತಾ ಇದ್ರು, ಅವರಿಗೆ ಏನೋ ಪ್ರಾಣಿಶಾಸ್ತ್ರದ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಅದ್ರ ಬಗ್ಗೆ
ಮಾತಾಡ್ತಾ ಇದ್ರು. ಉಳಿದದ್ ಬಿಟ್ಟಾಕೆ ನಿಮ್ಮ ಧರ್ಮದ ಬಗ್ಗೆ ವಿರೋಧಿಸಿದ್ರು, ಜಾತಿ ಪದ್ಧತಿಯನ್ನು ಇದು ಮಾಡಿದ್ರು, ಅದು ನಿಮ್ಗೆ ಸಣ್ಣ ವಯಸ್ಸಿಂದ ಅದೊಂದೇ ನಾವು ಫೀಡ್ ಮಾಡಿಕೊಂಡು ಬರ್ತಾ ಇದ್ಕೊಂಡು ಇದ್ದಿದ್ರು. ಉಳಿದ ಎಷ್ಟೋ ವಿಷಯಗಳ ಬಗ್ಗೆ ಗೊತ್ತಲ್ಲ, ಎಕನಾಮಿಕ್ಸ್ ಬಗ್ಗೆ, ಸ್ಟೇಟ್ ಪ್ಲಾನಿಂಗ್ ಬಗ್ಗೆ, ಅವ್ರದ್ದು ಈ ಇದ್ರದ್ದು ಏನದು ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಬುಕ್ಸಲ್ಲಿ ಅವ್ರು ಸ್ಟೇಟ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾರೆ. ಇವತ್ತಿಗೋ ಇವತ್ತದು ಏನು ನೀವು ಆ ಇವ್ರು ಏನದು ಡೆಲ್ಲಿಯಲ್ಲಿ ಸ್ಕೂಲ್ಗಳು ಅದು ಎಲ್ಲ ಹಂಗೆ ಮಾಡಿದ್ರು ಅಂದ್ರೆ ಅದ್ರದ್ದು ಮೂಲ ಅಲ್ಲಿದೆ. ಹೆಂಗೆ ಇನ್ಸ್ಟಾಲ್ ಮಾಡಬೇಕು, ಹೆಂಗೆ ಇದು ಮಾಡಬೇಕು, ಆಮೇಲೆ ಭೂ ಹಿಡುವಳಿಗಳನ್ನು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ. ಎಟ್ ದಿ ಎಂಡ್ ಆಫ್ ದಿ ಡೇ ಪ್ರತಿಯೊಬ್ಬರಿಗೆ ಇವತ್ತು ಪ್ಲಾನಿಂಗ್ ಪಾಲಿಸಿಯಲ್ಲಿ ಅಲ್ಲಿಗೆ ಬರ್ತಾ ಇದ್ದಾರೆ. ಆಗೆಲ್ಲ ಏನು ವಿರೋಧಿಸಿದ್ರು, ಅದ್ರದ್ದೇ ಒಂದು ಎರಡು ಎಳೆ ತೆಗೆದು ಇದ್ರದ್ದೇ ಒಂದು ಈ ಕಡೆ ಎಳೆ ತೆಗೆದು ಹಾಕ್ತಿದ್ದಾರೆ ಹೊರತು ಇನ್ನೀವೇನು ಅದನ್ನು ಬಿಟ್ಟು ಬೇರೆ ಹೇಳ್ತಾ ಇಲ್ಲ. ನಮ್ಮ ದುರಂತ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ನಮ್ದೆಲ್ಲ ಯಾರು ಪೂರ್ವಸೂರಿಗಳಿದ್ವು ಅವ್ರ ಬಗ್ಗೆ ನಾವು ಹೆಚ್ಚು ಕಲೀಲೇ ಇಲ್ಲ. ರೈಟ್ ಫ್ರಮ್ ಬುದ್ಧನಿಂದ ಹಿಡಿದು ಟಿಲ್ ಇಂಡಿಪೆಂಡೆನ್ಸ್ ತನಕದ ಯಾರೆಲ್ಲ ಇದ್ರಲ್ಲ, ನಾವು ಅವ್ರನ್ನ ಒಂದಷ್ಟು ಅದನ್ನ ಹೇಳಿದ್ನಲ್ಲ, ಸ್ತುತಿಯಲ್ಲಿ ಸಾಯಿಸ್ಬಿಟ್ವಿ ಇಲ್ಲ ವಿಸ್ಮೃತಿಯಲ್ಲಿ ಸಾಯಿಸ್ಬಿಟ್ವಿ. ಬಿಟ್ಟರೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅದನ್ನು ಕಲಿತು ಅದರಿಂದ ನಾವೇನಾದರೂ ಮುಂದೆ ಹೋಗೋಣ ಮತ್ತು ಅದರಿಂದ ನಾವು ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋಣ ಅನ್ನೋದ್ರ ಬಗ್ಗೆ ಹೆಚ್ಚು ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ಇದು ನಮ್ಮ ದುರಂತ, ನಮ್ಮ ಈ ಭಾರತ ಅಭಿನವ ಭಾರತದ ದುರಂತ. ಓಕೆ ಸರ್, ನಟನೆ ನಿರ್ದೇಶನದ ಜೊತೆಗೆ ನಿಮ್ಮ 2000 ಬೀದಿ ನಾಟಕಗಳ ಪ್ರದರ್ಶನದಲ್ಲಿ ನೀವು ಭಾಗಿಯಾಗಿದ್ರಿ ಅಂತ ನಾನು ಓದಿದ್ದೆ. ಬೀದಿ ನಾಟಕಗಳು ಅಂತ ಹೇಳಿದ್ರೆ ಸಮಾಜದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತ ನಾವೆಲ್ಲ ಭಾವಿಸ್ತೀವಿ. ಒಬ್ಬ ನಿರ್ದೇಶಕನಾಗಿ ಒಬ್ಬ ನಟನಾಗಿ ಆ ರೀತಿಯ ಚಿಂತನೆ ಬಂದಿದ್ದು ಹೇಗೆ? ಬೀದಿ ನಾಟಕಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದು ಹೇಗೆ ಸರ್? ಇದಕ್ಕೆ ವಿಶೇಷವಾದ ಚಿಂತನೆ ಇಲ್ಲ, ಮೊದಲನೇದಾಗ ಅವಕಾಶ ಇರಲಿಲ್ಲ, ಏನು ಸಿಕ್ಕಿದ್ರು ಮಾಡ್ಲಿಕ್ಕಂತ ಶುರು ಹಚ್ಕೊಂಡ್ವಿ. ಆಗ ಶುರು ಆಗಿ 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 ಇದ್ದು ಅಲ್ಲಿಂದ ಅದೇ ಹೇಳಿದ್ವಲ್ಲ, ಕೆಲಸ ಮಾಡ್ತಾ ವರ್ಕ್ ಬಿಗೇಟ್ಸ್ ವರ್ಕ್ ಅಂದಂಗೆ ಕೆಲಸ ಮಾಡ್ತಾ ಹೋಗ್ತು. ಈ ಇದರಲ್ಲಿ ಹತ್ತಿರ 1500 ಫಂಕ್ಷನ್ಡ್ ಪ್ರೋಗ್ರಾಮ್ಸ್ಗಳೇ ಇದ್ವು. ಅಂದರೆ ಸರ್ಕಾರದ್ದು ಈ ಯಾವುದೋ ಒಂದು ಈ ಕೂಲಿಂದ ಶಾಲೆಗೆ ಅನ್ನೋ ವಿಷಯದ ಬಗ್ಗೆ ಒಂದು 30 100 ನಾಟಕ ಮಾಡ್ಬೋದು ಅದೆಲ್ಲ ಇತ್ತು. ದಿನಕ್ಕೆ ಒಂದು 3-4 ಬೀದಿ ನಾಟಕ ಮಾಡಬೇಕಿತ್ತು ಬೆಂಗಳೂರಲ್ಲಿ. ಹಾಗೆ ಸುಮಾರು ಅನೇಮಿಯಾ ಬಗ್ಗೆ ಮಾಡ್ತಾ ಹೋದ್ವಿ, ಏಡ್ಸ್ ಅವೇರ್ನೆಸ್ ಬಗ್ಗೆ. ಸೊ ದೋ ದೇವರ್ ಫಂಕ್ಷನ್ ಪ್ರೋಗ್ರಾಮ್ಸ್ ಅಲ್ಲಿ ಕೂಡ ಅದು ವಿಶೇಷವಾಗಿ ಒಂದು ವಿಷಯವನ್ನು ಅಥವಾ ಒಂದು ಇದನ್ನು ಏನೋದು ಕಾಸ್ನ ಜನರ ಮಟ್ಟಿಗೆ ತಲುಪಿಸುವಂತಹ ಒಂದು ಆಶಯಗಳಿಟ್ಕೊಂಡೇ ನಾವು ನಾಟಕ ಮಾಡ್ತಾ ಬಂದ್ವಿ. ಆ್ಯಂಡ್ ಆ ಸಂದರ್ಭದಲ್ಲಿ ತುಂಬ ಆಗ್ತಾ ಇತ್ತು. ಆಲ್ಮೋಸ್ಟ್ ಗೌರ್ಮೆಂಟಿನ ಎಲ್ಲ ಇದರಲ್ಲೂ ಬೀದಿ ನಾಟಕಕ್ಕೆ ಒಂದು 50 ಬೀದಿ ನಾಟಕ ಮಾಡಿಸ್ಬಿಡ್ರಪ್ಪ ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು. ಆ್ಯಂಡ್ ಅದು ಒಳ್ಳೊಳ್ಳೆ ತಂಡಗಳಿಗೆ ಸಿಗ್ತಾ ಇತ್ತು. ಆ್ಯಂಡ್ ನಾವು ಮಾಡ್ಕೊಂಡು ಬಂದ್ವಿ. ಇನ್ನೊಂದು 600 ನಾವು ನಮ್ಮದು ಸ್ವಹಿತದಿಂದ ಮಾಡಿರುವಂತಹ ನಾಟಕಗಳಾಗಿರ್ಬೋದು, ಯಾವ್ದು ವಿ ವಾಂಟೆಡ್ ಟು ಟೆಲ್ ಅಂತ ಹೇಳಿ. ಸೊ ಐ ಆಮ್ ಸೇಯಿಂಗ್ 600 ಶೋಗಳು, 600 ನಾಟಕಗಳಲ್ಲ 600 ಶೋಗಳು. ಬಟ್ ಅದು ಯಾಕೆ ಒಂಥರ 600 ನಾಟಕಗಳಾಗ್ತದೆ ಅಂದರೆ ಪ್ರತಿ ನಾಟಕದಲ್ಲಿ ಯಾರೋ ಒಬ್ಬ ಆ್ಯಕ್ಟರ್ ಮಾಡ್ಕೊಂಡು, ಬೀದಿ ನಾಟಕ ಆಗಿರೋದಂಗೆ ಇಂಪ್ರೋವೈಸೇಷನ್ ಆಗಿರೋದ್ರಿಂದ ಏನೋ ಒಂದು ಆ್ಯಡ್ ಆಗ್ತಾ ಇತ್ತು, ಏನೋ ಒಂದು ಡಿಲೆಕ್ಟ್ ಆಗ್ತಾ ಇತ್ತು. ಸೊ ಅದೇ ನಾಟಕ ಮಾರನೇ ದಿವಸ ನಮ್ಗೆ ನೋಡೋಕೆ ಸಿಗ್ತಾ ಇರಲಿಲ್ಲ, ಒಂಥರ ಈ ದೊಡ್ಡ ಆಟಗಳು ಯಕ್ಷಗಾನದ ಫಾರ್ಮ್ಯಾಟ್ಗಳಲ್ಲೇ ಹಾಕ್ಕೊಂಡು ಹೋಗ್ತಾ ಇತ್ತು. ಆ ಇಶ್ಯೂದಲ್ಲಿ ನಾವು ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡಿದ್ದು ಅಂತ ಹೇಳಿದರೆ ಕಮ್ಯುನಲ್ ಹಾರ್ಮೋನಿ ಬಗ್ಗೆ, ಜಾತಿ ಸಮಾನತೆಯ ಬಗ್ಗೆ, ಸ್ತ್ರೀ ಹಕ್ಕಳ ಬಗ್ಗೆ, ಮೆಂಟಲ್ ಹೆಲ್ತಿನ ಬಗ್ಗೆ ನನಗೆ ವಿಶೇಷವಾಗಿ ಅದು ಕಲಿತು. ನಮ್ಮಲ್ಲಿ ಹೆಲ್ತ್ ಬಗ್ಗೆನೇ ಹೆಚ್ಚಿನ ಮಾತುಕತೆ ಇಲ್ಲ, ಮಾನಸಿಕ ಆರೋಗ್ಯ ಬಗ್ಗೆ ನಾವು ಹೆಚ್ಚು ಮಾತಾಡೋದೇ ಇಲ್ಲ. ಪ್ರತಿಯೊಂದು ಹಂತದಲ್ಲೂ ನಾವು ಸರಿಯಾಗಿ ಗಮನಿಸಿದರೆ ನಾವು ಎಲ್ಲರೂ ಒಂದಲ್ಲ ಒಂದು ಹಂತದ ಡಿಪ್ರೆಷನ್ ಆಗಿರ್ಬೋದು ಅಥವಾ ಒಂದು ಹಂತದ ಮಾನಸಿಕ ಹಿನ್ನೆಡೆಯಲ್ಲಿ ಅದನ್ನು ಇದು ಮಾಡ್ತೀವಿ. ಬಟ್ ಅದ್ರ ಬಗ್ಗೆ ಯಾರಿಗೂ ಹೇಳಲ್ಲ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡ್ತೀವಿ, ವಿಚ್ ಇಸ್ ವೆರಿ ಸ್ಯಾಡ್. ಸೊ ಹಳ್ಳಿಗಳಲ್ಲಿ ಸಣ್ಣ ಮಕ್ಕಳು ಒಬ್ಬ ಯಾರಾದರೂ ಮಾನಸಿಕ ಅಸ್ವಸ್ಥನ ಅವ್ನ ಕಲ್ಲು ಹೊಡಿತಾರೆ. ಮಕ್ಕಳಿಗೆ ಮನಸ್ಸಿಗೆ ಅದು ಹೆಂಗೆ ಬಂತು, ಅದೊಂದು ಸಮಾಜ ಆ ರೀತಿ ಒಂದು ನಿರ್ಮಿಸಿರುವಂತಹ ಒಂದು ಇದಾಗಿದೆ. ಸೊ ನಾನೇ ಅದನ್ನು ಒಳಗಾಡಿದಾಗ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಇದು ಗೊತ್ತಾಯ್ತು, ಅಂದರೆ ಮನುಷ್ಯರು ಯಾವ ರೀತಿ ಗಮನಿಸ್ತಾರೆ, ಯಾವ ರೀತಿ ನೋಡ್ತಾರೆ ಅಂತೇಳಿ. ಸೊ ಅದಕ್ಕೆ ಎಷ್ಟೋ ಸಲ ನನಗೆ ಹೇಳ್ತಾರೆ, ನೀವು ಅದನ್ನೆಲ್ಲ ಯಾಕೆ ಹೇಳ್ತೀರಿ ಅದೆಲ್ಲ, ಇಲ್ಲ ನಾವು ಹೇಳಿದ ಇನ್ಯಾರು ಹೇಳಬೇಕು, ಕಾಯಿಲೆ ಆಗಲಿ ಕ್ರೈಮ್ ಆಗಲಿ ಮುಚ್ಚಿಟ್ಟಷ್ಟು ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡಲೇಬೇಕು, ಅದ್ರ ಬಗ್ಗೆ ಇದು ತೊಗೊಳ್ಳೇಬೇಕು. ನಮ್ಮದು ಇದು ಬಿಸ್ನೆಸ್ ಸ್ಟ್ಯಾಂಡರ್ಡಲ್ಲಿ ಒಂದು ಐ ಥಿಂಕ್ ಒಂದು 2 ಹಿಂದೆ ಇದು ಬಂತು, ಒಂದು ಆರ್ಟಿಕಲ್ ಬಂದಿತ್ತು. 2 10,000 ಸ್ಟೂಡೆಂಟ್ಸ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ. ಇದೇ ಅದು ಅದು ಆ ಕ್ಷಣದ ಡಿಪ್ರೆಸಿವ್ ಮೂಮೆಂಟಲ್ಲಿ ನಮಗೊಂದು ಕೌನ್ಸಿಲಿಂಗ್ ಸೆಂಟರ್ಸ್ಗಳೇ ಇಲ್ಲ, ಮದುವೆಯಿಂದ ಹಿಡಿದು ನಿಮ್ಗೆ ಎಕ್ಸಾಮ್ ತನಕ ಕೌನ್ಸಿಲಿಂಗ್ ಸೆಂಟರ್ಸ್ಗಳೇ ಇಲ್ಲ. ಅದಕ್ಕೆ ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇಲ್ಲ. ಮಕ್ಕಳ ವಿಷಯದಲ್ಲೂ ಅಷ್ಟೇ, ನಾವು ಮಕ್ಕಳಿಗೆ ಓದ್ದೇ ಇಲ್ಲ ಅಂದ್ರೆ ದಡ್ಡ ಅಂತ ಹೇಳ್ಕೊಂಡು ಸೈಡ್ ಹಾಕ್ಬಿಡ್ತೀವಿ, ಐಡೆಂಟಿಫೈನೇ ಮಾಡ್ತಿಲ್ವಲ್ಲ ನಾವು ಅವನ ಅಥವಾ ಅವಳ ಕ್ಷೇತ್ರ ಯಾವುದು, ಅದರಲ್ಲಿ ದುಡಿಬೇಕಾದಂತಹ ಕ್ಷೇತ್ರ ಯಾವುದು, ಅದ್ರ ಬಗ್ಗೆ ಅವ್ರು ಏನು ಮಾಡಬೇಕು, ಅದರನ್ನು ಐಡೆಂಟಿಫೈ ಮಾಡಿದೆ. ಪ್ರತಿಯೊಬ್ಬನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ತಳ್ಳಿ 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 ಆಮೇಲೆ ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಆದಮೇಲೆ ಸೂಸೈಡ್ ಮಾಡ್ಕೋತಾನೆ. ಯಾಕಂದರೆ ಡಿಪ್ರೆಷನ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು, ಒಂದು ಕ್ಲಿನಿಕಲ್ ಡಿಪ್ರೆಷನ್ ಇರುತ್ತೆ ಅದರದ್ದು ಮಾಹಿತಿಗಳಬೇಕು. ಬಟ್ ಅದಕ್ಕಿಂತ ದೊಡ್ಡ ಪೀಳಿಗೆ ಅಂದರೆ ಸಾಮಾಜಿಕ ಡಿಪ್ರೆಷನ್. ಇಡೀ ಸಮಾಜ ಸೇರಿಸ್ಕೊಂಡು ಯಾರನ್ನು ಖುಷಿಯಾಗಿರದೇ ಇರೋಂಗೆ ಮಾಡೋದಿದೆಯಲ್ಲ, ಖುಷಿಯಾಗಿರೋದೇ ಒಂದು ಅಪರಾಧ ಅನ್ನೋ ರೀತಿಯ ಮನೋಭಾವವನ್ನು ಹುಟ್ಟಾಕಿ ಅವ್ರನ್ನ ಕೆಳಗೆ ತಳ್ಳಿ ಇನ್ನೇನು ಮಾಡಬೇಕು, ಪ್ರತಿಯೊಬ್ಬರ ಆಗತ್ತಿರುತ್ತೆ. ಆ್ಯಂಡ್ ಪ್ರಿವಿಲೇಜ್ ಅನ್ನೋದ್ರ ಬಗ್ಗೆ ನಾವು ತುಂಬ ಇದಿರಬೇಕು. ಅಂದರೆ ನಮ್ಮಲ್ಲಿ ಇವತ್ತೇನು ಸಿಕ್ಕ ಹಣ ಮಾಡಿಬಿಟ್ರೆ ಎಲ್ಲದು ಮುಗಿದೋಗ್ಬಿಡುತ್ತೆ ಅಂತೇಳಿ ಆಗಲ್ಲ.
ಸೊ ನಾವು ಅದೇ ಹೇಳ್ತೀವಲ್ಲ, ಎಷ್ಟೋ ಸಲ ಈ ರೆಸರ್ವೇಷನ್ ಬಗ್ಗೆ ಡಿಸ್ಕಸ್ ಮಾಡಿ ಎಷ್ಟೋ ಜನ ಅದು ಏನದು ಬೇರೆ ಬಡವರಿದ್ದರು ಇದು ಬೇರೆ ಅಂತ. ಬಡತನ ಬೇರೆ, ಬಡತನದಿಂದ ಬರುವಂಥದ್ದೇ ಪ್ರಿವಿಲೇಜ್ ಅನ್ನೋದ್ರ ಬಗ್ಗೆ ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಈಗ ನೀವೇ ಇದಾಗಿ ಹೆಂಗಸರಾಗಿ ನಾನು ಒಂದು ಮಾರ್ಕೆಟಲ್ಲಿ ಹೋಗಿ ಕಾನ್ಫಿಡೆಂಟಾಗಿ ಮಾತಾಡೋಷ್ಟು ನೀವು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ನಿಮ್ಮ ಮೇಲೆ ಒಂದು 10 ರೂಲ್ಸ್ಗಳು ನಿಮಗೆ ಗೊತ್ತಿಲ್ಲದಂಗೆ ಹಾಕ್ಬಿಟ್ಟಿರ್ತಾರೆ. ನೋಬಡಿ ವಿಲ್ ಕಮೆಂಟ್ಸ್ ಎ ಶಟ್ ಅಪ್, ಬಟ್ 10 ಜನ ಹೀಗೆ ಒಳಗಡೆಯಿಂದ ಕಟ್ತಿರ್ತಾರೆ ಶಟ್ ಅಪ್ ಅಂತ. ಆ ಶಟಪ್ಗಳಿವೆಯಲ್ಲ ಅದೆಷ್ಟು ಮಾನಸಿಕ ಖಿನ್ನತೆಯನ್ನು ಉಂಟು ಮಾಡುತ್ತೆ ಅಂತ, ಡಿಪ್ರೆಷನ್ಗೆ ನಮ್ಮನ್ನು ತಳ್ಳತ್ತೆ ಅಂತ ಹೇಳಿದರೆ, ನಾ ಸ್ವಾಭಾವಿಕವಾಗಿ ನೀವು ಏನೆಲ್ಲ ಕೆಲಸ ಮಾಡಿಕೊಂಡು ಅದರಲ್ಲಿ ಅರಳ್ಬೋದಿತ್ತು ಅದನ್ನೆಲ್ಲ ಚೂಟ್ ಹಾಕತ್ತದು. ಸೊ ಈ ಮಾನಸಿಕ ಹೆಲ್ತ್ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಸೊ ಇದ್ರ ಬಗ್ಗೆ ನಾನು ವಿಶೇಷವಾಗಿ ನಾವು ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಹೋದಾಗ ಇದ್ರ ಬಗ್ಗೆ ಇದು ಮಾತಾಡಬೇಕು, ನೀವು ಹೊರಗಡೆ ಬಂದು ಕೌನ್ಸಿಲಿಂಗ್ ಸೆಂಟರ್ಸಲ್ಲಿ ಇದ್ರ ಬಗ್ಗೆ ಇದು ಮಾಡಬೇಕು, ಇವ್ರ ಜೊತೆ ಭೇಟಿಯಾಗಬೇಕು ಅನ್ನೋದನ್ನೆಲ್ಲ ಮಾಡ್ತಾ ಇರ್ತೀವಿ. ಈಗೇನಾಗ್ತಾ ಇದೆ, ಮೊದಲು ಒಂದು ವಾಯ್ಲೆನ್ಸ್ ಅನ್ನೋದೊಂದು ಪ್ಯಾಟರ್ನ್ ಏನಿತ್ತು, ಹಿಂಸೆ ಅನ್ನೋದು, ಅದು ಬಾಯಿ ಮುಚ್ಚಿಸ್ಬಿಡ್ತಾಯಿತ್ತು. ಸೊ ಗಂಡ ಏನು ಮಾಡ್ತಾ ಇದ್ದ, ಹೆಂಡತಿ ಜಾಸ್ತಿ ಮಾತಾಡಿದ ಕೂಡ ಹೊಡೆದು ಬಿಡ್ತಿದ್ದ, ಅವ್ನು ಹೊರಗಡೆ ಹೋದ್ಮೇಲೆ ಅವ್ನು ಇನ್ನೊಬ್ರು ಯಾರೋ ಹೊಡಿತಾ ಇದ್ರು. ಸೊ ಒಂದು ಎಕ್ಸೆಪ್ಟೆಡ್ ವಾಯ್ಲೆನ್ಸು, ಒಂದು ಸೈಲೆನ್ಸ್ನ ಕ್ರಿಯೇಟ್ ಮಾಡಿಬಿಡ್ತಿತ್ತು. ಇವತ್ತೇನಾಗ್ತಾ ಇದೆ, ನಾವೆಲ್ಲರೂ ಜಾಗೃತರಾಗ್ತಿರೋದ್ರಿಂದ, ಒಂದು ಹೊಸ ಅರಿವು ಮತ್ತು ಪ್ರಜ್ಞೆ ಬಂದಿರೋದ್ರಿಂದ ಹಿಂಸೆಯನ್ನು ನಾವು ನಕಾರಿಸ್ತಾ ಇದ್ದೀವಿ. ಸೊ ಏನದು, ಈ ದಾಂಪತ್ಯದಲ್ಲಿ ಹಿಂಸೆ ಇರಬಾರ್ದು, ಮಕ್ಕಳ ಮೇಲೆ ಹಿಂಸೆ ಇರಬಾರ್ದು, ಹೊರಗಡೆ ಹೋದ್ರೆ ನಿನ್ನ ಯಜಮಾನ ಆದರೆ ಹೆಂಗೆ ಮುಟ್ತಿ ಅವನ್ನ. ಓಕೆ, ಸೊ ಈಗ ಮಾತಾಡೋಕ್ಕೆ ಶುರು ಮಾಡಿದಾಗ ನಿಮ್ಗೆ ಆ ಮಾತಿಗೆ ಒಂದು ಇದು ಬೇಕಾಗತ್ತೆ, ಆ ಕಡೆಯಿಂದಲೂ ಕಾನ್ವರ್ಸೇಷನ್ ಬೇಕಾಗತ್ತೆ. ಇಲ್ಲದೇ ಇದ್ರೆ ಅದು ಇನ್ನೂ ಹಿಂಸೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಅದು ಒಂಥರದ ಇನ್ನೊಂದು ಸೈಲೆನ್ಸಿನ ಹಿಂಸೆಗಳು ಇರುತ್ತಲ್ಲ, ಅದೇ ರೀತಿಯ ಹೋಗ್ತಾ ಇರುತ್ತೆ. ಸೊ ಇದ್ರಗಳ ಬಗ್ಗೆನೂ ಕೂಡ ನಾವು ಬೀದಿ ನಾಟಕ ಮಾಡ್ಕೋತಾ ಹೋದ್ವಿ, ಮಾಡ್ತಾ ಮಾಡ್ತಾ ಈಗ ಕಡಿಮೆ ಆಗಿದೆ. ಕಳೆದೊಂದು 5-6 ವರ್ಷದಿಂದ ನಾನು ಯಾವುದು ಮಾಡೋಕ್ಕೆ ಆಗಿಲ್ಲ ಇದರ ಇದು, ಮತ್ತು ನಾಟಕಗಳ ಬಗ್ಗೆ ಹೆಚ್ಚು ಅಲ್ಲ. ಆದರೂ ಕೂಡ ಸರ್, ಅನೇಕರು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರುವಂಥವ್ರು ಚಿತ್ರರಂಗದಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸ್ತಾ ಮುನ್ನಡೀತಾ ಇದ್ದಾರೆ. ಆದರೆ ಈ ಹಿನ್ನೆಲೆ ಅನ್ನೋದೇನಿದೆ ರಂಗಭೂಮಿ ಹಿಂದೆ ಉಳಿತಾ ಇದೆ, ಆದರೆ ನೀವು ಅದನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದು ವಿಶೇಷತೆ ಅನಿಸುತ್ತೆ ನಮಗೆ. ಇವತ್ತಿಗೂ ಕೂಡ ನಾಟಕಗಳು ಮಾಸ್ತಿಕಲ್ಲು ಆಗಿರ್ಬೋದು, ಸುಗಂಧದ ಸೀಮೆಯಾಚೆ ಆಗಿರ್ಬೋದು, ನಾಟಕಗಳ ಪ್ರದರ್ಶನ ಅಲ್ಲಲ್ಲಿ ನಡೀತಾನೆ ಇರುತ್ತೆ. ಸೊ ಆ ಆಸಕ್ತಿ ಅಭಿರುಚಿಯನ್ನು ಉಳಿಸ್ಕೊಂಡು ಬಂದಿದ್ದು ಹೇಗೆ ಅಂತ ಗೊತ್ತಿಲ್ಲ. ಅದು ಫಸ್ಟ್ ಲವ್ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಕೆಲವರು, ಮದುವೆ ಆದರೂ ಹಳೆ ಹುಡುಗಿ ನೆನೆಸ್ಕೊತಾ ಇದ್ದಂಗೆ. ಸೊ ನನಗೆ ಹಂಗೆ ಆಗಲಿಲ್ಲ. ಅದೇನೋ ಅದೇನೋ ಕೊಡ್ತಿದ್ದಂತಹ ಆಕ್ಸಿಜನ್ ಫೀಲ್ಗಳು ನನಗೆ ಬಿಡೋಕ್ಕಾಗಲಿಲ್ಲ. ಅದಕ್ಕಾಗಿ ನನ್ನ ಇದು ಮಾಡ ಎಂಡ್ ಆಫ್ ದಿ ಡೇ, ಇದು ನಾವು ಕಲಾ ಸೇವೆ ಸಮಾಜ ಸೇವೆ ಅನ್ನೋದಿಲ್ಲ, ಅವೆಲ್ಲ ನಾನ್ಸೆನ್ಸ್. ಅದು ನಮ್ಮ ಖುಷಿಗೆ ನಾವು ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ನಾವು ನಮ್ಮ ಖುಷಿಗೆ ಮಾಡೋಕ್ಕಾದರೆ ಮಾಡಬೇಕು ಇದನ್ನು. ಸೊ ಅದನ್ನು ಇದು ರಂಗಭೂಮಿಯ ಸೇವೆಗೋಸ್ಕರ ನೀವು ವಾಪಸ್ ಬಂದಿದ್ದೀರಿ, ಇಲ್ಲ, ಯಾ ರಂಗಭೂಮಿಗೆ ಸೇವೆ ಬೇಕಾಗಿಲ್ಲ, ಕೆಲಸ ಮಾಡಬೇಕಷ್ಟೇ. ಸೊ ನಾನು ಗೊತ್ತಿದೆ ನಂಗೆ ಖುಷಿ ಇದೆ ಅಲ್ವಾ, ಅದ್ರ ಆ ಖುಷಿಗೋಸ್ಕರ ನಾನು ವಾಪಸ್ ಬರೋಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಇದರ ಸೈಡ್ ಎಫೆಕ್ಟ್ಸು ಇದೆ, ಸಂಜೆ ನನ್ನ ಸಂಜೆಗಳನ್ನೆಲ್ಲ ಈ ಕಡೆ ಕಳಿಸ್ಬೇಕು, ಅಲ್ಲಿ ಹೆಂಡತಿ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಲ್ಲ, ಅವ್ರಿಗೂ ಸ್ವಲ್ಪ ಬೇಸರ ಇರುತ್ತೆ. ಅದು ಬಟ್ ಆಗಲೇ ಹೇಳ್ದಂಗೆ ಅದು ಎಲ್ಲೋ ಒಂದು 2 ಚೆಸ್ ಆಚೆ ಹಾಕಿ 2 ಕಾಯಿನ್ ಅವ್ರಿಗೆ ಕೊಟ್ಟು 2 ಕಾಯಿನ್ ಈಚೆ ಕೊಟ್ಟು ತೊಗೊಂಡು ಹೋಗಬೇಕಾದ ಅನಿವಾರ್ಯ ಇದೆ. ಬಿಡೋಕ್ಕಾಗಲ್ಲ ಕೆಲವೊಮ್ಮೆ, ಅದು ನಮ್ಮ ಡ್ರೈವರ್ಗಳೇ ಇರುತ್ತೆ. ನಾನು ಅದಕ್ಕೆ ಹೇಳೋಣ ಅನ್ಕೊಂಡೆ, ನಿಮ್ಮ ಫ್ಯಾಮಿಲಿಯವರು ಇದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳೋಣ ಅಂತ ಅನ್ಕೊಂಡೆ ಸರ್. ಸರ್ ಅಲ್ಲ, ಏನು ಗೊತ್ತಾ ಮೇಡಮ್, ಯಾವುದೇ ಫ್ಯಾಮಿಲಿ ಆಗಲಿ ಟೈಮ್ ಆ್ಯಂಡ್ ಸ್ಪೇಸ್ ಕೊಟ್ಬಿಟ್ರೆ ಉಳಿದೋದೆಲ್ಲ ಮರೆಸ್ಬಿಡ್ತಾರೆ. ಯಾವಾಗ ನಿಮ್ಮ ಕೆಲಸ ನಿಮ್ಮ ಟೈಮ್ ಆ್ಯಂಡ್ ಸ್ಪೇಸ್ನ ತಿನ್ಲಿಕ್ಕೆ ಶುರು ಮಾಡುತ್ತೆ ಆವಾಗ ಅವರಿಗೆ ಬೇಸರಗಳು ಇದು ಬರುತ್ತೆ. ಅದು ನಾನು ಗಿಲ್ಟಿ ಇದ್ದೀನಿ, ನನಗೆ ಅದ್ರ ಬಗ್ಗೆ ಒಂದು ಪಾಪ ಪ್ರಜ್ಞೆ ಇದೆ. ದಟ್ ಎಷ್ಟೋ ಕಡೆ ಟೈಮಲ್ಲಿ ನಾವು ಒಬ್ಬ ತಂದೆಯಾಗಿ ಒಬ್ಬ ಗಂಡನಾಗಿ ಒಮ್ಮಗನಾಗಿ ನಾವು ಎಷ್ಟು ಕೊಡ್ಬೋದಿತ್ತು ನಮ್ಮ ಫ್ಯಾಮಿಲಿಗೆ, ಅಷ್ಟು ನಾನು ಕೊಡೋಕ್ಕೆ ಆಗಲಿಲ್ಲ ಅಂತೇಳಿ. ಬಟ್ ಅದು ಸ್ವಲ್ಪ ಆ ಕಡೆ ಈ ಕಡೆಯಿಂದ ಒಂದು 2 ದಿನ ಬೈದರು ಕೂಡ, ಅವ್ಳು 2 ದಿವಸ ನೋಡ್ಕೊಂಡು ಆಯ್ತು ಬಿಡು ಸಮಾಧಾನ ಅಂದ್ಕೊಂಡು ಅವರು ಹೋಗ್ತಾ ಇರ್ತಾರೆ. ಸೊ ಅದು ಬ್ಯಾಲೆನ್ಸ್ಡ್ ಅದು, ಆ್ಯಂಡ್ ಅವ್ರದ್ದು ಚಾಯ್ಸ್ ಅಲ್ವಾ. ನಾನು ಮದುವೆ ಆಗಬೇಕಂದ್ರೆ ನನ್ನ ಹೆಂಡತಿಗೆ ನಮ್ಮ ಅಪ್ಪ ಕ್ರಿಯೆಗೆ ಹೇಳಿದ್ರು, ನಾನು 1 ದಿವಸ ನೆಮ್ಮದಿ ಆಗಿರಲ್ಲ ಅಂತೇಳಿ, ಶಿ ಚೋಸ್. ಸೊ ಇಟ್ಸ್ ಹರ್ ಫೋನ್. ಸೊ ಹಂಗಾಗಿ ಇಟ್ ಗೋಸ್ ಆನ್. ನಿಮ್ಮ ಸಿನಿ ಪಯಣದಲ್ಲಿ ಮಾತಾಡಲೇಬೇಕಾದಂಥದ್ದು ಮೈತ್ರಿ ಅನ್ನುವಂಥ ಸಿನಿಮಾ, ಬಾಲಾಪರಾಧಿಗಳಾಗಿರಬಹುದು, ಜೊತೆಗೆ ಒಂದು ರಿಯಾಲಿಟಿ ಶೋನ ಅದರಲ್ಲಿ ತೆಗೆದುಕೊಳ್ತೀರಿ, ಕೋಟ್ಯಾಧಿಪತಿ ಅನ್ನುವಂಥದ್ದು, ಪುನೀತ್ ಅವರಾಗಿರ್ಬೋದು, ಮೋಹನ್ಲಾಲ್ ಆಗಿರ್ಬೋದು, ಎಂತೆಂಥ ನಟರನ್ನು ತೆಗೆದುಕೊಂಡು, ಆ ಒಂದು ಪಯಣ ಹೇಗಿತ್ತು ಸರ್? ಅಂದರೆ ಹೇಗೆ ಮೂಡಿತ್ತು ಆ ಪರಿಕಲ್ಪನೆ, ಈ ಎಲ್ಲ ವಿಷಯಗಳನ್ನು ಮಿಕ್ಸಪ್ ಮಾಡುವಂಥದ್ದು? ಇದು ಒಂಥರ ವಿಚಿತ್ರವಾಗಿತ್ತು. ಅದು ಆ್ಯಕ್ಚುಲಿ ಹೆಂಗೆ ಶುರುವಾಯಿತು ಅಂದರೆ, ನವಿಲಾದವರನ್ನು ಪುನೀತ್ ಅವರು ನೋಡಿದರು, ಅವರಿಗದು ತುಂಬ ಇಷ್ಟ ಆಯಿತು. ಅವರವರ ವ್ಯವಹಾರ ನೋಡ್ಕೋತಾ ಇದ್ದಂತಹ ಶರತ್ ರಾಜ್ಕುಮಾರ್ ಅವರಿಗೆ ಕೊಟ್ಟರು. ಶರತ್ ರಾಜ್ಕುಮಾರ್ ಅವರು ಪೃಥ್ವಿಯ ಪಾರ್ಟ್ ಪ್ರೊಡ್ಯೂಸರ್ ಆಗಿದ್ದರು, ಹೊಡಿಮಗದ ಪ್ರೊಡ್ಯೂಸರ್ ಆಗಿದ್ದರು, ಆ್ಯಂಡ್ ಸುಮಾರು ಸೀರಿಯಲ್ಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿದಂಥವ್ರು, ಮತ್ತು ಅವರ ಪುನೀತ್ ಅವರ ಎಲ್ಲ ವ್ಯವಹಾರಗಳನ್ನು ಅವರೇ ನೋಡ್ಕೊಳ್ಳೋರು. ಅವ್ರಿಗೆ ಅದು ತುಂಬ ಇಷ್ಟ ಆಯಿತು. ಸೊ ಅವ್ರು ಒಂದ್ಸಲ ಕರೆಸಿ, ಈಗ ಒಂದು ಸರ್ ಒಂದು ಲಿಮಿಟೆಡ್ ಬಜೆಟಲ್ಲಿ ಏನಾದರೂ ಮಾಡೋಕ್ಕಾಗತ್ತಾ, ಹಾಗೆ ಆಗತ್ತೆ, ನೀವು ಎಕ್ಸ್ಪೆರಿಮೆಂಟಲ್ ಮಾಡ್ಬೋದು ಬಟ್ ಇಲ್ಲಿ ಹೆಚ್ಚು ಓಡಲ್ಲ, ಸೊ ಅದಕ್ಕೆ ಬಜೆಟ್ ವಿಷಯದಲ್ಲಿ ಒಂದು ಸ್ವಲ್ಪ ಕನ್ಸ್ಟ್ರೈಂಟಾಗಿ ಇದಕ್ಕಿರತ್ತೆ. ನನ್ನ ತಲೆಯಲ್ಲಿ ಒಂದು ಯಾವತ್ತೂ ಒಂದು ಥಾಟ್ ಇತ್ತು, ದಟ್
ರಾವಣ ಸೀತೆಯನ್ನ ಕಿಡ್ನಾಪ್ ಮಾಡ್ದ, ಬಟ್ ಅಕಸ್ಮಾತ್ ರಾವಣ ದ್ರೌಪದಿನ ಕಿಡ್ನಾಪ್ ಮಾಡ್ರಿ ಏನಾಗ್ತದೆ, ಎರಡೂ ಫೈರ್ ಬ್ರ್ಯಾಂಡ್ ಕ್ಯಾರೆಕ್ಟರ್ಸ್. ಸೊ ಈ ಲೈನ್ ಇಟ್ಕೊಂಡು ನಾನು ಅವರಿಗೆ ಜಟ್ಟ ಕತೆ ಹೇಳಿದ್ದೆ. ಸೊ ಜಟ್ಟದ ನಿರ್ಮಾಣದ ಹಂತದಲ್ಲಿ ಅವ್ರು ಇನ್ನೊಂದು ಸಿನಿಮಾಗೆ ಕೈ ಹಾಕಿದ್ರು. ಆ ಸಿನಿಮಾದ ಬಜೆಟ್ಟು ಜಾಸ್ತಿ ಮೀರಿ ಹೋಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಅಸಮಾಧಾನ ಇತ್ತು. ಅವ್ರು ಒಂದಿನ ಬೇಜಾರಾಗಿ ಕೂತ್ಕೊಂಡಿರ್ಬೇಕಾದ್ರೆ ಇವ್ರದ್ದು ಅಷ್ಟೊತ್ತಿಗೆ ಇದ್ರ ಕನ್ನಡದ ಕೋಟ್ಯಾಧಿಪತಿ ಶುರುವಾಗಿತ್ತು. ಸೊ ಏನಪ್ಪ ಏನಾಯಿತು ಅಂತ ಹೇಳಿದ್ರೆ, ಇಲ್ಲ ಇದು ಬಜೆಟ್ ಜಾಸ್ತಿ ಆಗಿದೆ, ಕಷ್ಟ ಆಗ್ತಾ ಇದೆ, ಹಂಗೆ ಹಿಂಗೆ ಅಂತಾನೆ. ಅವರು ಇಲ್ಲ ಅವ್ರನ್ನ ಲೋ ಬಜೆಟಲ್ಲಿ ಮಾಡ್ಕೋತೀವಿ, ಇಲ್ಲ ಜಟ್ಟ ಅಲ್ಲ ಸರ್ ಇನ್ನೊಂದು ಸಿನಿಮಾ ಅಂತ ಅದೇ ಅಂದ್ಕೊಂಡು ಅವರು ಅದು ಸಿನಿಮಾ ಡೈರೆಕ್ಟರ್ಸ್ ಅವರೇ ರೆಫರ್ ಮಾಡ್ತಾಯಿದ್ರು ನನ್ನ ಬಗ್ಗೆ ಪುನೀತ್ ಅವರು, ದಟ್ ಎಲ್ಲ ಒಳ್ಳೆ ಒಂಥರ ಬೇರೆ ಥರ ಸಿನಿಮಾ ಮಾಡಿಸಿ ಅಂತ. ಸರ್ ನಿಮ್ಮ ಕತೆ ಹೇಳಿಸಿ, ನನಗೆ ಕತೆ ಹೇಳಿಸ್ಬೇಡ, ಅವ್ರನ್ನ ಇಟ್ಕೊಂಡ್ರೆ ನೀವು ಬೇರೆ ಥರ ಸಿನಿಮಾ ಮಾಡು, ಹಿಂಗೆ ಹಿಂಗೆ ಅಂತ. ಸೊ ಅವರಿಗೆ ನಮ್ಮ ಪ್ರೊಡ್ಯೂಸರ್ಗೆ ಏನು ಐಡಿಯಾ ಬಂತು ಅಂತ ಹೇಳಿದರೆ, ಸರ್ ಕನ್ನಡದ ಕರಡುಪತಿ ಸೆಟ್ಟು ಫ್ರೀಯಾಗಿ ಸಿಗತ್ತೆ, ನಾನು ಮಾತಾಡ್ಕೊತೀನಿ, ಪುನೀತ್ ಅವ್ರು ಸಿಗ್ತಾರೆ. ಸೊ ಈ ಸ್ಲಮ್ ಡಾಗ್ ಮಿಲಿಯನ್ ಇರ್ತಾರದ ಕತೆ ತಗೋಬಂದು ಅದನ್ನು ಪುನೀತ್ ಕ್ಯಾರೆಕ್ಟರ್ ಪಾಸಿಟಿವ್ ಮಾಡ್ಕೊಂಡು ಮಾಡೋಕ್ಕಾಗತ್ತಾ ಅಂತ ಅವರು ನನಗೆ ಕೇಳಿದ್ರು. ನನಗೆ ಫಸ್ಟ್ ಆಫ್ ಆಲ್ ಸ್ಲಮ್ ಡಾಗ್ ಮಿಲಿಯನ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಬಟ್ ಬಿಟ್ಟರೆ ಇನ್ನೊಬ್ರು ಯಾರೋ ಅವಕಾಶ ತಗೋತಾರೆ ಅಂತ ಗೊತ್ತಿತ್ತು. ಯಾಕಂದರೆ ಪುನೀತ್ ಅವ್ರು ಇವ್ರು ಕಷ್ಟ ಕೊಡ್ತಿದ್ರು ಹೊರತು ನನ್ನ ಕತೆ ಕೇಳಿ ಅಲ್ಲಿ ಕೊಡ್ತಾಯಿಲ್ಲ. ನಾನು ಅಷ್ಟು ಹೇಳಿದೆ, ಸರ್ ನಾನು ಬರ್ತೀನಿ ಕತೆ ಹೇಳ ಅಂದ್ರೆ, ನಾನೆಲ್ಲ ಊಟ ಕೂತ್ಕೊಂಡೆ ಸರ್, ನಾನು ಆಫೀಸಿಗೆ ಬರ್ತೀನಿ ಮಾತಾಡೋಣ, ಅದನ್ನೆಲ್ಲ ರೈಟ್ಸ್ ಗೇಟ್ಸ್ ತಗೊಳಕ್ಕೆಲ್ಲ ಹೋಗ್ಬಿಡಿ ಸರ್, ಅದ್ರ ಅಪ್ಪನಂಗೆ ಕತೆ ಮಾಡೋಣ ಅಂಥೇಳಿ ಬಂದು ಆ ಊಟದ ಸಂದರ್ಭದಿಂದ ಇದಕ್ಕೆ ಏನದು ಅವ್ರ ಮೀಟಿಂಗ್ ಹೋಗೋ ತನಕ ಒಂದು ಮಾಡ್ಕೊಂಡಿದ್ದಂತಹ ಕತೆ. ಬಟ್ ನನಗೆ ಅದಕ್ಕೆ ಕಾಡಿದ್ದೇನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ನಾನು ಜೋನಲ್ ಡೆಲಿಕೊಂಡ್ಸ್ ಜೊತೆ ವರ್ಕ್ ಮಾಡಬೇಕಾದ್ರೆ ಅವನೊಬ್ಬನು ವೆರಿ ವಿಶೇಷವಾದ ಕ್ಯಾರೆಕ್ಟರ್ ಇದ್ದ ಬಾಲಾಪರಾಧಿ, ಯಾರು ಪುನೀತ್ ರಾಜ್ಕುಮಾರ್ನ ಹಾರ್ಡ್ ಕೋರ್ ಫ್ಯಾನ್ ಆಗಿದ್ದ. ಆಮೇಲೆ ಎಷ್ಟೋ ದಿವಸ ಆದ್ಮೇಲೆ ನಾನು ಒಂದ್ಸಲ ಮಾರ್ಕೆಟಲ್ಲಿ ಬೆಳಗ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಈ ಹೂಗಳನ್ನೆಲ್ಲ ಇಟ್ಕೊಂಡು ಮಾರ್ತಿರ್ತಾ, ಅಲ್ಲಿ ಒಬ್ಬ ಸಿಕ್ಕದ, ಸಾರ್ ನೆನಪಿದ್ಯಾ ಸಾರ್ ನಾನು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು, ಓ ಕರೆಕ್ಟ್ ಕಣ, ಅವನೆಲ್ಲ ಅವನು ಪುನೀತ್ ರಾಜ್ಕುಮಾರ್ ಪವರು ಅಂತ ಹೇಳ್ಕೊಂಡು ಹೇಳ್ದೆ. ಸರ್ ಸತೋದ ಸಾರ್ ಅವನು ಅಂತ ಹೇಳ್ಬಿಟ್ಟು ನನಗೇನೋ ಅದು ತುಂಬ ಕಾಡ್ಬಿಡ್ತು, ಏನೋ ಒಂಥರ ಹೌದಾ, ನನಗೆ ಹೆಚ್ಚು ಮಾತಾಡೋಕ್ಕಾಗಿಲ್ಲ ಬಿಟ್ಬಿಡ್ತು. ಬಟ್ ಆ ಲೈನ್ ಇತ್ತು, ಒಬ್ಬ ಸೂಪರ್ ಸ್ಟಾರಿನ ಒಬ್ಬ ಜ್ಯುವೆಲ್ ಡೆಲಿಕ್ವೆಂಟ್ ಫ್ಯಾನ್ ಅವರಿಬ್ಬರು ಭೇಟಿ ಆಗಬೇಕು ಅನ್ನೋಂಥದ್ದು. ಸೊ ಕರೆಕ್ಟಾಗಿ ಅದೆಲ್ಲ ಸೇರಿಸಿ ಅಲ್ಲಿ ಬಂತು. ನಾನು ಪುನೀತ್ ಅವರು ಹೇಳಿದ್ರು, ನಾನೊಂದು 7 ದಿವಸ 8 ದಿವಸ ಅಷ್ಟೇ ಇಟ್ಕೊಳ್ಳಿ, ನನ್ನನ್ನು ಹೈಲೈಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಈ ರೀತಿ ಕತೆ ಅವರಿಗೆ ಲೈನ್ ಕೇಳಿದ ಕೂಡಲೇ ತುಂಬ ಇಷ್ಟ ಆಯಿತು, ಅದಲ್ಲಿಂದ ಶುರು ಆಯಿತು. ಫಸ್ಟ್ ಕತೆ ಅಪ್ರೂವ್ ಆಗಿದೆ ಅಂದರೆ, ಅದು ಲೋ ಬಜೆಟಲ್ಲೇ ಶುರು ಮಾಡಬೇಕಾದಂತಹ ಸಿನಿಮಾ ಇತ್ತು. ನಮ್ಮ ಪ್ರೊಡ್ಯೂಸರ್ಗೆ ಕತೆ ತುಂಬ ಇಷ್ಟ ಆಗಿ, ಸರ್ ಇದು ಹೆಂಗೋ ಮಾಡ್ತೀವಿ, ದೊಡ್ಡದಾಗಿ ಮಾಡೋಣ ಅಂಥೇಳಿ. ಸೊ ಅದು ಒಬ್ಬ ಇದ್ರ DRDO ಸೈಂಟಿಸ್ಟ್ ಕ್ಯಾರೆಕ್ಟರ್ಗೆ ಹೆಂಗಿದ್ರು, ಅಲ್ಲಿ ತುಂಬ ಜನ ಕನ್ನಡಿಗರು ಇರಲ್ಲ ಸರ್, ಹೊರಗಿಂದ ಬಂದವರು ಇರ್ತಾರೆ, ಅವ್ರು ಕರ್ನಾಟಕದಲ್ಲಿ ತುಂಬ ಮಾತಾಡ್ತಾರೆ, ಯಾರೋ ಹೊರಗಿಂದ ಕರೆಸಿ ಅವ್ರ ಕೈಲಿ ಕನ್ನಡ ಮಾತಾಡ್ಸೋಣ. ನನಗೆ ಮೋಹನ್ ಲಾಲ್ ಬಗ್ಗೆ ವಿಶೇಷವಾದ ಪ್ರೀತಿ ಇತ್ತು, ಅವ್ರ ಜೊತೆ ಯಾವತ್ತಾದ್ರು ಒಂದು ಕೆಲಸ ಮಾಡಬೇಕು ಅಂತಿತ್ತು. ಅಪ್ರೋಚ್ ಮಾಡಿದೆ, ಅವ್ರಿಗೆ ಕತೆ ಇಷ್ಟ ಆಯ್ತು, ಅವ್ರು ಬಂದರು. ಮ್ಯೂಸಿಕ್ಕಿಗೆ ಇಳಯರಾಜ ಅವ್ರ ಹತ್ರ ಹೋದ್ವಿ, ಅತುಲ್ ಕುಲಕರ್ಣಿ ಹತ್ರ ಹೋದ್ವಿ, ಎಲ್ಲರೂ ಕತೆ ಕೇಳಿ ಬಂದರು. ಆಯಿತು, ಹಾಗೆ ಎಲ್ಲ ಇದು ಮಾಡಬೇಕಾದ್ರೆ ಯಾರು ಇವರು ಎಲ್ಲ ಅವರ ಉಳಿದ ಜನರೆಲ್ಲ, ಸರ್ ಸಾಂಗ್ ಯಾವಾಗ ಬರ್ತಾರೆ ಸರ್, ಅಪ್ಪು ಸರ್ ಸರ್ ಫೈಟ್ ಯಾವಾಗ ಬರ್ತಾರೆ ಸರ್, ಅಪ್ಪು ಸರ್ ಇಲ್ಲಪ್ಪ ಸಾಂಗು ಫೈಟ್ ಯಾವುದು ಇಲ್ಲ ಅಂದ್ರೆ ಹಿಂಗೆ ನೋಡ್ತೀರಾ, ಇವ್ರಿಗೆ ಏನಾಯಿತು ಅಪ್ಪು ಸರ್ ಇವನಿಗೆ ಡೇಟ್ ಕೊಟ್ಟರಲ್ಲ ಇವನಿಗೆ ಡೇಟ್ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾಯಿತ್ತು. ಆಮೇಲೆ ಎಲ್ಲ ಕಡೆ ಅದು ಹಾಗೆ ಮಾತಾಡ್ಬಿಡ್ತು, ಏ ಗೆಸ್ಟ್ ಅಪಿಯರೆನ್ಸ್ ಅಂತೆ, 2 ನಿಮಿಷ ಬರ್ತಾರಂತೆ, 3 ನಿಮಿಷ ಬರ್ತಾರಂತೆ ಅನ್ನೋದು ಹರಡಿ ರಿಲೀಸ್ ಟೈಮಲ್ಲಿ ಅದು ಹಾಗೆ ಆಗ್ಬಿಡ್ತು, ಅಪ್ಪು ಅವ್ರ ಒಂದು 2 ನಿಮಿಷ ಬರ್ತಾರಂತೆ ಅಷ್ಟೇ ಅಂತೇಳಿ. ಆ್ಯಕ್ಚುಲಿ ಥ್ರೋಔಟ್ ಫಿಲ್ಮ್ ಇದ್ದಾರೆ ಅವರು, ಆಲ್ಮೋಸ್ಟ್ ಅವರ ಇದರದ್ದು ಎಲ್ಲ ಫಿಲ್ಮ್ ಅಂದರೆ ಅವ್ರು ಪುನೀತ್ ರಾಜ್ಕುಮಾರ್ ಆಗಿಯೇ ಇದ್ದಾರೆ. ಹೌದು ಹೌದು, ಅವರ ಥ್ರೋಔಟ್ ಇದರಲ್ಲಿದೆ. ಆ್ಯಂಡ್ ತುಂಬ ಅವ್ರು ತುಂಬ ಇಷ್ಟಪಟ್ಟು ಮತ್ತು ಇದೆಲ್ಲ ಸಾಧ್ಯ ಆಗಿದ್ದು ಪುನೀತ್ ಅವರು ಮತ್ತು ವಿಶೇಷವಾಗಿ ಅಶ್ವಿನಿ ಮೇಡಮ್ ಅವರ ಶ್ರೀಮತಿಯವರು ಒಪ್ಕೊಂಡಿದ್ದಕ್ಕೆ, ಎಲ್ಲರೂ ಪ್ರಾಜೆಕ್ಟ್ ಆಗ್ತಿರಲಿಲ್ಲ. ಸೊ ಅವರು ಒಪ್ಕೊಂಡು ಪ್ರಾಜೆಕ್ಟ್ ಶುರು ಮಾಡಿದ್ರು. ಸೊ ಅಲ್ಲಿಂದ ಅದು ಒಂದಕ್ಕೊಂದು ಬಿತ್ತು, ಅದು ಏನು ಮೊದಲ ಐಡಿಯಾ ಇತ್ತು ಅದು ಬರಲಿಲ್ಲ. ಆ್ಯಂಡ್ ಆ ಸೆಟ್ ನಮಗೆ ಸಿಗಲೇ ಇಲ್ಲ, ಕೊನೆಗೆ 17 ಲಕ್ಷ ಸೆಟ್ ನಾವು ಹಾಕಬೇಕಾಯ್ತು, ಹಾಕಿ ಶೂಟ್ ಮಾಡಬೇಕಾಯ್ತೆ ಹೊರತು ನಮ್ಗೆ ಆ ಸೆಟ್ ಸಿಗಲೇ ಇಲ್ಲ. ಸೊ ಅದಕ್ಕೆ ಅದು ಸಿನಿಮಾ ಮಾಡಬೇಕಾದ್ರೆ ನಾವು ಏನೋ ಒಂದು ಥಾಟ್ ಫಸ್ಟ್ ಅಂದ್ಕೊಂಡಿದ್ದೀವಿ, ರಿಲೀಸ್ ಟೈಮಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧವೇ ಇರಲ್ಲ. ಅಲ್ಲ, ನಿಮ್ಮನ್ನ ನಿರ್ದೇಶಕರಾಗಿ ಮೆಚ್ಚಿದವರು ನವಿಲಾದವರು ನೋಡಿ, ಆದರೆ ಅದಕ್ಕೂ ಒಂದು ಕಥೆ ಇದೆ ಸರ್. ಏನಾಗ್ತಿತ್ತು, ನಾನು ಅಷ್ಟೊತ್ತಿಗೆ ಆಗಲೇ ನಾನು ನನ್ನ 17ನೇ ವಯಸ್ಸಿಗೆ ಬಂದುಬಿಟ್ಟೆ, ಅದೇ ಹೇಳಿದ್ನಲ್ಲ ಪಿ ಯು ಸಿ ಮುಗಿಸ್ಕೊಂಡು ಡಿಗ್ರಿಗೆ ಸ್ಟಾರ್ಟ್ ಆಗೋಷ್ಟರಲ್ಲೇ ನಾಟಕ ಸಿನಿಮಾ ಅಂಥೇಳಿ ಬಂದುಬಿಟ್ಟೆ. ಸೊ ಸುಮಾರು ವರ್ಷ ಆಗಿಬಿಟ್ಟಿತ್ತು, ಕೆಲಸ ಗೊತ್ತಿದೆ ಈಗ ಅಂತ ಹೇಳ್ಕೊಂಡು ಒಂದು ಕಾನ್ಫಿಡೆನ್ಸ್ ಬಂದು ಕತೆ ಹೇಳಕ್ಕೆ ಹೋದಾಗ ನಮ್ಮ ಕತೆ ಕೇಳ್ಕೊಂಡು ಎಲ್ಲರೂ ಅದೇ ಹೇಳ್ತಾಯಿದ್ರು, ದಟ್ ಇಲ್ಲಿ ಸೆಟ್ ಆಗಲ್ಲರಿ, ಏ ಇಲ್ಲಿ ಮಾಡೋಕ್ಕಾಗಲ್ಲರಿ, ಒಂದಷ್ಟು ಅದೇ ಆ ಭ್ರಮಾಲೋಕದ ಇದಕ್ಕೆ ಬಂದುಬಿಟ್ಟಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ ಒಬ್ಬನಿದ್ದ ಅನೂಪ್ ಅಂಥೇಳಿ, ಇವತ್ತು ಒನ್ ಆಫ್ ದಿ ವೆರಿ ವೆಲ್ ನೋನ್ ಇದು ಏನು ಫೋಟೋಗ್ರಾಫರು, ಆ್ಯಡ್ ಫಿಲ್ಮ್ ಮೇಕರು, ನೈಕಿ ಇದೆಲ್ಲ ಮಾಡಿಕೊಂಡು ಫ್ರಾನ್ಸ್ದೆಲ್ಲ ಅವಾರ್ಡ್ ಕಳಿಸ್ತಾರೆ, ಅಲ್ಲಿ ಮದುವೆ ನಡೆಸಿ ಇವ್ನು ಕರ್ಕೊಂಡು ಹೋಗ್ತಾರೆ ಬನ್ನಿ ಅಂತೇಳಿ. ಅವ್ನು ಹೇಳಿದೆ, ಹೊಸ ಕ್ಯಾಮ್ರಾ ಬಂದಿದೆ ಕಣ, DSLR ರೆಕಾರ್ಡ್ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ, ಅಷ್ಟೇ ಗೊತ್ತಿದ್ದದ್ದು ನಮಗೆ. ಆಯ್ತಾ ಬಾ ಮಾಡೋಣ ಅಂತ ಹೇಳ್ಕೊಂಡು ಅವನು ಅವ್ರು ನಮ್ಮ ಝೇವಿಯರ್ ಅಂತ ಒಂದು ಫ್ರೆಂಡ್ ಇದ್ದ, ಎಲ್ಲ ಸೇರಿಸಿ ನಾವು ಆ ಕತೆ ಮಾಡಿದ್ವಿ.
ಸೆನ್ಸರೇ ಕೊಟ್ಟ 70 ನಿಮಿಷದ ಮೇಲಿದೆ, ಇದು ಫೀಚರ್ ಫಿಲ್ಮು ಅಂತ ಹೇಳ್ಬಿಟ್ರು. ನಾವು ಸರ್ ಅದು ಹೆಂಗೆ ಸರ್ ಅಂತ ಹೇಳ್ಕೊಂಡು, ನಮಗೆ ಫಿಲ್ಮ್ ಅಂದರೆ 100 ನಿಮಿಷ 90 ನಿಮಿಷ ಆದರೂ ಮೇಲೆ ಜಾಸ್ತಿ ಇರಬೇಕು ಅನ್ನೋರಿತ್ತು. ನಮ್ಮ 90 ನಿಮಿಷ ಹತ್ತಿರ ಬಿತ್ತು, ಇಲ್ಲ ಫೀಚರ್ ಫಿಲ್ಮ್ ಆಗುತ್ತೆ, ನೀವು ಮಂಡಳಿಗೆ ಹೋಗ್ಕೊಂಡು ರಿಕ್ವೆಸ್ಟ್ ಲೆಟರ್ ತೊಗೊಬೇಕು. ಸೊ ಈಗ ಯಾವುದೇ ಸಿನಿಮಾ ಮಾಡಿದ್ರೂ ಮೊದಲು ರಿಜಿಸ್ಟರ್ ಆಗ್ಬೇಕು ಮಂಡಳಿಯಲ್ಲಿ. ಹೋದ್ರೂ ಅವ್ರಿಗೆ ಏನು ಅನ್ಸುತ್ತೆ, ಬಂದರೆ ಯಾರೋ ಹುಡುಗರು ಬಂದ್ಕೊಂಡು ಹಿಂಗೇನೋ 35 ಕ್ಯಾಮ್ರಾ ಇಟ್ಕೊಂಡು ಸಿನಿಮಾ ಮಾಡೋಣಂಥದ್ದು, ಯಾರೋ ಸ್ಟಿಲ್ ಕ್ಯಾಮ್ರಾದಲ್ಲಿ ಏಯ್ ವಾ ನಿಂಗೆ ಯಾಕೆ ಪರ್ಮಿಷನ್ ಕೊಡ್ತಾರೆ ಎಲ್ಲ ಕಟ್ ಎಲ್ಲ, ಫಸ್ಟ್ ರಿಜಿಸ್ಟರ್ ಆಗ್ಬೇಕು. ಎಷ್ಟು ರಿಜಿಸ್ಟ್ರೇಷನ್ ಸರ್ ಅದು? ಆಗ 65, ಈಗ 1.5 ಆಗಿದೆ, ಆಗ 65,000 ಆಯ್ತು. ಓ ನಾನು 35,000 ಸಿನಿಮಾನೇ ಮಾಡಿದ್ದೀನಿ ಅಂತ ಅಣ್ಣ, ಇನ್ನೂ ಬಿಸಿರಕ್ತದ್ದು ಇದು, ಏಯ್ ನಿಮ್ಮ ಪರ್ಮಿಷನ್ ಯಾಕೆ ಕೊಡ್ಬೇಕು ರೀ, ಕೊಡೋದಾದ್ರೆ ಕೊಡ್ರಿ, ಇಲ್ಲ ನಾನು ಕಾಲೇಜ್ ಸ್ಕೂಲ್ ತೋರಿಸ್ತೀನಿ ಅಂತೇಳಿ ಹೋಗಿ ಫಸ್ಟ್ ಒಂದು ಸ್ಕ್ರೀನಿಂಗ್ ಮಾಡಿಸಿದ್ವಿ. ಈ ಕ್ಯಾಮ್ರಾ ಇದೆ, ಇದ್ರದ್ದು ಇಷ್ಟ ಆಗ್ತಾ ಇದೆ, ಈ ಬಜೆಟಿಗೆ ಮಾಡಿದ್ದಾರೆ, ಆ್ಯಂಡ್ ಸಿನಿಮಾ ಚೆನ್ನಾಗಿದೆ ಅಂತ 3 ಮಾತು ಎಲ್ಲ ಕಡೆ ಹರಡಕ್ಕೆ ಶುರುವಾಗಿ ಅದು ಅಲ್ಲಿಂದ ಇದಾಯಿತು. ಬಟ್ ನವಿಲಾದವರು ಯಾವತ್ತೂ ರಿಲೀಸ್ ಆಗಿಲ್ಲ. ಕೊನೆಗೆ ಅದು ಟೋಟಲ್ ಕನ್ನಡದವರು ಅದನ್ನು ತೊಗೊಂಡು DVD ಆಗಿ ಮಾಡ್ತೀವಿ ಅಂಥೇಳಿ ತೊಗೊಂಡ್ರು, ರೈಟ್ಸ್ ತೊಗೊಂಡ್ರು. ಸೊ ಅವ್ರಿಗೆ ಹೋಯ್ತು ಹೊರತು ಅದು ಬಿಟ್ಟರೆ ಅದು ಆ ಸಿನಿಮಾ ನೋಡಿದ ಎಷ್ಟೋ ಜನರು ಇದ್ದಾರೆ, ಬಟ್ ಅದು ಅಫಿಷಿಯಲ್ ಎಲ್ಲೂ ರಿಲೀಸ್ ಆಗಿದೆ. ಸರ್, ಮತ್ತೊಂದು ವಿಭಿನ್ನ ಕಥಾಂಧರದ ಸಿನಿಮಾ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ, ಸುರಗಿ ಅನ್ನುವಂಥದ್ದು, ಅದು ಎಲ್ಲಿಗೆ ಬಂದಿದೆ ಸರ್? ಸುರಗಿ ಸದ್ಯಕ್ಕೆ ಫೈನಾನ್ಷಿಯಲ್ ಸಮಸ್ಯೆಯಿಂದಾಗಿ ಪೋಸ್ಟ್ಪೋನ್ ಆಗಿದೆ, ಮಾಡ್ತೀವಿ ಪೋಸ್ಟ್ಪೋನ್ ಆಗಿದೆ. ಸೊ ಸದ್ಯಕ್ಕೆ ಅದು ಭಾವನವರೇ ನಿರ್ಮಾಣ ಮಾಡಬೇಕಿತ್ತು, ನಟಿ ಭಾವನವರು. ಸೊ ಅದಕ್ಕೆ ಸದ್ಯಕ್ಕೆ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಸೊ ನೋಡ್ಬೇಕು ಏನಂತೆ. ಈಗ ಮುಂದಿನ ಸಿನಿಮಾ ಸರ್ ನಾಳೆನೇ ರಿಲೀಸ್ ಆಗ್ತಾ ಇರೋ? ಎರಡೇ ಇದಿದೆ. ನಾಳೆ ನಮ್ಮದು ತುಂಡೈ ಕಳಸವಾಸ ಅಂತ ಒಂದು ಸಿನಿಮಾ, ನಾನು ಕಾಮಿಡಿ ಜಾನರ್ ಅಲ್ಲಿ ಒಂದು ಸಿನಿಮಾ ಮಾಡಿದೀವಿ. ನೋಡಿದವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಬ್ಸಿಡಿ ಕಮಿಟಿಯಲ್ಲಿ ಕೂತವರೆಲ್ಲ ಅಲ್ಲ ನೀವು ಮಾಡಿದ್ರಿ ಚೆನ್ನಾಗಿದ್ದಲ್ರಿ ಅಂತ ಹೇಳ್ತಿದ್ರು. ಸೊ ಅಲ್ಲಿಗೆ ಒಂದು ಸಣ್ಣ ನಂಬಿಕೆ ಇದೆ. ಬಟ್ ನೀವು ಆಗಲೇ ಹೇಳ್ದಂಗೆ 11 ಸಿನಿಮಾಗಳ ಒಟ್ಟಿಗೆ ಭರಾಟೆ, ಇರೋ ಒಂದು ರೊಟ್ಟಿಗೆ ಇಷ್ಟು ಕೈಗಳು ಬಂದು ಹೋರಾಡಬೇಕು. ಸೊ ಅದರದ್ದೊಂದು ಸಮಸ್ಯೆ ಇದೆ, ನೋಡೋಣ ಏನಾಗುತ್ತೆ. ಏನು ಹೇಳ್ತೀರಾ ಸರ್ ತುಂಡೈ ಕಳಸವಾಸದ ಬಗ್ಗೆ? ಮೇಡಮ್, ಇದರಲ್ಲಿ ನಾನು ಕಂಪ್ಲೀಟ್ ಅದರ ನರೇಟಿವ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದೀನಿ. ಬಟ್ ಸಿನಿಮಾ ಮುಗಿದ ನಂತರನೇ ನಿಮಗೆ ಯಾವ ಒಂದು, ಈಗ ನಮ್ಮಲ್ಲಿ ಎಷ್ಟೋ ವಿಷಯಗಳನ್ನು ನಾನು ಸೀರಿಯಸ್ ಆಗಿ ಹೇಳ್ತೀವಲ್ಲ, ಇದರಲ್ಲಿ ಎಟ್ ದಿ ಎಂಡ್ ಆಫ್ ದಿ ಡೇ ಒಂದು 2-3 ವಿಷಯನ ನಾವು ಈ ಕಮರ್ಷಿಯಲ್ ಹಾಸ್ಯದ, ಬರೀ ಹಾಸ್ಯ ಅಂತ ಹೇಳಿದ್ರು ಬೇರೆ ಆಗುತ್ತೆ, ಕಮರ್ಷಿಯಲ್ ಹಾಸ್ಯದ ಸಂದರ್ಭದಲ್ಲಿ ಹೇಳೋಕ್ಕಾಗತ್ತೆ ಅನ್ನೋ ಒಂದು ಪ್ರಯತ್ನ ಮಾಡಿದೆ. ಆ್ಯಂಡ್ ಅದ್ರ ಬಗ್ಗೆ ನನಗೆ ಖುಷಿಯಿಂದ ಹೆಮ್ಮೆ ಇದೆ, ಯಾಕಂದ್ರೆ ತುಂಬ ಕಷ್ಟಪಟ್ಟು ಮಾಡಿದ್ವಿ, ಕಲರ್ಫುಲ್ ಆಗಿ ಮಾಡಿದ್ವಿ. ಮತ್ತು ಈ ಪ್ಯಾಟರ್ನಲ್ಲೇ ಹೇಳಿದ್ದೀವಿ, ಇದರಲ್ಲಿ ನಿಮಗೆ ಇದ್ರದ್ದು ಖಾದಿ ಎಂಪವರ್ಮೆಂಟ್ ಬಗ್ಗೆ ಬರುತ್ತೆ, ಕುವೆಂಪು ಅವರ ಮಂತ್ರಮಾಂಗಲ್ಯ ವಿಷಯಗಳ ಬಗ್ಗೆ ಬರುತ್ತೆ, ಸ್ತ್ರೀ ರಿನನ್ಸಿಯ ಇದ್ರದ್ದು ಎನನ್ಸಿಯೇಷನ್ ಬಗ್ಗೆ ಬರುತ್ತೆ. ಎಲ್ಲ ವಿಷಯಗಳನ್ನು ಮತ್ತೆ ನೀವು ಕಾಮಿಡಿಯಲ್ಲಿ ಹೆಂಗೆ ಹೇಳೋಕ್ಕಾಗತ್ತದು? ಆ್ಯಂಡ್ ಪಕ್ಕ ಅಪಾಪೊಲಿ ಜೋಕ್ಸು ಇವೆ. ಸೊ ಎಲ್ಲ ಸೇರ್ಕೊಂಡು ನಾವು ಈ ಸಿನಿಮಾವನ್ನು ಮಾಡಿದ್ದೀವಿ, ಅದು ಮಾರನೇದೇ ಇದಕ್ಕೆ ಬರ್ತಾ ಇದೆ. ಅದು ಬಿಟ್ಟರೆ ನಾವು ಈಗ ಹೊಸದಾಗಿ ಎಲ್ಲ ಸರಿ ಹೋದರೆ ನಮ್ಮದೇ ಜಟ್ಟ ಮತ್ತು ಮೈತ್ರಿ ಪ್ರೊಡ್ಯೂಸರ್ ನಾವೆಲ್ಲ ಸೇರಿ ನಮ್ಮ 3ನೇ ಬರುತ್ತೆ, NS ರಾಜ್ಕುಮಾರ್ ಅವರೇ ಮಾಡ್ತಾರೆ, 3ನೇ ಇದು ಮಾಡ್ತಾರೆ. ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಇದೊಂದು ಪೀರಿಯಡ್ ಡ್ರಾಮಾ, 1880 ನಡೆಯುವಂಥದ್ದು. ಕನ್ನಡದ ಮೊದಲ ನಿಘಂಟು ಬರೆದಿದ್ರಲ್ಲ ಕಿಟ್ಟಲ್ಲಿ, ಆ ಸಂದರ್ಭದಲ್ಲಿ ನಡೆದಿರಬಹುದಾದಂಥ ಎಷ್ಟೋ ರೂಮರ್ಗಳನ್ನು ಇಟ್ಕೊಂಡು ಒಂದು ಕಥಾಹಂದರವನ್ನು ಮಾಡಿದ್ದೀವಿ. ಇದು ನನಗೂ ವಿಶೇಷ, ಬಹುಶಃ ನಮ್ಮ ನರೇಟಿವ್ ಪ್ಯಾಟರ್ನ್ಗೂ ವಿಶೇಷ. ಕಿಟ್ಟಲ್ಲ ಅವರ ಕಾಲಘಟ್ಟದ ಒಂದು ಕಥೆಯನ್ನು ಮಾಡಿದ್ದೀವಿ. ಉಳಿದ ಮಾತುಕತೆಗಳು ನಡೀತಾ, ಯಾವುದು ಅಷ್ಟು ಫೈನಲೈಸ್ ಆಗಿಲ್ಲ. ನಿಮ್ಮೆಲ್ಲರ ಹಾರೈಕೆ ಇರಲಿ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಅರಿಸ್ಕೊಂಡು ಬಂದಂತಹ ಪ್ರಶಸ್ತಿಗಳ ಬಗ್ಗೆ ಮಾತನಾಡಿದ್ರೆ ಸರ್? ಪ್ರಶಸ್ತಿಗಳ ಬಗ್ಗೆ ಏನು ಹೇಳೋಣ, ಐ ಆಲ್ವೇಸ್ ಬಿಲೀವ್ ದಟ್ ದ ಅವಾರ್ಡ್ ಇದೆಯಲ್ಲ ಅದು ಜ್ಯೂರಿಯ ಯೋಗ್ಯತೆ ಹೇಳುತ್ತೆ ಹೊರತು ನಮ್ಮ ಯೋಗ್ಯತೆ ಅಲ್ಲ ಅನ್ನೋ ರೀತಿಯಲ್ಲ, ಅದನ್ನು ನಾನು ಕ್ಲಿಯರ್ ಆಗಿ ಒಪ್ತೀನಿ. ಎಷ್ಟೋ ಅವಾರ್ಡ್ಗಳು ಯಾರಿಗೆ ಸಿಗಬೇಕಾಗಿತ್ತು ಅಂತ ನಿಮ್ಗೆ ಅನಿಸುತ್ತೋ ಅವ್ರಿಗೆ ಸಿಕ್ಕಿರಲ್ಲ. ಈಗ ಮೊನ್ನೆ ಆಸ್ಕರಲ್ಲಿ ಬ್ರಾಡ್ ಪಿಟ್ ಕೊಟ್ಟರು, ಓಕೆ ಇಲ್ಲ, ಬಟ್ ಅದು ನಿನ್ನ ಕಣ್ಮುಚ್ಕೊಂಡು ಐರಿಷ್ ಮ್ಯಾನ್ ಇಲ್ಲ ಆಲ್ ಪೆಚನ್ಗೆ ಹೋಗಬೇಕಿತ್ತು. ಸೊ ಬಟ್ ಆಗ್ತದೆ, ಬಟ್ ಯು ಕೆನಾಟ್ ಜಡ್ಜ್ ದಟ್. ನೀವು ಇದೊಂದು ಏನದು ಮಂದಿ ಆಳ್ವಿಕೆಯ ಒಂದು ಮೌಲ್ಯವನ್ನು ನೀವು ಯಾವಾಗ ಒಪ್ಕೊಂಡಿರ್ತೀರೋ, ಅಂದರೆ 10 ಜನ ಕೂತ್ಕೊಂಡು ಅವರ ಬುದ್ಧಿಮಟ್ಟೆ ಮತ್ತು ಅವರ ಏನದು ಪ್ರಬುದ್ಧತೆಗೆ ತಕ್ಕಂತೆ ಅವ್ರು ಕೊಡ್ತಾರೆ, ಈ ಒಂದು ನಿರ್ಣಯಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿದ ಕೂಡಲೇ ಇದಾಗುತ್ತೆ. ನನಗೆ ಸಿಕ್ಕಿದ ಅವಾರ್ಡಿಂದಾಗಿ ನಾನು ಆ ವರ್ಷದ ಶ್ರೇಷ್ಠ ಡೈರೆಕ್ಟರು ಅನ್ನೋದನ್ನು ನಾನು ಒಪ್ಪಲ್ಲ, ಅದು ಆ ವರ್ಷದ ಜ್ಯೂರಿಯ ಮನ್ನಣೆ ಆಗಿರ್ಬೋದು. ನನಗೆ ಸಿಕ್ಕಿದ ಬಗ್ಗೆ ನಂಗೆ ಸಂತೋಷ ಇದೆ, ಯಾರಿಗಾದ್ರೂ ಅವಾರ್ಡ್ ಸಿಕ್ಕಿದ್ರ ಬಗ್ಗೆ ಬೇಸರ ಇರಲ್ಲ, ನನಗೆ ಸಿಕ್ಕಿದ್ರ ಬಗ್ಗೆ ಜೋರ ಇದೆ. ಹಾಗೆ ನನಗೆ ಮಿಸ್ ಆಗಿದ್ದು ಇರ್ಬೋದಲ್ಲ, ಬೇರೆಯವ್ರಿಗೂ ಮಿಸ್ ಆಗಿದ್ದು ಇರ್ಬೋದಲ್ಲ, ಅದಕ್ಕೆ ಏನೇನೋ ಕಾರಣಗಳಿರ್ತವೆ. ಏನದು ಐ ವಾಂಟ್ ಯೂಸ್ ದ ವರ್ಡ್ ಲಾಬಿ ಅಂತೇಳಿ, ಅದು ಸುಳ್ಳು, ಅದು ಅಷ್ಟೊಂದು ಇದಾಗಿ ನಡೆಯಲ್ಲ, ಇಷ್ಟೇ ಆಗಲ್ಲ ಅಷ್ಟೇ. ಈಗ ಕೆಲವರಿಗೆ ಈಗ ಮೊನ್ನೆ ಅದು ಯಾವ್ದು ಜಲ್ಲಿಕಟ್ಟು ಅಂತ ಒಂದು ಮಲಯಾಳಂ ಸಿನಿಮಾ ಬಂತು, ನನಗೆ ತುಂಬ ಇಷ್ಟ ಆಯಿತು. ಬಟ್ ಈ ಸಲದ ನನಗೆ ಕೇಳಿರುವ ಇದ್ರ ಪ್ರಕಾರ ಕೂತಂಥ ಜೋರಿಗೆ ಇದೇನ್ರಿ ಅದು ಅಷ್ಟೊಂದು ಲೌಡ್ ಆಗಿದೆ, ವೈಲೆಂಟ್ ಆಗಿದೆ ಅಂತಂದರು. ಈಗ ನಾನು ಜೋರಿ ಆಗಿದ್ರೆ ನಾನು ಬೇರೆ ರೀತಿ ಜಡ್ಜ್, ಅವ್ರ ಜೋರಿ ಆಗಿದ್ದಕ್ಕೆ ಹಂಗೆ ಜಡ್ಜ್ ಮಾಡ್ತೀವಿ, ಅದು ಸಿನಿಮಾದ ಯೋಗ್ಯತೆನ ಅಲ್ಲ. ಸೊ ಯಾವುದೇ ಅವಾರ್ಡ್ ಬಂದಿದ್ರು ಕೂಡ ಆವತ್ತಿನ ಸಂದರ್ಭದ ಜೂರಿಗೆ ನಾನು ಅನಿಸಿರ್ಬೋದು ದಟ್ ಐ ಆಮ್ ಬೆಟರ್
ಅನ್ನುವ ರೀತಿಯಲ್ಲಿ ನಾನು ಅದ್ರ ಬಗ್ಗೆ ಅವ್ರಿಗೆಲ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಬಟ್ ಅದು ಸಿಕ್ಕಿರೋ ಕಾರಣ ನನ್ನ ಸಿನಿಮಾ ಬೆಟರ್ ಅಂತ ಅಲ್ಲ. ಪ್ರತಿಯೊಂದು ಸಿನಿಮಾ ಆಗಲಿದಾಗಲಿ ಆ ಓದುಗನ ಮನಸ್ಸೊಳಗೆ ಅಥವಾ ನೋಡುಗನ ಮನಸ್ಸೊಳಗೆ ಏನೇನು ಮಾರ್ಪಾಟುಗಳಾಗ್ಬೋದು ಅಥವಾ ಪ್ರಶ್ನೆಗಳನ್ನು ಹುಟ್ಟಾಕ್ಬೋದು, ಅದು ಆ ಒಂದು ಸಂವಹನದಲ್ಲೇ ಏನೋ ಒಂದು ಸಾರ್ಥಕತೆಯನ್ನು ನಾವು ಕಂಡುಕೋಬೇಕಾಗತ್ತೆ. ಈಗ ನಮ್ಮ ಆಸ್ತಿಕಲ್ ಬಗ್ಗೆನೇ ಕೆಲವರು ಇದು ತುಂಬ ಅದ್ಭುತ ಅಂತ ಹೇಳಿದರು, ಇನ್ನು ಕೆಲವರು ಇದರಲ್ಲಿ ಹಿಂಗೆ ಕೆಟ್ಟದಾಗಿ ತೋರಿಸಿದಾರೆ ಹಂಗೆ ಕೆಟ್ಟದಾಗಿ ತೋರಿಸಿದಾರೆ ಅಂತ ಹೇಳಿರ್ಬೋದು. ಅದು ಕಾರಂತರ ಬಗ್ಗೆ ಹೇಳಿದ್ರೆ ನನ್ನ ಬಗ್ಗೆ ಹೇಳಿದರು ಅದೆಲ್ಲ ಸೆಕೆಂಡ್ರಿ. ಬಟ್ ಅಲ್ಲಿ ನೋಡುಗಳು ಯಾರಿರ್ತಾರೆ ಅವರ ಮನಸ್ಥಿತಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಏನಾಗುತ್ತೆ, ಮಾರ್ಕೆಟಿಂಗ್ ದೃಷ್ಟಿಯಿಂದ ಅವಾರ್ಡ್ಗಳು ತುಂಬ ಮಹತ್ವಗಳು ಪಡ್ಕೊಳ್ಳುತ್ತೆ, ಖಂಡಿತ ಪಡ್ಕೊಳ್ಳುತ್ತೆ. ನಮ್ದು ಅಮರಾವತಿ ಬಿಡುಗಡೆ ಆದಾಗ ಅದಕ್ಕೆ ಅಷ್ಟೊಂದು ಇದು ಸಿಕ್ಕಿರಲಿಲ್ಲ, ಬಂದು ಸಿಕ್ಕಿಲ್ಲ. ಅವಾರ್ಡ್ ಅನೌನ್ಸ್ ಆದ ಮಾರನೇ ದಿವಸದಿಂದ ಅಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ ಸರ್, ಇಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ ಸರ್ ಅಂತಾಯಿತು. ಅಲ್ಲೆಲ್ಲ ಹತ್ತತ್ರ ಆ್ಯಾವ್ರೇಜ್ ಆಗಿ 80% ಫುಲ್, ಕೆಲವು ಕಡೆ ಹೌಸ್ ಫುಲ್ ಆಗ್ತಾಯಿತ್ತು, ಕೆಲವು ಕಡೆ ಮಿನಿಮಮ್ 70-80% ಹೌಸ್ ಫುಲ್ ಆಗಿ ಆಗ್ತಾಯಿತ್ತು ಆ ಹೌಸ್ಗಳು. ಇದು ಆ ಟ್ಯಾಗ್ ಅಟ್ಯಾಚ್ ಆಗುತ್ತಲ್ಲ ಅವಾರ್ಡ್ ಸಿನಿಮಾ, ಪ್ರಶಸ್ತಿ ಸಿನಿಮಾ ಅಂತ, ಅದು ಮಾರ್ಕೆಟಿಂಗಿಗೆ ಹೆಚ್ಚು ಒತ್ತು ಮತ್ತು ಹೆಚ್ಚು ನಿರ್ಣಾಯಕವಾದಂತಹ ಇವುಗಳ ಪದವಿಗಳು ಬಿಟ್ಟರೆ ಅವು ಸಿನಿಮಾದ ಯೋಗ್ಯತೆ ಬಗ್ಗೆ ಮಾತಾಡುತ್ತೆ ಅನ್ನೋದನ್ನು ನಾವ್ಯಾರು ನಂಬಾರದು ಸರ್. ಆದರೆ ಒಂದು ಅಂದರೆ ಸಿನಿಮಾದ ಯಶಸ್ಸು ಅನ್ನುವಂಥದ್ದು ಬಾಕ್ಸ್ ಆಫೀಸ್ ಹಿಟ್ ಆಗಬೇಕು, ಹಾಕಿ ದುಡ್ಡು ಬಂದು ಲಾಭ ಆಗಬೇಕು ಅನ್ನೋಂಥದ್ದು ಒಂದು, ಜೊತೆಗೆ ಹೆಚ್ಚಿನ ಪ್ರೇಕ್ಷಕರು ಅದನ್ನು ಮೆಚ್ಚಬೇಕು ಅನ್ನೋಂಥದ್ದು, ಎರಡು ಬೇರೆ ಇದೆ. ಈಗ ಇವತ್ತು ತನಕ ನೀವು ಟಚ್ ವುಡ್ ಅಂತ ಏನಾದರೂ ಹೇಳ್ಕೊಳ್ಳಿ, ನನ್ನ ಯಾವುದೇ ಸಿನಿಮಾವು ಕಾಸು ಕಳ್ಕೊಂಡಿಲ್ಲ. ತುಂಡೈಕಳ ಸಿನಿಮಾ ಸಹಸ ನೋಡೋಣ ಅದು ಏನಾಗುತ್ತೆ ಅಂತ ಹೇಳಿ, ಯಾಕಂದ್ರೆ ನಾವು ಮಾಡ್ತಿದ್ದಂಥ ಬಜೆಟ್ಗಳೇ ಹಂಗಿದ್ವು. ಹೌದು ಹೌದು ಸರ್. ಸೊ ನಾವು ನಿರ್ಣಾಯಕ ಬಜೆಟ್ಗಳಲ್ಲಿ ಸಿನಿಮಾ ಮುಗಿಸ್ಕೊಂಡು ಅಷ್ಟಕ್ಕೆ ಎಷ್ಟೆಷ್ಟು ಬರುತ್ತೆ ಅಂತ ಓವರಾಲ್ ಆಗಿ ನೀವು ಗಮನಿಸಿದಾಗ ಅದಕ್ಕೆ ನಂದೇ ಕಾಂಟ್ರಿಬ್ಯೂಷನ್ ಅಂತಿಲ್ಲ, ನಿರ್ಮಾಪಕರ ಕಾಂಟ್ರಿಬ್ಯೂಷನ್ ಇದೆ, ಯಾರಾದ ಕಾಂಟ್ರಿಬ್ಯೂಷನ್ ಎಲ್ಲ ಸೇರಿಸಿ ನಮ್ಮ ಸಿನಿಮಾ ಯಾರಿಗೂ ಕೈ ಕಚ್ಚಿಲ್ಲ ಇನ್ನೊಂದು. ಸೊ ಅದ್ರ ಬಗ್ಗೆ ಒಂದು ಸಂತೋಷ ಇದೆ. ಹೆಚ್ಚೆಚ್ಚು ಜನರು ನೋಡ್ತಾರೆ ಅನ್ನೋದು, ಹೆಚ್ಚೆಚ್ಚು ಜನರು ಯಾವಾಗ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನರು ಮೈತ್ರಿಯನ್ನ ಅಮರಾವತಿಯನ್ನ ಅಥವಾ ಇದನ್ನ ಟಿವಿಯಲ್ಲಿ ಬಂದಾಗಲೇ ನೋಡಿದ್ದೆ ಹೆಚ್ಚು, ಯೂಟ್ಯೂಬಲ್ಲಿ ಬಂದಾಗ ನೋಡಿದ್ದೆ ಹೆಚ್ಚು, ಥಿಯೇಟ್ರಿಗೆ ಬಂದು ನೋಡಿ. ಸೊ ಜನರು ನೋಡ್ತಾರೆ ಅಂತ ಹೇಳೋದು ಆ ಕ್ಷಣಕ್ಕೆ ಅಲ್ಲೇ ಬಂದು ಜಾತ್ರೆಯಲ್ಲಿ ಕಾಸು ಕೊಟ್ಟು ತಗೋತಾರೆ ಅದು ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಇವತ್ತಿಗೂ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಸಿನಿಮಾ ಹಿಟ್ ಆಗ್ಬೋದು, ನಿರ್ಮಾಪಕ ಕಾಸು ಬಂದಿರಲ್ಲ. ಅಲ್ಲ ಸರ್, ನಿಮ್ಮ ಪ್ರಕಾರ ಸಿನಿಮಾದ ಯಶಸ್ಸು ಅಂದ್ರೆ ಏನಂತ ಹೇಳ್ತೀರಾ? ಎರಡೂ ಆಗ್ಬೇಕು. ನಾ ಆಗ್ಲೇ ಹೇಳ್ದೆ, ಅದು ನಮ್ಮ ಉದರಕ್ಕೂ ಮಾರ್ಗ, ಅದನ್ನ ಹೊಟ್ಟೆಗೂ ಮಾರ್ಗಬೇಕು, ಉದ್ಧಾರಕ್ಕೂ ಮಾರ್ಗ ಆಗ್ಬೇಕು. ಸೊ ಒಬ್ಬ ಸಿನಿಮಾ ಹೀರೋನ ಕಾಸು ಇವತ್ತು ಮಾಡಿಬಿಟ್ರೆ ಅದು ಆ ಸಿನಿಮಾಗೆ ನೀವು ಹೆಂಗೋ ಕರ್ಕೊ ಬಂದ್ಬಿಟ್ರೆ, ಮಾರ್ಕೆಟಿಂಗ್ ಕರ್ಕೊ ಬಂದು ಇದು ಮಾಡ್ರಿ, ಮಾರನೇ ದಿವಸ ಮಾರನೇ ಅವರ ನೆಕ್ಸ್ಟ್ ಸಿನಿಮಾಗೆ ಓಪನಿಂಗ್ ಸಿಗಲ್ಲ. ಯಾಕಂದ್ರೆ ಹಿಂದಿನ ಸಿನಿಮಾದಲ್ಲಿ ಅವರಿಗೆ ನಾನು ಕಾಸು ಕಸ್ಕೊಂಡ, ನಾನು ಕಾಸು ಕಳ್ಕೊಂಡೆ ಅನ್ನೋ ಫೀಲಿಂಗ್ ಇದ್ರೆ ನಾನು ಕ್ಷಮಿಸಲ್ಲ. ಸೊ ಈ ಸಿನಿಮಾದ ಯಶಸ್ಸು ಅಂತ ಹೇಳ್ತಾರೆ, ಈ ಸಿನಿಮಾದಿಂದ ಅವ್ನ ಕೆರಿಯರ್ ಹಾಳಾಯ್ತಲ್ಲ, ಅದು ಯಶಸ್ಸು ಅಂತ ಹೆಂಗೆ ನಾವು ಗೇಜ್ ಮಾಡೋಕ್ಕಾಗತ್ತೆ? ಸೊ ವ್ಯವಹಾರಿಕ ದೃಷ್ಟಿಯಿಂದ ನೋಡಿದಾಗ ಎಷ್ಟು ಕಾಸು ಹಾಕಿದ್ರು, ಎಷ್ಟು ಕಾಸು ಬಂತು, ಅದ್ರ ಜೊತೆಗೆ ಬ್ರ್ಯಾಂಡ್ ಕ್ರಿಯೇಟ್ ಆಯ್ತಾ, ಒಂದು ಇಮೇಜ್ ಕ್ರಿಯೇಟ್ ಆಯ್ತಾ, ಒಂದು ವ್ಯಕ್ತಿತ್ವ ಕ್ರಿಯೇಟ್ ಆಯ್ತಾ, ಇದರದ್ದು ಎಲ್ಲ ಸಂದರ್ಭದಲ್ಲಿ ನಾವು ತಗೊಳ್ಬೇಕಾಗತ್ತೆ. ನಂಗೆ ರಾಘವೇಂದ್ರ ರಾಜ್ಕುಮಾರ್ ತುಂಬ ಚೆನ್ನಾಗಿ ಹೇಳಿದರು, ರಾಜ್ಕುಮಾರ್ ಅವರ 227 ಸಿನಿಮಾಗಳಲ್ಲಿ ಸಕ್ಸಸ್ಸು ಅಂತ ನೋಡಿದ್ದು ಸರ್ 125-130, ಇನ್ನೊಂದು ಒಂದು 75 ನಾವು ಕಾಸು ಕಳ್ಕೊಂಡಿದ್ದೆ ಹೆಚ್ಚು. ಅದು ನಾವು ಪ್ರೊಡಕ್ಷನ್ ಶುರು ಮಾಡಿದ್ಮೇಲೂ ಕಾಸು ಕಳ್ಕೊಂಡಿದ್ದೀವಿ ಕಾಸ್ಕೊಂಡು. ಬಟ್ ಓವರಾಲ್ ಆಗಿ ಆ ಸೋತ ಸಿನಿಮಾ ಕೂಡ ಅವರ ವ್ಯಕ್ತಿತ್ವನ, ಅವರ ಬ್ರ್ಯಾಂಡ್ ಇಮೇಜ್ನ ಕಡಿಮೆ ಮಾಡಿಲ್ಲ. ಅವರ ಏನದು ಪರ್ಸನಾಲಿಟಿ ಏನಿದೆ, ವ್ಯಕ್ತಿತ್ವ ಏನಿದೆ ಅಥವಾ ಅವರ ಅಸ್ಮಿತೆ ಏನಿದೆ ಅದಕ್ಕೆ ಪೆಟ್ಟು ತಿನ್ನುವಂಥದ್ದು ಯಾವುದೇ ಸಿನಿಮಾ ಮಾಡಿಲ್ಲ. ಇದು ಇದಾಗ್ತಾ ಹೋಗುತ್ತೆ. ಈಗ ಶಿವರಾಜ್ಕುಮಾರ್ ಅವರ ಚಿಗುರದ ಕನಸು ಗಳಿಕೆಯ ದೃಷ್ಟಿಯಲ್ಲಿ ಕಾಸು ಮಾಡಿಲ್ಲದೆ ಇರ್ಬೋದು, ಬಟ್ ಇಮಿಡಿಯೇಟ್ಲಿ ಅವರಿಗೆ ಇಂಥ ಸಿನಿಮಾ ನೋಡ್ರಿ ಶಿವಣ್ಣಲ್ಲಿ ಇನ್ಯಾರ್ರಿ ಮಾಡಬೇಕು ಅನ್ನೋ ಮಾತು ಹುಟ್ಟಾಕ್ತಲ್ಲ. ಇವತ್ತಿಗೂ ಅದು ಶಿವಣ್ಣ ಹಿಂಗೆ ಶಿವಣ್ಣ ಅವರಿಗಿದೆ. ಯಾವುದೋ ಬೇರೆ ಥರ ಸಿನಿಮಾ ಅಂದರೆ ಅವ್ರು ಹೇಳ್ತಾರೆ ಇದು ಯಾಕೋ ಕಾಸು ಕಳ್ಕೊಳತ್ತದೆ, ಬಟ್ ಇಂಥ ಸಿನಿಮಾ ನಾವು ಮಾಡಬೇಕು ಅನ್ನೋ ದೃಷ್ಟಿ, ಯಾಕಂದರೆ ಅದೊಂದು ಇಮೇಜು ಬ್ರ್ಯಾಂಡು ಮನಸ್ಸೊಳಗೆ ಒಂದು ಖುಷಿ ತರುವಂಥದ್ದು. ಸೊ ಸಕ್ಸಸ್ ಅನ್ನೋದನ್ನು ಬರೀ ಹಣದಲ್ಲೇ ನಾವು ಎಣಿಸೋಕ್ಕಾಗಲ್ಲ, ಎಲ್ಲವೂ ಅದು ಬೇಕು, ಎಲ್ಲವೂ ಆಗುತ್ತೆ. ಅದೇನೋ ಒಂದು ಸರ್ ನಿರ್ದೇಶನ ಅಂತ ಬಂದಾಗ ನಿರೂಪಣೆ ತುಂಬ ಮುಖ್ಯ ಆಗುತ್ತೆ, ಕಥೆ ನಿರೂಪಣೆ ಜೊತೆಗೆ ಪಾತ್ರಗಳ ಆಯ್ಕೆ. ಕೆಲವೊಂದು ಕಲಾವಿದರ ಬಗ್ಗೆ ಹೇಳ್ತೀನಿ ಒಂದೇ ಪದದಲ್ಲಿ ಅಥವಾ ಒಂದೇ ಸಾಲಲ್ಲಿ ಹೇಳೋದಾದರೆ, ನಟ ಕಿಶೋರ್ ಹೀ ಏನಂತ ಹೇಳೋದು, ಅವರು ಅನ್ಎಕ್ಸ್ಪ್ಲೋರ್ಡ್ ಡೈನಮೈಟ್ ಅಂತ ಹೇಳ್ಬೋದು ಅವ್ರದ್ದು. ಇನ್ನೂ ಅವರ ಅಭಿನಯದ ಇದು ವಿಸ್ತಾರವನ್ನು ನಾವು ಸರಿಯಾಗಿ ಬಳಸ್ಕೊಂಡಿಲ್ಲ. ಆ್ಯಕ್ಚುಲಿ ತಮಿಳ್ ಭಾಷೆಯಲ್ಲ ಅವ್ರನ್ನ ಹೆಚ್ಚು ಬಳಸ್ಕೊಂಡಿದ್ದು, ಹೆಚ್ಚು ಇದು ಮಾಡ್ಕೊಂಡು ನಮ್ಮಲ್ಲಿ ಒಂದು 2-3 ಎಕ್ಸ್ಪ್ರೆಷನ್ಗಳಷ್ಟೇ ಅವ್ರಿಗೆ ಸೀಮಿತ ಮಾಡಿದ್ವಿ. ನಮ್ಮ ಆ್ಯಕ್ಚುಲಿ ನಮ್ಮ ತುಂಡೈಕಳದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಕಾಮಿಡಿ ಸೆನ್ಸ್ನ ನೋಡೋದಾದ್ರೆ ನೀವು ನಮ್ಮ ಸಿನಿಮಾ ಅವರು ಅಚ್ಯುತ್ ಕುಮಾರ್, ಅಚ್ಯುತ್ ಕುಮಾರ್ ಈಸ್ ಕೆಮೇಲಿಯನ್ ಅಂತ ಹೇಳ್ಬೋದು. ಅವರು ಗೋಸುಂಬೆ ಅವರು ಎಲ್ಲಾದರೂ ಹಾಕಿ ಆ ಬಣ್ಣ ಆ ಪಾತ್ರನ ತಗೋಬಿಡ್ತಾರೆ ಅವ್ರನ್ನ. ಅವ್ರನ್ನೂ ನಾವು ಸರಿಯಾಗಿ ಬಳಸ್ಕೊಂಡಿಲ್ಲ, ಯಾಕಂದ್ರೆ ನಾನು ಅವ್ರನ್ನ ಇವಾಗಲ್ಲ ರಂಗಭೂಮಿ ದಿನಗಳಿಂದ ನೋಡ್ತಾ ಇದ್ದೀನಲ್ಲ, ಇನ್ನೂ ಹುಡುಗರಾಗಿದ್ದಾಗ ಅವ್ರು ಆಲ್ರೆಡಿ ಇದಾಗಿದ್ದು. ಸೊ ಅವ್ರನ್ನ ಹೇಳಬೇಕು ಅಂತ ಹೇಳಿದ್ರೆ ವೆರೈಟಿ ಇರುವಂತಹ ಈ ಕೆಲೈಡೋಸ್ಕೋಪ್ ಅಂತ ಹೇಳ್ತೀವಲ್ಲ, 3 ಕನ್ನಡಿ ಹಾಕೊಂಡು ಮಧ್ಯದಲ್ಲಿ ಬಳೆ ಹಾಕಿಬಿಟ್ರೆ ಎಲ್ಲ ಕಾಣಿಸುತ್ತೆ, ಅಷ್ಟೊಂದು ವೆರೈಟಿ ಇರುವಂತಹ
ನಟ ಪುನೀತ್ ರಾಜ್ಕುಮಾರ್ ಜೆಂಟಲ್ಮನ್ ಅಷ್ಟೇ. ಆ ಮನುಷ್ಯ ಎದುರು ನಿಂತ್ಕೊಬಿಟ್ರೆ ನೀವು ಸ್ಮೈಲ್ ಮಾಡಿಬಿಡ್ತೀರ. ಇನ್ನೇನು ಮಾಡೋಕ್ಕಾಗಲ್ಲ. ಜಸ್ಟ್ ಇಲ್ ಸ್ಮೈಲ್ ಅನ್ನೋ ಒಂಥರದ ಈ ರಾಮಾಯಣದ ಬಗ್ಗೆ ಹೇಳ್ಬೇಕಾದ್ರೆ ರಾಮಂಗೆ ಒಂದು ಕ್ವಾಲಿಟಿ ಹೇಳಿದೆ, ಪೂರ್ವಭಾಷೆ ಅಂತ ಹೇಳ್ಕೊಂಡ್ರೆ ಅವರೇ ಬಂದ್ಕೊಂಡು ಇದು ಮಾಡ್ತಾ ಇದ್ರು. ಕಾರ್ಯಕ್ರಮದ ಬಗ್ಗೆ ಸರ್ ಯಾವುದು ಶುಭೋದಯ ಕರ್ನಾಟಕ ನಾನು ಹೇಳ್ತೀನಿ, ನಮ್ಮ ಮನೆಯಲ್ಲಿ ಟಿವಿ ಆನ್ ಆಗಲ್ಲ, ಆನ್ ಆಗೋದು ಡಿ ಡಿ ಚಂದನಕ್ಕೂ ಒಂದೇ. ಸೊ ಇನ್ನೇನಕ್ಕೂ ಅಲ್ಲ, ಯಾಕಂದ್ರೆ ಇನ್ ಯಾವುದು ನಾನು ಹೇಳಿದ ನನಗೆ ಮನಃಶಾಂತಿ ಅನ್ನೋದು ತುಂಬಾ ಮುಖ್ಯ. ನನಗೆ ಬೇಕಾದ್ರೆ ಯೂಟ್ಯೂಬ್ ಹಾಕೋತೀನಿ, ಇಲ್ಲ ನಾನು ಸಿನಿಮಾಗಳನ್ನ ನೋಡ್ತೀನಿ. ರೀಜನಲ್ ಇದ್ರಗಳಾಗೋದ್ರ ಬಗ್ಗೆ ಚಂದನ ಇದ್ರ ಬಗ್ಗೆ, ಮತ್ತೆ ಎರಡನೇದಾಗಿ ಹತ್ತತ್ರ ಒಂದ್ ತಾಸು ಮುಗಿತ ಬಂತ ಪ್ರೋಗ್ರಾಮ್. ಇಷ್ಟು ಚಂದ ಕನ್ನಡ ಮತ್ತೆ ಇಷ್ಟು ಆತ್ಮೀಯತೆ ನಮ್ಗೆ ಇವತ್ತು ಎಲ್ಲೂ ಸಿಗಲ್ಲ ಬೇರೆ ಇದ್ರಗಳು. ನೀವು ಎದುರುಗಡೆ ಕೂತಿದೀವಿ ಅನ್ನೋ ರೀತಿಯಾಗಿ ನಾವು ಹೇಳ್ತಾ ಇಲ್ಲ, ಯಾಕಂದ್ರೆ ಎಲ್ಲರೂ ಗೊತ್ತು ನಾವು ಮುಗಿನೇರಕ್ಕೆ ಮಾತಾಡ್ತೀವಿ ಅಂತ ಹೇಳ್ಕೊಂಡು ಈಗ ಕೂತ್ಕೊಂಡೆ. ಒಂದ್ ತಾಸು ಕೂತ್ಕೊಂಡೆ, ಖುಷಿ ಆಯ್ತು, ಮಾತಾಡಿದ ಖುಷಿ ಆಯ್ತು, ಎಲ್ಲ ಮನೆಯವ್ರ ಜೊತೆ ಇದ್ದಂಗೆ ಅನಿಸ್ತು. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮಗೂ ತುಂಬಾ ಖುಷಿ ಆಯ್ತು ಸರ್, ನಿಮ್ಮಂತಹ ನಿರ್ದೇಶಕರ ಜೊತೆಗೆ ಇಷ್ಟೊತ್ತು ಕಾಲ ಕಳೆದಿದ್ದೀವಿ, ಜೊತೆಗೆ ಅನೇಕ ವಿಷಯಗಳು ಹಂಚ್ಕೊಂಡಿದ್ದೀವಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.